ಬಿಸಾಡದೆ ಸುಟ್ಟರೆ ವೀರಬಾಹುವಿನ ಆಣೆ. ಅಯ್ಯೋ, ಬಿಸಿಡದಿರ ಯಾವ ಬಿಸಿಡದಿರು, ಇವನು ನನ್ನ ಮಗನಲ್ಲ, ನಿನ್ನ ಮಗನೆಂದು ತಿಳಿದು ಸುಡಲು ಅನುಮತಿ ನೀಡು. ಅನುಮತಿ ಕೇಳಿದೊಡನೆ ಅನುಮತಿಯನ್ನು ಕೊಡಲು ನನ್ನನ್ನು ನಿಲ್ಲಿಟ್ಟಿಲ್ಲ. ಬಸಣದ ಬಾಡಿಗೆಯನ್ನು ಕೊಡು, ಸುಡು. ಬಸಣಕ್ಕೆ ಬಾಡಿಗೆಯೇ, ಹೆಣ ಸುಡಲು ಹಣವೆ. ಹೌದು, ಈ ಜಗತ್ತಿನಲ್ಲಿ ಹಣವಿಲ್ಲದೆ ಏನೂ ನಡೆಯುವುದಿಲ್ಲ. ಹುಟ್ಟುವಾಗಲು ಬೇಕು ಹಣ, ಬದುಕುವಾಗಲು ಬೇಕು ಹಣ, ಸತ್ತಾಗ ಮಣ್ಣಾಗಲು ಬೇಕು ಹಣ. ಹೌದು, ಯಾವ ಯುಗವಾಗಲಿ ಯಾವ ಕಾಲವಾಗಲಿ ಎಲ್ಲರಿಗೂ ಬೇಕೇ ಬೇಕು ಹಣ. ಅದಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಮನೆ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಉಸಿರನ್ನಾಡಲು ಪ್ರಾಣವು ಬೇಕು, ಪ್ರಾಣವು ನಿಲ್ಲಲು ಊಟವು ಬೇಕು, ಊಟವ ಮಾಡಲು ಹಣವಿರಬೇಕು, ಎಲ್ಲಕ್ಕೂ ಲಕ್ಷ್ಮಿಯ ದಯ ಇರಬೇಕು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಜೇಬಿನ ತುಂಬ ಇದ್ದರೆ ನೋಟು, ಸುಲಭದಿ ಸಿಗುವುದು ಕಾಲೇಜು ಸೀಟು, ದೊರಕದ ಓಟಿನ ಬೇಟೆಗೆ ಕೂಡ ಇರಲೇಬೇಕು ಬಗೆ ಬಗೆ ನೋಟು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕಾಸು ಬಿಚ್ಚಿದರೆ ಶೀಘ್ರ ದರುಶನ, ಕಾಸಿಲ್ಲದಿರೇ ಧರ್ಮದ ರುಶನ, ಈ ಕಲಿಯುಗದಲ್ಲಿ ಎಲ್ಲೇ ಹೋಗಲಿ ದೇವರು ಕೂಡ ನೋಡನು ಬಡವನ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ದೊರಕದ ಲೈಸೆನ್ಸ್ ದೊರಕುವುದುಂಟು, ದೊರಕದ ವಸ್ತು ದೊರಕುವುದುಂಟು, ಕೇವಲ ಕೆಳಗಡೆ ನೋಡು ತಳ್ಳಿದರೆ ಎಲ್ಲ ಕೆಲಸಕ್ಕೂ ಸ್ಯಾಂಕ್ಷನ್ ಉಂಟು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ವೈದ್ಯರ ಆಸೆ ಬಡವನಿಗೇಕೆ, ರೋಗವು ಬಂದರೆ ಅಳುವುದು ಏಕೆ, ಧರ್ಮಾಸ್ಪತ್ರೆಗೆ ಹೋದರೂ ರೋಗಿಯು ಲಂಚ ಲಂಚ ಎಂದರೆ ಮಂಚ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕೆಲಸ ದೊರಕಲು ಹಣ ಕೊಡಬೇಕು, ತಾಡಿಯ ಕಟ್ಟಲು ಕೂಲಿಯು ಬೇಕು, ಸಾಧು ಸನ್ಯಾಸಿಗಳಾದರೆ ಏನು, ಪಾದ ಪೂಜೆಗೂ ನೋಡಿರಬೇಕು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೌರವ ಧನವಿದು ಎಂದರು ಮುಂದೆ, ಮೆಚ್ಚಿಗೆಗಾಗಿ ಎಂದರು ಒಂದೇ, ವಿಶ್ವಾಸಕ್ಕೆ ತಿರುಗಾಣಿಕೆ ಎಂದರು, ಎಲ್ಲ ಒಂದೇ ಲಂಚದ ಕಂದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಜನ ಜನವೆಂದು ಸದ್ದನ್ನು ಮಾಡು, ಹೆಣವು ಬಾಯ್ ಬಾಯ್ ಬಿಡುವುದು ನೋಡು, ಹಣವಿದ್ದರೆ ನೀ ದಿನಕರನಂತೆ, ಇಲ್ಲದಿದ್ದರೆ ಶ್ವಾನದಂತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇದೆ ಎನ್ನುವರು, ಇಲ್ಲದ ಅಂದವ ಇದೆ ಎನ್ನುವರು, ಒಲ್ಲದೆ ಹೋದರು ಓಲೈಸುವರು, ಬಲಿದನಾದರೆ ಪಾದಗಿರಿವರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೋಡಿ, ಲಕ್ಷ್ಮಿ ಅಂದ್ರೆ ಹಣ ಈಗಿನ ಪ್ರಪಂಚಕ್ಕೆ ಬಹಳ ಮುಖ್ಯ. ಅಂದ್ರೆ ಮೈ ಪಾಯಿಂಟ್ ಈಸ್, ನಮ್ಮ ದೇಶದಲ್ಲಿ ಹೆಚ್ಚಿನ ಕುಟುಂಬಗಳಲ್ಲಿ ಒಬ್ಬನೇ ಒಬ್ಬ ಸಂಪಾದನೆ ಮಾಡೋದ್ರಿಂದ ಅವರ ಸುಖ ಜೀವನಕ್ಕೆ ಬೇಕಾದಷ್ಟು ಹಣ ಅವ್ರಿಗೆ ಸಿಗ್ತಾ ಇಲ್ಲ. ಅದು ಸಾಧ್ಯವಾಗೋ ಹಾಗೆ ಮಾಡೋದಕ್ಕೋಸ್ಕರ ಈ ಜೋಗಳ ಮಂದಿರ ಸ್ಥಾಪಿಸಿ ನಿಮಗೆ ಇದ್ರ ಬಗ್ಗೆ ತಿಳಿಸೋದಕ್ಕೋಸ್ಕರ ಪತ್ರಕರ್ತರಾದ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೀನಿ. ನೌ ಮೈ ಪಾಯಿಂಟ್ ಈಸ್, ಕುಟುಂಬದಲ್ಲಿ ಮಿಕ್ಕ ಸದಸ್ಯರು ಯಾಕೆ ಸಂಪಾದಿಸೋಕ್ಕಾಗ್ತಾ ಇಲ್ಲ? ಗೃಹಿಣಿಗೆ ಉದ್ಯೋಗ ಮಾಡೋ ಅರ್ಹತೆ ಇದ್ರೂ
ಮಕ್ಕಳನ್ನ ನೋಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮನೇಲೇ ಇರಬೇಕಾಗಿದೆ. ಹಾಗೆ ಮುದುಕರು ಕೂಡ ದುಡಿಯೋ ಶಕ್ತಿ ಇದ್ರೂ ರಿಟೈರ್ ಆದ ಕಾರಣ ಮನೇಲೇ ಇದ್ದಾರೆ. ನೌ ಮೈ ಪಾಯಿಂಟ್ ಈಸ್, ಈ ಜೋಗಳ ಮಂದಿರದಲ್ಲಿ ಮಕ್ಕಳನ್ನ ನಾವು ನೋಡ್ಕೋತೀವಿ. ಸೊ ಗೃಹಿಣಿಯರೆಲ್ಲ ಉದ್ಯೋಗ ಮಾಡ್ತಾರೆ, ಆ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ರಿಟೈರ್ ಆದ ಮುದುಕರು. ಸೊ ಕುಟುಂಬದಲ್ಲಿ ಎಲ್ಲರ ಸಂಪಾದನೆ ಹೆಚ್ಚಾಗಿ ಸುಖ ಸಂತೋಷ ನೆಮ್ಮದಿ, ಇದನ್ನ ನಾವು ಹೇಗೆ ನಡೆಸ್ತಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನಮಸ್ಕಾರ ಶಿಶುಪಾಲರಿಗೆ. ನಮಸ್ಕಾರ. ಇವ್ರು ನನ್ನ ಸ್ನೇಹಿತರು, ಸುಬ್ರಹ್ಮಯ್ಯ ಅಂತ ಹೆಸರು, ಜನರಲ್ ಆಸ್ಪತ್ರೆ ಕೆಲಸ ಮಾಡ್ತಿದ್ದಾರೆ. ಇವರು ಇವರ ಕುಟುಂಬ ಜನತಾ ಭಜನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವ್ರ ಮಗುನ ನಿಮ್ ಜೋಗಳ ಮಂದಿರಕ್ಕೆ ಸೇರಿಸ್ಬೇಕು ಅಂತ ಬಂದಿದ್ದಾರೆ. ದಯ ತೋರಿಸ. ದೊಡ್ಡ ಮಾತು, ದೊಡ್ಡ ಮಾತು, ಬನ್ನಿ ಬನ್ನಿ. ಹರಿ ಕುಣಿದ ಹರಿ ಕುಣಿದ ಅಳಿಂಗ ಸರ್ಪದ ಹೆಡೆಯ ಮೇಲೆ ಥೈ 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 ಹರಿ ಕುಣಿದ ಹರಿ ಕುಣಿದ ನೋಡಿದ್ರೆ ಇವರೇನ್ ದುಡಿಯಕ್ ಶಕ್ತಿ ಇಲ್ಲದೆ ಇದ್ದವ್ರ? ನೋ ಮೈ ಪಾಯಿಂಟ್, ಇಂಥವ್ರಿಗೆ ರಿಟೈರ್ಡ್ ಅನ್ನೋ ಬೋರ್ಡ್ ಹಚ್ಚಿ ಎಷ್ಟೊಂದು ಮಾನವ ಶಕ್ತಿನ ವ್ಯರ್ಥ ಮಾಡ್ತಿದ್ದೀವಿ. ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಗೋವಿಂದ. ಕರ್ದಿಯ ಮಗನೇ? ಇಲ್ಲ ಕಿರಿಸ್ದೆ. ತಮ್ಮ ಹೆಸರೇನು? ಶ್ರೀಕಂಠೇಶ್ವರ ಬ್ರಹ್ಮಚಾರಿ. ತಮ್ಮ ತಂದೆ ಹೆಸರು? ಜಲಕಂಠೇಶ್ವರ ಬ್ರಹ್ಮಚಾರಿ. ಮಕ್ಕಳೆಷ್ಟು? ಎರಡು, ಗಜಾನನ ಬ್ರಹ್ಮಚಾರಿ, ಷಡಾನನ ಬ್ರಹ್ಮಚಾರಿ. ನಮ್ಮದು ಬ್ರಹ್ಮಚಾರಿಗಳ ವಂಶ. ಒಟ್ಟಲ್ ಮಕ್ಕಳೆರಡು, ವಂಶ ಬ್ರಹ್ಮಚಾರಿ. ಇವರು ಮುದುಕರು. ಹೌದು. ರಿಟೈರ್ಡ್? ಹೌದು. ನನ್ನ ಕೆಲಸದ ಬಾಯಿ ಮಣ್ಣು ಹಾಕ್ಬಿಟ್ಟಲ್ಲಪ್ಪ ಪಾಪಿ. ಸೋದರ ಮಾವನ್ನೇ ಪಾಪಿ ಅಂತೆಲ್ಲೋ ಪಾಂಡು. ಹೋದ್ರೆ ಮಾವನ ನೀನು ಅಲ್ಲ, ನನ್ನ ಶತ್ರು, ನನ್ನ ಆಜನ್ಮ ವೈರಿ. ಅದಕ್ಕೆ ಎಲ್ರು ನಿನ್ನ ತರಲೆ ತಮ್ಮಯ್ಯ ತರಲೆ ತಮ್ಮಯ್ಯ ಅನ್ನೋದು. ಈ ಕೆಲಸ ಸಿಗ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಎಮ್ಮೆ ಓದಿದ್ದ ಕೆಲಸ ಮಾಡಕ್ ನಾಚಿ ಆಗಲ್ಲ. ಬಿಸಿನೆಸ್ ಬಿಸಿನೆಸ್ ಅಂತ ಅವ್ರಿಗೆ ತಲೆಮೇಲೆ ಟೋಪಿ ಹಾಕಿ ಮಣ್ಣು ತಿಂತಿಯಲ್ಲ, ನೀನು ನಾಚಿಕೆ ಆಗೋದಿಲ್ಲ? ಪಾಂಡು ನನ್ನ ಮಾತು ಕೇಳೋ, ನನ್ನ ಮಗಳ ಮದುವೆ ಮಾಡ್ಕೊಳೋ, ನನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಪಾರ್ಟ್ನರ್ ಆಗಿ ಚುಪ್ಪ ಆಗಿರೋ. ಅರೆ ಏನಾಯ್ತೋ? ನಿನ್ನ ಮಗಳು ಒಂದೇ ಟೈರು ಟುಸ್ ಅಂತ ಹೋಯ್ತು. ಹಾಗನ್ಬೇಡಮ್ಮ, ರುಕ್ಮಿಣಿ ಹುಟ್ಟಿದಾಗಲೇ ನಿಮ್ಮಮ್ಮ ಹೇಳ್ಬಿಟ್ಟಿದ್ದಾಳೆ, ಅಣ್ಣ ಇವಳೇ ನನ್ನ ಸೊಸೆ ಅಂತ. ಅವಳನ್ನ ನೀನ್ ಮದುವೆ ಮಾಡ್ಕೊಂಡ್ರೆ ನಿಮ್ ಮನೇಲಿ ಸಂತೋಷ ತುಂಬಿ ತುಳುಕುತ್ತೆ. ಯಾಕೆ ಹೇಳ್ತಾ ಇದ್ಯಾ ರುಕ್ಕು? ಕಡೆಗೂ ಪಾರ್ವತಿ ದೇವದಾಸನ ಮದ್ವೆ ಆಗ್ಲಿಲ್ಲ. ಅವನು ಪಾಪ ಕುಡ್ದು ಕುಡ್ದು ರಕ್ತ ವಾಂತಿ ಮಾಡ್ಕೊಂಡು ಸತ್ತೋಗ್ಬಿಟ್ಟಪ್ಪ. ನಾನೇನ್ ಮಾಡ್ಲಿ? ಬಡೆ ಪಾಯಸ ಮಾಡ್ಕೊಂಡು ತಿನ್ನು ಕಾಮಂಗಿ. ಯಾವನು ಎಲ್ಲೋ ಸತ್ ನಿನಗೇನೆ ಆದ ನಷ್ಟ? ಹಾಳು ಗೋಳ ಕಾದಂಬರಿಗಳು ಓದಿ 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 ನನ್ನ ಪ್ರಾಣ ಹಿಂಡ್ತಾ ಇದೆಯಲ್ಲ. ಆದಷ್ಟು ಬೇಗ ನಿನಗೊಂದು ಮದ್ವೆ ಮಾಡಿದ್ರೇನೆ ನನಗೆ ನೆಮ್ಮದಿ. ಸುಮ್ನೆ ಮಾತಾಡ್ತೀಯ, ಮದ್ವೆ ಮಾಡ್ಬೇಕು ಅನ್ನೋ ಹತ್ರ ನಿಂಗಿಲ್ವೇ? ನಂಗಿದೆ ಕಣೆ, ಅವನಿಗಿಲ್ವಲ್ಲ. ಯಾರಿಗಪ್ಪ? ಅದೇ ನಮ್ಮ ಸೋದರಳಿಯ ಪಾಂಡ್ರಾಯ. ಏರಿಸುವುದರಿಂದ ರಸ್ತೆ ಸಾರಿಗೆ ಸಂಸ್ಥೆಯ ಆದಾಯ ಅಂದಾಜು 2 ಕೋಟಿ ರೂಪಾಯಿಗಳು ಹೆಚ್ಚಲಿದೆ ಎಂದು ರಾಜ್ಯದ ಅರ್ಥ ಸಚಿವರು ಇಂದು ವಿಧಾನಮಂಡಲದ ಅಧಿವೇಶನದಲ್ಲಿ ಬಜೆಟ್ ಮಂಡಿಸುತ್ತಾ ತಾವು ಮಧ್ಯಮ ವರ್ಗದ ಜನತೆಯನ್ನು ಗಮನದಲ್ಲಿಟ್ಟುಕೊಂಡೇ ಅಧಿಕ ತೆರಿಗೆಗಳನ್ನು ವಿಧಿಸಿರುವುದಾಗಿ ಹೇಳಿದರು. ಅಕ್ಕಿ ಪ್ರತಿ ವರ್ಷ ಹೀಗೆ ಹೇಳ್ತಿರ್ತಾರೆ, ಗೋಧಿ ನೋಡಿದ್ರೆ ಸತ್ತೋಗ್ತೀನಿ. ಸರಿ ಸರಿ, ನಿಮ್ ತಾತನ ಕಾಲದಿಂದ ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಾ ಇದೆಯಾ? ಹಾವು ಸಾಯ್ಲಿಲ್ಲ, ಕೋಲು ಮುರಿಯಲಿಲ್ಲ. ಪೆಟ್ರೋಲ್ ದರ ಏರಿಸುವುದರ ಜೊತೆಗೆ ಜನಸಾಮಾನ್ಯರ ದಿನನಿತ್ಯದ ಬಳಕೆಯ ವಸ್ತುವಾದ ಸೀಮೆ ಎಣ್ಣೆಯ ಮೇಲೂ ತೆರಿಗೆ ಹೆಚ್ಚಿಸಲಾಗಿದೆ. ಹೌದು ಹೌದು, ಪದಾರ್ಥದ ಮೇಲೆ ಆಕಾಶ ಕೇಳ್ತಾ ಇದೆ, ಸಂಪಾದನೆ ಪಾತಾಳಿ ಕೇಳ್ತಾ ಇದೆ. ನಮ್ಮಂತವ್ರು ಸಂಸಾರ ಮಾಡೋ ಹಾಗೆ. ಹೋದ ವರ್ಷನೇ ರಾಧನ್ ಮದುವೆ ಮಾಡ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ವರ್ಷ ವರ್ಷಕ್ಕೂ ಪದಾರ್ಥಗಳ ಬೆಲೆನೂ ಹೆಚ್ಚತಾ ಇದೆ, ಚಿನ್ನ ಬೆಳ್ಳಿ ಬೆಲೆನೂ ಹೆಚ್ಚತಾ ಇದೆ. ಹೀಗಾದ್ರೆ ನಮ್ ಗತಿ ಏನು? ಯಾವ್ದಮ್ಮ ಕಾಗದ? ಸೀತಾರಾಮರ ಕಾಗದ ಬರೆದಿದ್ದಾರೆ. ಏನಂತ ಬರ್ದಿದಾರೋ? ಅಯ್ಯಯ್ಯೋ, ನಿನ್ ಹೇಳದೆ ಇರೋಕಾಗತ್ತಾ? ಹಾಸಿಗೆ ಮೇಲೆ ಮಲ್ಕೊಂಡು ಎಷ್ಟು ದರ್ಬಾರ್ ಮಾಡ್ತೀಯಲ್ಲ ನೀನು, ಇನ್ನು ನಮ್ಮ ತಾತನ ಎಷ್ಟು ಆಟ ಆಡ್ತಿರ್ಬಹುದು ಅಂತ. ಸುಮ್ನೆ ಇರ, ತಮಾಷೆ ಮಾಡ್ಬೇಡ, ಓದ್ತೀನಿ ಕೇಳು. ಓದು ಓದು. ಮದುವೆ ಖರ್ಚಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನನಗೂ 6 ಹೆಣ್ಣು ಮಕ್ಳು ಇರೋದ್ರಿಂದ ಹೆಣ್ಣು ಹೆತ್ತವ್ರ ಕಷ್ಟ ಏನು ಅಂತ ನಮಗ್ ಗೊತ್ತಿದೆ. ನಮಗೊಂದು ಪೈಸಾ ಕೂಡ ವರದಕ್ಷಿಣೆ ಬೇಡ. ನಿಜವಾಗ್ಲೂ ಪುಣ್ಯಾತ್ಮ. ಒಳ್ಳೆ ಮನೆತನದ ಹುಡುಗಿ ನಮಗೆ ಸೊಸೆಯಾಗಿ ಬರಬೇಕು ಅನ್ನೋದಷ್ಟೇ ನಮ್ಮ ಆಸೆ.
ಸರಳವಾಗಿ ದೇವಸ್ಥಾನದಲ್ಲಿ ನೀವು ಕನ್ಯಾದಾನ ಮಾಡಿಕೊಟ್ರು ನಮಗ್ ಸಂತೋಷ. ಏನು ದೇವಸ್ಥಾನದಲ್ಲಿ ಮದುವೆ ಮಾಡೋದ? ನಮಗೂ ಸಂಪ್ರದಾಯ ಇದೆ ಅಲ್ವಾ, ನೆಂಟ್ರು ಬರ್ಬೇಕು, ಊರಿನ ಜನ ಬರ್ಬೇಕು, ಮೂರ್ ದಿನ ಮದ್ವೆ ನಡಿಬೇಕು, ಬಂದವ್ರಿಗೆಲ್ಲ ಬಟ್ಟೆ ಬರೆ ತೆಗಿಬೇಕು, ಹುಡುಗಿಗೊಂದಿಷ್ಟು ಬಂಗಾರ ಹಾಕಿದ್ರೆ ಲಕ್ಷ ಅಲ್ವಾ. ಏನ್ ಕುಬೇರ್ ಮೊಮ್ಮಗಳು ನೀನು, ಮೈಕೈ ತುಂಬಾ ಸಾಲ ಮಾಡ್ಕೊಂಡು ಒದ್ದಾಡೋದು ಒಂದು ಲಕ್ಷಣ. ಏ ಸುಮ್ನೆ ಇರೋ, ಆಗಿನ ಕಾಲದಲ್ಲಿ ನಮ್ ಮದ್ವೆ ಹೇಗ್ ನಡೀತು ಗೊತ್ತಾ? ನಿಮ್ ತಾತ ಮೋಟರ್ ಸೈಕಲ್ ತಂದು ಕೊಟ್ಟೇನೆ ಹಸೆ ಮನೆ ಹತ್ತೋದು ಅಂದ ತಕ್ಷಣ ನಮ್ಮಪ್ಪ ಮನೆ ಮಾರಿ ಮೋಟರ್ ಸೈಕಲ್ ತಂದು ಕೊಟ್ಟ. ಆಗಿನ ಕಾಲದಲ್ಲಿ 20,000 ರೂಪಾಯಿ ಖರ್ಚು ಮಾಡಿ ಮೂರ್ ಜನಕ್ಕೆ ಅನ್ನ ಹಾಕದ. ಯಾಕೆ ಗೊತ್ತಾ, ನಮ್ಮ ತಾತ ಮದುವೆ ಮಾಡ್ಕೊಂಡು ಹುಡುಗಿ ಕುರೂಪಿ, ಸ್ವಲ್ಪ ಕೂಡ ಲಕ್ಷಣ ಇರಲಿಲ್ಲವಂತೆ, ಅದಕ್ಕೋಸ್ಕರ ಅಷ್ಟೊಂದು ಖರ್ಚು ಮಾಡ್ಬೇಕಾಗಿ ಬಂತು. ನನ್ನ ತಂಗಿಗೆ ಏನಾಗಿದೆ, ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಕೋತಾರೆ. ನೀನೇನೇ ಹೇಳು, ನನ್ನ ಮೊಮ್ಮಗಳ ಮದುವೆ ಚೆನ್ನಾಗಿ ನಡೀದೇ ಇದ್ರೆ ನಾ ಬದುಕಲ್ಲ, ನಾ ಸತ್ತು ಹೋಗ್ತೀನಿ. ನಾನ್ ಹೇಳ್ದಂತೆ ಮದುವೆ ಮಾಡಿದ್ರೆ ನೀನ್ ಬದುಕೋದಿಲ್ಲ, ನೀನ್ ಹೇಳ್ದಂತೆ ಮದುವೆ ಮಾಡಿದ್ರೆ ನಾನ್ ಬದುಕೋದಿಲ್ಲ. ಒಟ್ಟಲ್ಲಿ ಮನೇಲಿ ಯಾರಾದ್ರೂ ಒಬ್ರು ಗೊಟ್ಟಕ್ಕನ್ಬೇಕಷ್ಟೇ. ಆಂಜನೇಯ ಪಾರ್ಸಲ್ ಸರ್ವಿಸ್, ಗರುಡ ಪಾರ್ಸಲ್ ಸರ್ವಿಸ್ ಅಂತ ಕೇಳಿದೀನಿ. ಇದೇನ್ ಯಮ ಪಾರ್ಸಲ್ ಸರ್ವಿಸ್? ಏನ್ ಅಸ್ಥಿ ಪಂಜರಗಳೇನಾದ್ರೂ ಪಾರ್ಸಲ್ ಮಾಡ್ತಾರ? ಯಮ ಅಂದ್ರೆ ಯಮಧರ್ಮ ಅಲ್ಲ, ಯಲಂಕದ ಮರಿಯಪ್ಪ ಅಂತ ಪ್ರಾಪರೇಟರ್. ಪ್ರಾಪರೇಟರ್ ಯಮ. ನಮಸ್ಕಾರ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾರ್ರೀ ಇವರು? ಯಮದೂತ. ಇಂಟರ್ವ್ಯೂಗೆ ಎಷ್ಟು ಜನ ಬಂದಿದ್ದಾರೆ ಸರ್? ಸೀಮೆಣ್ಣ ಕ್ಯೂ ನಿಂತ್ಕೊಂಡು ಹಾಗೆ ಊದಕ್ಕೆ ನಿಂತು ಬಿಟ್ಟಿದ್ದಾರೆ ಸರ್. ಓಹೋಹೋ, ಪಾಪ. ಇರೋದ್ ನೋಡಿದ್ರೆ ಎರಡು ವೇಕೆನ್ಸಿ, ಬಂದಿರೋದ್ ನೋಡಿದ್ರೆ ತುಂಬಾ ಜನ. ಎಷ್ಟು ಆಸೆ ಇಟ್ಕೊಂಡ್ ಬಂದಿರ್ತಾರ ಏನೋ ನೋಡು. ಯಾರಿಗೂ ನಿರಾಸೆ ಆಗ್ಬಾರ್ದು. ನೀನ್ ಹೋಗಿ ಎಲ್ರಿಗೂ ಇಂಟರ್ವ್ಯೂನಲ್ಲಿ ನಾನೇನ್ ಪ್ರಶ್ನೆ ಕೇಳ್ತೀನಿ ಅಂತ ಮೊದ್ಲೇ ಹೇಳ್ಬಿಡು. ಹಾ, ಎಲ್ಲ ಬನ್ನಿ 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 ಬನ್ನಿ. ಆ ನೋಡಿ, ನಿಮ್ಗೆಲ್ಲ ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ನಮ್ಮ ಪ್ರಾಪರ್ಟಿ ಇದ್ರಲ್ಲ ಯಮ, ಅದೇ ಯಲಹಂಕದ ಮರಿಯಪ್ಪ, ಅವ್ರು ಇರೋದು ಶುಂಠಿಕೊಪ್ಪ. ನಮ್ಮ ಮ್ಯಾನೇಜರೇ ಇಲ್ಲಿ ನಮ್ಗೆಲ್ಲ ಯಮ. ಅವ್ರು ಎಷ್ಟಂದ್ರೆ ಮುಗಿದೋಯ್ತು. ಯಾಕೆ ಹೇಳಿ, ಅವ್ರ ಅಕ್ಕನೇ ನಮ್ ಯಜಮಾನ್ರ ಯಜಮಾನೆ. ಅದಕ್ಕೆ ಸರ್, ಎಷ್ಟು ವೇಕೆನ್ಸಿ ಇದೆ? ವೇಕೆನ್ಸೀಸ್ ಇರೋದು ಎರಡೇ, ಆದ್ರೆ ಅವ್ರು ಕೇಳೋ ಪ್ರಶ್ನೆ ಒಂದೇ, ಉತ್ತರನೋ ದಕ್ಷಿಣನೋ ಅಂತ. ಉತ್ತರಕ್ಕೊಂದು ವೇಕೆನ್ಸಿ, ದಕ್ಷಿಣಕ್ಕೊಂದು ವೇಕೆನ್ಸಿ. ಉತ್ತರ ಅಂದ್ರೆ ಏನು, ದಕ್ಷಿಣ ಅಂದ್ರೆ ಏನು? ಉತ್ತರ ಅಂದ್ರೆ ಉತ್ತರ, ರೆಕಮೆಂಡೇಶನ್ ಲೆಟರ್. ದಕ್ಷಿಣ ಅಂದ್ರೆ ದಕ್ಷಿಣ, ಎಷ್ಟು ದಕ್ಷಿಣ ಕೊಡ್ತೀರಾ ಅಂತ. ಹೈಯೆಸ್ಟ್ ಉತ್ತರಕ್ಕೊಂದು ಕೆಲಸ, ಹೈಯೆಸ್ಟ್ ದಕ್ಷಿಣಕ್ಕೊಂದು ಕೆಲಸ. ಉತ್ತರ ದಕ್ಷಿಣ? ಉತ್ತರ ಸರ್. ಎಸ್, ನೀವು ಹೋಗ್ಬೋದು. ಉತ್ತರ ದಕ್ಷಿಣ? ದಕ್ಷಿಣ ಸರ್. ಉತ್ತರ ದಕ್ಷಿಣ? ಉತ್ತರ ಸರ್. ಉತ್ತರ ದಕ್ಷಿಣ? ದಕ್ಷಿಣ ಸರ್. ಉತ್ತರ ದಕ್ಷಿಣ ಎರಡು ಅಲ್ಲ, ಪೂರ್ವ ಪಶ್ಚಿಮ. ನನಗೆ ಉದ್ಯೋಗ ಮಾಡೋ ಯೋಗನೇ ಇಲ್ಲ ಅಂತ ಕಾಣುತ್ತೆ. ಯಾವ ಕೆಲಸ ನೋಡಿದ್ರು 5 ವರ್ಷದ ಅನುಭವ ಬೇಕು, 6 ವರ್ಷದ ಅನುಭವ ಬೇಕು ಅಂತಾರೆ. ಉದ್ಯೋಗ ಕೊಟ್ಟರೆ ತಾನೇ ಅನುಭವ ಬರೋದು. ಓಹೋ, ಹೆಣ್ಣು ಮಕ್ಕಳಿಗೆ ಮಾತ್ರ ಉದ್ಯೋಗ? ಯಾವುದೋ ಮಹಿಳಾ ಸಮಾಜ ಅಂತಮ್ಮ. ಅಣ್ಣ, ನನಗೂ ಮನೇಲಿ ಕೂತು ಕೂತು ಬೇಜಾರು, ನಾನು ಒಂದು ಅಪ್ಲಿಕೇಶನ್ ಹಾಕ್ಲಾ? ಹಾಕು, ಧಾರಾಳವಾಗಿ ಹಾಕು. ಶಿರೇ ಮಗ ಮಾತಾಡೋ ಮಾತೇನೋ ಪಾಂಡು, ಹೆಣ್ಣು ಗೃಹಲಕ್ಷ್ಮಿ, ಅವಳು ಮನೇಲಿದ್ರೇನೆ ಭೂಷಣ ಕಣೋ. ಅದು ನಿಮ್ ಕಾಲ, ಈಗೆಲ್ಲ ಕಡೆನೂ ಹೆಣ್ಮಕ್ಳನ್ನ ದುಡಿಯೋದು. ಕಲಿಗಾಲ ಕಲಿಗಾಲ, ಅದಕ್ಕೆ ಕಾಲ ಕಾಲಕ್ಕೆ ಮಳೆ ಇಲ್ಲ ಬೆಳೆ ಇಲ್ಲ. ನೀನೇನಾದ್ರೂ ಅವಳ ಕೆಲ್ಸಕ್ಕೆ ಕಳಿಸಿದ್ರೆ ನೀನ್ ಬದುಕೋದಿಲ್ಲ ಸಾಹಿತ್ಯ, ನನಗ್ ಗೊತ್ತು. ನೀನ್ ತಗೋಮ್ಮ ಅಪ್ಲಿಕೇಶನ್ ಬರಿ. ಪದ್ಮ, ಇದೇನು ಮೈದಕ್ಕಿದ್ದಾಗೆ? ಪದ್ಮ, ಏನಾಯ್ತಮ್ಮ? ಅಮ್ಮ, ನನ್ ಕತ್ತಿರ್ ತಳ್ಬಿಟ್ರಮ್ಮ. ಮನೆಯಿಂದ ತಳ್ಬಿಟ್ರ? ಯಾಕೆ? ಅವರು ರೇಸ್ ಹುಚ್ಚು ಅಂತ ನಿಮಗ್ ಗೊತ್ತೇ ಇದೆ. ಅವ್ರ ಕೈಲ ಹಣ ಇಲ್ಲ ಅಂತ ಮೊನ್ನೆ ನನ್ನ ಹತ್ರ ಇದ್ದ ಬಳೆನ್ ತಗೊಂಡು ಹೋಗಿ ಅಡವಿಟ್ರು. ಅದು ನಕಲಿದು ಅಂತ ಗೊತ್ತಾಯ್ತು. ಮನೆಗ್ ಬಂದು ಒಡವೆನೆಲ್ಲ ಪರೀಕ್ಷೆ ಮಾಡ್ತಿದ್ರು, ಅದು ಗಿಲಿಟ್ಟಿದು ಅಂತ ಗೊತ್ತಾಯ್ತು. ಅವರು ನಮ್ಮತ್ತೆ ಇಬ್ರು ನನ್ನ ಹಿಡ್ಕೊಂಡು ಮಾಸಂಡ ಬರ ಹೋಗೋಡದ್ರಮ್ಮ. ನಿಮ್ಮ ಮನೆಯವ್ರು ಇಂಥ ದಗಾಕೋರು ಅಂತ ನಮಗ್ ಗೊತ್ತಿರ್ಲಿಲ್ಲ. ಚಿನ್ನದ ಒಡವೆ ಅಂತ ಹೇಳಿ ಹಿತ್ತಾಳೆ ಗಿಲಿಟ್ಟಿನ ಒಡವೆ ಇಟ್ರಿ, ಮೋಸ ಮಾಡಿದ್ರೆ ಅಂತ ಇನ್ನೂ ಏನೇನೋ ಬೈದ್ರು. ಮದ್ವೆಲ್ ಮಾತು ಕೊಟ್ಟ ಹಾಗೆ 20,000 ತಗೊಂಡ್ ಬಂದ್ರೇನೆ ಈ ಮನೇಲಿ ಜಾಗ ಅಂತ ಹೇಳಿ ಕುತ್ಕೆ ಹಿಡ್ದು ಆಚೆಗ್ ನೋಡ್ತಿದ್ರಮ್ಮ. ಪಾಪಿಗಳು, ಅವನ್ ರೇಸ್ ಆಡಿ ಹಾಳು ಮಾಡೋದಕ್ಕೋಸ್ಕರ
20,000 ಕೊಡ್ಬೇಕಂತ ನಾವು. ಅವ್ರನ್ನ ಆಕ್ಷೇಪಣೆ ಮಾಡಕ್ ಮೊದ್ಲು ನಮ್ಮ ತಪ್ಪನ್ನ ನಾವು ಅರ್ಥ ಮಾಡ್ಕೋಬೇಕು. ಮದುವೆನಲ್ಲಿ ನೀವು ಪದ್ಮನಿಗೆ ಗಿಲಿಟನ್ ಹೊಡಬೇಕಿದ್ದು ನಿಜ ತಾನೆ? ಹೇಳಮ್ಮ. ಹೌದು. ಯಾಕೆ ಹಾಗೆ ಮಾಡಿದ್ರಿ? ಲಕ್ಷಣವಾಗಿ ಒಡವೆಗಳನ್ನ ಇಟ್ಟೇ ಇಡಬೇಕು ಅಂತ ನಿಮ್ಮ ಅಜ್ಜಿ ಗಲಾಟೆ ಮಾಡಿದ್ರು. ಆಗ ನಮ್ಮ ಹತ್ರ ಅಷ್ಟು ಹಣ ಇರಲಿಲ್ಲ. ಅದಕ್ಕೆ ಈ ಥರನ ಮೋಸ ಮಾಡೋದು? ಮೋಸ ಅಲ್ವೋ, ಸದ್ಯಕ್ಕೆ ನಕಲಿ ಒಡವೆಗಳನ್ನ ಇಟ್ಟು ಶಾಸ್ತ್ರ ಮುಗಿಸು, ಆಮೇಲೆ ಹಣ ಬಂದಾಗ ಬಂಗಾರದ ಮಾಡಿಸ್ಕೊಡ್ಬಹುದು ಅಂತ ನಮ್ಮ ಅಣ್ಣ ಹೇಳ್ದ. ನಾನೇ ಕಡೆಯ, ನಾನೇ ರೋಡ್ ಗೋಲ್ಡ್ ಒಡವೆ ಇಡು ಅಂತ ಹೇಳಿದ್ದು. ನನಗಲ್ದೆ ಯಾರು ಒಳಿಯುತ್ತೆ ಇಂತ ಉಪಾಯ? ಉಪಾಯನದು? ಆವತ್ತು ನೀನು ಮಾಡ ತರಲೆ ವ್ಯವಹಾರದಿಂದ ಇವತ್ತು ಅವಳ ಸಂಸಾರ ಏನಾಗಿದೆ ಗೊತ್ತಾ? ಏನಾಯ್ತು? ಎಲ್ಲ ನಕಲಿ ಒಡವೆ ಅಂತ ಗೊತ್ತಾಗಿ ಅವಳ ಗಂಡ ಅವಳನ್ನ ಮನೆ ಬಿಟ್ಟು ಓಡಿಸಿದಾನೆ. ನಾನು ಅವತ್ತ ಕೆಲಸ ಮಾಡದೆ ಹೋಗಿದ್ದು ನಿನ್ ತಂಗಿ ಮದ್ವೆನೆ ಆಗ್ತಿರ್ಲಿಲ್ಲ. ಏನು ನಷ್ಟ ಇಲ್ಲ, ಇವತ್ತು ಅವಳ ಮದುವೆ ಕಣ್ಣೀರು ಸುರಿಸ್ತಾ ಇದ್ದಾಳಲ್ಲ, ಇದಕ್ಕಿಂತ ಅವಳು ಕನ್ಯಾಗಿ ಮನೇಲಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಒಂದು ಹುಡುಗಿ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡಿದ್ದಕ್ಕೆ ನನ್ನೇ ಆಕ್ಷೇಪಣೆ ಮಾಡ್ತೀಯಾ? ಇನ್ನೇ ನೀನ್ ಮಾಡಿರೋ ಉಪಕಾರಕ್ಕೆ ಸನ್ಮಾನ ಮಾಡ್ಬೇಕು ಅಂತೀಯ? ಹೋಗಿ ಹೋಗಿ ಅಣ್ಣ ಅಂತ ನಂಬಿ ನಿನ್ನ ಸಲಹೆ ಕೇಳಿದ್ಲಲ್ಲ ನಮ್ಮಮ್ಮ. ಈ ವಿಷಯ ನನಗೆ ಮೊದಲೇ ಗೊತ್ತಿದ್ರೆ ಹಾಗೂ ಕಾಡಿ ಬೇಡಿ ಮದುವೆ ಮಾಡ್ತಿದ್ದೆ. ಈ ತರ ನಕಲಿ ಒಡವೆಗಳನ್ನಿಟ್ಟು ಅವಳು ಬಹಳ ಹಾಳಾಗೋದಕ್ಕೆ ಅವಕಾಶ ಕೊಡ್ತಾ ಇರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ತಂಗಿ ಮೇಲೆ ನಿಜವಾದ ಪ್ರೀತಿ ಇದ್ರೆ ದುಡ್ದು ಒಡವೆ ಮಾಡ್ಸಕ್ಕೆ ಗಂಡನ ಮನೆ ಕಳ್ಸೋತಾನೆ. ಕಳಿಸ್ತೀನಿ ಯಾ ಕಳಿಸ್ತೀನಿ, ಒಳ್ಳೆ ಕೆಲಸಕ್ಕೆ ಮುಂಚೆ ದೇವ್ರ ಪೂಜೆ ಮಾಡೋ ಹಾಗೆ ನಿನ್ನ ಮಕ್ಕಳಷ್ಟು ಮಂಗಳಾರತಿ ಎತ್ಬಿಟ್ಟು ಹೋಗೋಣ ಅಂತ ಬಂದೆ. ಅಪ್ಪ, ಪಾಂಡೆಯ ಕೋಪಿಸ್ಕೊಂಡು ಹೊರಟದ? ನಿನ್ನಂತ ಮಗಳನ್ನ ಹೆತ್ತಲ್ಲ ಅದಕ್ಕೆ. ಪಾಂಡು, ನೀ ಸುಮ್ಮನೆ ಕೊರಗಬೇಡ, ದುಡ್ಡು ಮಾಡೋ ಒಂದು ಪ್ಲಾನ್ ನಾನು ಹೇಳ್ತೀನಿ, ಅದರಂತೆ ನೀನ್ ಮಾಡು, ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಏನ್ ಕಂಪಿ ಅನ್ಸೋ ಪ್ಲಾನ್ ನೋಡೋ, ಈ ನಿನ್ ತರಲೆ ಪ್ಲಾನ್ ಎಲ್ಲ ಮತ್ತೆ ನನ್ನ ಹತ್ರ ಹೇಳ್ಬೇಡ. ನೀನು ಈ ಚಿಕ್ಕ ವಯಸ್ಸಲ್ಲ ಭಿಕ್ಷ ಬೇಡೋದು, ದುಡ್ದು ತಿನ್ನಕ್ ನಿನ್ಗೇನು ದಾಡಿ? ಏಯ್, ಪೂರಿ ಜಗನ್ನಾಥ ರಾಯರ ಮಗ ಚಿರೋಟಿ ವಿಶ್ವನಾಥ ರಾಯರು ಸೇವಾ ಸದನ ಅಂತ ಒಂದು ಪ್ರಿಂಟಿಂಗ್ ಅಂಡ್ ಪಬ್ಲಿಷಿಂಗ್ ಕಂಪನಿ ಇಟ್ಟಿದ್ದಾರೆ, ಅಲ್ಲಿ ಅಂಗವಿಕಲರಿಗೆ ಮಾತ್ರ ಕೆಲಸ ಕೊಡೋದು. ಹೋಗೋ ಅಲ್ಲೋಗೋ. ಏನು ಸ್ವಾಮಿ, ನಿಮಗಿನ್ನೂ ಅನುಭವ ಸಾಲದು. ನಾನು ಕ್ಯಾಶಿಯರ್ ಕೆಲಸದಲ್ಲಿದ್ದಾಗ ತಿಂಗಳಿಗೆ 70 ರೂಪಾಯಿ ಸಿಗ್ತಿತ್ತು. ಈಗ ಮೂಗ ಆದ್ಮೇಲೆ ಖರ್ಚೆಲ್ಲ ಕಳೆದು 3,000 ರೂಪಾಯಿ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ನಲ್ಲಿ ಹಾಕಿದ್ದೀನಿ. ಅದ್ಯಾವ್ದು ಮಾವ, ಅಂಗವಿಕಲರಿಗೆ ಮಾತ್ರ ಕೆಲಸ ಕೊಡೋ ಜಾಗ ಸೇವಾ ಸದನ. ತಡಕ್ ಬರಲ್ವಾ? ಬರಿಯಕ್ ಬರತ್ತಾ? ವೆರಿ ಗುಡ್, ವೆರಿ ಗುಡ್. ನೋಡಿ, ಜಗತ್ನಲ್ಲಿ ಇಲ್ಲ ಅನ್ನೋ ವ್ಯಕ್ತಿಗಳೇ ಜಾಸ್ತಿ. ಕೆಲವರಿಗೆ ಕಣ್ಣಿಲ್ಲ, ಕೆಲವರಿಗೆ ನಾಲ್ಗೆ ಇಲ್ಲ, ಕೆಲವರು ಕಿವಿನೇ ಇಲ್ಲ, ಕೆಲವರು ಕೈಕಾಲೇ ಇಲ್ಲ. ಇಷ್ಟು ಮಾತ್ರದಿಂದ ಜೀವನದಲ್ಲಿ ನೀವು ನಿರಾಶ ಆಗಬೇಕಾಗಿಲ್ಲ, ಉತ್ಸಾಹ ಸಂಪೂರ್ಣವಾಗಿ ಕಳ್ಕೋಬೇಕಾಗಿಲ್ಲ. ನಿಮ್ಮಂಥವರಿಗೆ ಆತ್ಮವಿಶ್ವಾಸವನ್ನು ಹುಟ್ಟಿಸಿ ನಿಮ್ಮಲ್ಲಿ ನವಶಕ್ತಿಯನ್ನು ತುಂಬಿಸುವುದೇ ನಮ್ಮ ಗುರಿ. ಅದಕ್ಕೆ ಈ ಬೋರ್ಡ್ ಹಾಕಿರೋದು. ಇಲ್ಲ ಎಂದುಕೊಳ್ಳಬೇಡಿ, ಇದೇ ಎಂದುಕೊಳ್ಳಿ. ದಾಸಪ್ಪ, ಅಂಗವಿಕಲರಿಗೆ ನಾವು ಮಾಡೋ ಸೇವೆ ಕೇಳಿ ಇವರು ಇಲ್ಲಿ ಬಂದಿದ್ದಾರೆ. ಮೂಗ, ಇವ್ರನ್ನ ಟ್ರಾಡಲ್ ಪ್ರಿಂಟಿಂಗ್ ಸೆಕ್ಷನ್ ಕರ್ಕೊಂಡೋಗಿ ಬಿಡು. ಹಾ, ಕೆಲಸ ಚೆನ್ನಾಗಿ ಮಾಡೋರಾದ್ರೆ ಬಿಡು, ಕೆಲಸ ಚೆನ್ನಾಗಿ ಕಲೀಲಿ. ನೀವು ಹೋಗಿ ಬನ್ನಿ. ಥ್ಯಾಂಕ್ ಯು. ನಮಸ್ಕಾರ. ಪಾಂಡುರಂಗ, ನಿನ್ನ ಹಾಗೆ ಮಾತು ಬರೋದಿಲ್ಲ, ಎಲ್ಲ ಕೆಲಸ ನೀನೇ ಕಲ್ಸ್ಕೊಡ್ಬೇಕು. Thank you.
ನಿಮ್ಮ ಆಫೀಸ್ ಅಲ್ಲಿ ಹೆಂಗ್ಸರು ಇದಾರಣ್ಣ? ನಮ್ಮ ಆಫೀಸ್ ಸೂಪರ್ವೈಸರ್ ಎಂಗ್ಸು. ಎಂಗ್ಸು ಅಂದ್ರೆ ಮುತ್ಕಿನ? ಅಲ್ಲ, ಹುಡುಗಿ. ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ನನಗಿಂತ? ನಿನಗಿಂತ, ನಿಮ್ಮ ಅಮ್ಮನಿಗಿಂತ, ನಿಮ್ಮ ಅಜ್ಜಿಗಿಂತ ಚೆನ್ನಾಗಿದ್ದಾಳೆ. ಸುಮ್ಮನೆ ತಿನ್ನು. ಅಮ್ಮ, ಸಾರ್ ಗುಪ್ಪೆ ಹಾಕಿಲ್ಲ. ಇಲ್ಲ ಎಂದುಕೊಳ್ಳಬೇಡಿ, ಇದೆ ಎಂದುಕೊಳ್ಳಿ. ಹಾಗಂದ್ರೇನ? ಇದು ನಮ್ಮ ಹೊಸ ಆಫೀಸರ್ ಹೇಳ್ಕೊಟ್ರ ಹೊಸ ಪಾಠ ಅಮ್ಮ. ನಿಮಗೆ ರೋಡ್ ನಲ್ಲಿ ಆಡೋದು? ಅಲ್ಲಿ ಏನಾದ್ರು ಹೋಗಿ ಗ್ರೌಂಡ್ ನಲ್ಲಿ ಆಡ್ಕೊ ಕೊಡುದು ಬುದ್ಧಿ ಇಲ್ಲ ನಿಮಗೆ? ಹೌದು. ಈ ಜಗತ್ತೇ ಒಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳಂತ ದೊಡ್ಡವರು ಹೇಳಿಲ್ವೇ? ಅದೇನೋ ಸರಿ ಅನ್ನಿ, ದೇವ್ರು ಕೊಟ್ಟಿರೋ ಪಾರ್ಟ್ ಮಾಡದೆ ನೀವು ನಿಮ್ ಸ್ವಂತ ಪಾರ್ಟ್ ಮಾಡ್ತಾ ಇದೀರಲ್ಲ. ಇದನ್ನು ದೇವರೇ ಕೊಟ್ಟಿದ್ದಾನಂತ ಯಾಕೆ ಅನ್ಕೋಬಾರದು? ಮನೆಗೆಲ್ಲ ನಾನೊಬ್ಬನೇ ಗಂಡು ಮಗ, ತಂದೆ ಇಲ್ಲ, ತಾಯಿ ಇದ್ದಾಳೆ, ಸದಾ ಹಾಸಿಗೆ ಹಿಡಿದಿರೋ ಅಜ್ಜಿ, ಮದುವೆ ಆಗದೇ ಇರೋ ಒಬ್ಬ ತಂಗಿ, ಮದುವೆ ಆಗಿ 20,000 ಒಡವೆ ಮೈ ಮೇಲೆ ಹಾಕ್ಲಿಲ್ಲ ಅಂತ ಅತ್ತೆ ಮನೆಯಿಂದ ತಳ್ಳಿಸ್ಕೊಂಡು ತವ್ರ ಮನೇಲಿ ಕಣ್ಣೀರ್ ಹಾಕ್ತಾ ಇರೋ ಒಬ್ಬ ತಂಗಿ, ಏನೋ ತಾತನ ಕಾಲದೊಂದು ಪುಟ್ಟ ಮನೆ, ಬಾಡಿಗೆ ಕೊಡಬೇಕಾ ತಾಪತ್ರಯವಿಲ್ಲ. ನಿಜ ಹೇಳಬೇಕು ಅಂದ್ರೆ ನಮ್ಮ ದೇಶದಲ್ಲಿ ತೊಂದರೆ ಪಡ್ತಾ ಇರೋರು ಸಾವುಕಾರು ಅಲ್ಲ, ಬಡವರು ಅಲ್ಲ, ನನ್ನಂತಹ ಮಧ್ಯಮ ವರ್ಗದ ಜನ. ನೀವು ಹೇಳ್ತಾ ಇರೋ ಮಾತು ಅಕ್ಷರಶಃ ನಿಜ. ನನ್ನ ಕಥೆ ಆಯ್ತಲ್ಲ, ನಿಂದೇನು ಹರಿಕಥೆ? ಅಲ್ಲ, ಇಷ್ಟು ಲಕ್ಷಣವಾಗಿರೋ ಹುಡುಗಿ ಮೂಗಿ ಅಂತ ಹೇಳ್ಕೊಂಡ್ರೆ ನಾಳೆ ನೀನ್ ಯಾರು ಮದುವೆ ಮಾಡ್ಕೋತಾರೆ? ಮದುವೆ ವಿಷಯ ಕೇಳಿದ್ರೆ ನನ್ನ ಮೈ ಊರ್ಕೊಂಡು ಬಂದ್ಬಿಡುತ್ತೆ. ಅದ್ಯಾಕೆ? ಇವತ್ತು ನಾನಿರೋ ಈ ಸ್ಥಿತಿಗೆ ಮದುವೆ ನಾ ಮೂರಕ್ಷರನೇ ಕಾರಣ. ನಮ್ಮ ತಾತ ಕೋಟ್ಯಾಧೀಶ್ವರರು, ಅವರಿಗಿಬ್ಬರೇ ಮಕ್ಕಳು, ನಮ್ಮಮ್ಮ ಒಬ್ಳು, ಅವಳ ತಮ್ಮ ಒಬ್ಬ. ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರು ಹೋದರು. ಆಗ್ಲಿಂದ ನಾನು ಬೆಳೆದದ್ದು ನಮ್ಮ ತಾತನ ಮನೇಲಿ. ನಮ್ಮ ತಾತನಿಗೆ ನಾನಂದ್ರೆ ತುಂಬ ಇಷ್ಟ, ನನಗೂ ಅವರಂದ್ರೆ ಪ್ರಾಣ. ಒಂದ್ ದಿವಸ ನಮ್ಮಮ್ಮ, ನಮ್ಮ ತಾತ ಇಬ್ರು ನಮ್ಮ ಸೋದರ ಮಾವನಿಗೆ ನನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಲಗ್ನ ಪತ್ರಿಕೆಗಳು ಪ್ರಿಂಟ್ ಆದವು. ಅಮ್ಮ, ಲಗ್ನ ಪತ್ರಿಕೆ ಬಂತ? ಎಲ್ಲೋಡು ಇದೆ ತಾನೇ ಅಡ್ರೆಸ್ ಬರ್ದಿರೋ ಪುಸ್ತಕ? ಹೌದು. ಸಾವಿತ್ರಿ, ಸಂತೋಷ ಸಮಾಚಾರ. ಏನಪ್ಪ ಅದು? ಬಿಸಿನೆಸ್ಗೆ ಅಂತ ಬೊಂಬಾಯಿಗೆ ಹೋಗಿದ್ದಲ್ಲ, ಅಲ್ಲಿ ಪ್ರೊಪ್ರೈಟರ್ ಪರಿಚಯ ಆಯ್ತು. ಆತ ಎಂತ ದೊಡ್ಡ ಶ್ರೀಮಂತ ಅಂತ ಅನ್ಕೊಂಡಿದ್ದೀ. ಪೇಪರ್ ಮಿಲ್ಸ್, ಕಾಟನ್ ಮಿಲ್ಸ್, ಸಿಮೆಂಟ್ ಫ್ಯಾಕ್ಟರಿ, ಸಿನಿಮಾ ಥಿಯೇಟರ್ಸ್, ಬಾಂಬೆನಲ್ಲಿ ಅರ್ಧ ಬಿಲ್ಡಿಂಗ್ಸೇ ಅವ್ರದ್ದು. ಆ ಕೋಟ್ಯಾಧೀಶ್ವರನಿಗೆ ಒಬ್ಳೆ ಮಗಳು, ಗಂಡು ಸಂತಾನವೇ ಇಲ್ಲ. ಅಂದರೆ ಅವರ ಆಸ್ತಿಗೆ ಆ ಹುಡುಗಿನ ಯಾರು ಕೈ ಹಿಡಿತಾರೋ ಅವನೇ ಯಜಮಾನ. ಇಂಥ ಅವಕಾಶ ಯಾರಾದ್ರೂ ಕಳ್ಕೋತಾರ? ಆ ಹುಡುಗಿನೇ ತನ್ನ ಸೊಸೆ ಅಂತ ಅಪ್ಪ ಒಪ್ಕೊಂಡ್ಬಿಟ್ರು. ಕುಮಾರ್, ಇದಕ್ಕೆ ನೀನು ಒಪ್ಕೊಂಡ್ಬಿಟ್ಟೇನೋ? ಇಂಥ ವಿಷಯದಲ್ಲಿ ಅಪ್ಪನ ಮಾತು ಮೀರಕ್ಕಾಗತ್ತಾ ಸಾವಿತ್ರಿ? ಅದೃಷ್ಟ ಅನ್ನೋ ಪ್ಲೇನೆ ಹತ್ರ ಬಂದಿರಬೇಕಾದ್ರೆ ಅದನ್ನ ಹತ್ಕೊಂಡು ಹಾರದೆ ಹೋದ್ರೆ ದಡ್ಡ ಅನ್ನೋಲ್ಲ, ಮುಟ್ಟಾಳ ಅಂತಾರೆ. ಅಪ್ಪ ಮಗನಿಗೆ ಪ್ರೀತಿ ವಾತ್ಸಲ್ಯಕ್ಕಿಂತ ಹಣನೇ ಜಾಸ್ತಿ ಆಯ್ತಲ್ಲ. ಪ್ರೀತಿ ವಿಶ್ವಾಸಕ್ಕೇನು ಕೊರತೆ ಇಲ್ಲ ಸಾವಿತ್ರಿ. ಪಾರ್ವತಿ ನನ್ನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಂಬಂಧನೇ ಕರೆದ ಗೊತ್ತಾ? ಇಷ್ಟೇ ಆಗ್ಲಿ ಅವಳು ನನ್ನ ಮೊಮ್ಮಗಳು. ಆ ವಿಶ್ವಾಸ ನಿನ್ಗಿದ್ದಿದ್ರೆ ಇಲ್ದೇ ಇರೋ ಆಸೆನ ಹುಟ್ಟಿಸಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿ ಹಸೆ ಮನೆ ಹತ್ತೋ ಸಮಯದಲ್ಲಿ ಹೀಗ್ ದೂರ ಮಾಡ್ತಿದ್ಯಾ? ಶಿವ ಶಿವ, ದೂರ ತಳ್ತಾ ಇಲ್ಲ ಸಾವಿತ್ರಿ. ಈ ಹೊಸ ಸಂಬಂಧದಿಂದ ನಮ್ಮ ವ್ಯಾಪಾರ ವ್ಯವಹಾರ ಇನ್ನಷ್ಟು ವೃದ್ಧಿ ಆಗುತ್ತೆ. ನಿನಗೆ ಯಾಕೆ, ಪಾರ್ವತಿಗೆ ನಾನೇ ಬೇರೆ ಗಂಡು ಹುಡುಕಿ ಇದೇ ಲಗ್ನದಲ್ಲಿ ಮದುವೆ ಮಾಡಿಕೊಡ್ತೇನೆ. ಇಲ್ಲಿಗೆ ದೇವರ ದಾರಿ ತೋರಿಸಿದ ಕಡೆಗೆ ಮನೆ ಬಿಟ್ಟು ಹೋಗ್ತಿದ್ದೀರಾ? ಹಾಲು ಒಡೆದ್ರೆ ಅದನ್ನ ಚೆಲ್ಲಿ ಬೇರೆ ಹಾಲು ತಂದಿಡಬಹುದು, ಮನಸ್ಸು ಒಡೆದ್ರೆ ಬದಲಾಗಿ ಬೇರೆ ಮನಸ್ಸು ತಂದಿಟ್ಕೊಂಡು ಬಾಳೋಕ್ಕಾಗಲ್ಲ. ತಾತ, ಮನುಷ್ಯ ಜೊತೆಲಿ ಬದುಕಬೇಕಾಗಿದ್ರೆ ಮನುಷ್ಯ ಜೊತೆಲೆ ಇರ್ಬೇಕು. ಅಮ್ಮ ಬಾ. ಊರು ಬಿಟ್ಟು ಊರಿಗೆ ಬಂದ ಮೇಲೆ ಜೀವನೋಪಾಯಕ್ಕೆ ಒಂದ್ ಮಾರ್ಗ ಹುಡುಕ್ಬೇಕಾಯ್ತು. ಕೆಲಸಕ್ಕೋಸ್ಕರ ನಾನು ಅಲ್ಲಿದ್ದೆ ಜಾಗ ಇಲ್ಲ. ನನ್ನ ವಯಸ್ಸಿನವರು ಕೆಲಸ ಕೇಳಕ್ ಹೋದ್ರೆ
ಸಹಾಯ ಮಾಡೋರು ಯಾವ ದೃಷ್ಟಿಯಿಂದ ನೋಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಮರ್ಯಾದೆಗೆ ಬದುಕಬೇಕಾದ್ರೆ ಇದೊಂದೇ ಜಾಗ ಅಂತ ಹೇಳಿ, ಮೂಗಿ ಅಂತ ಹೇಳಿ ಕೆಲ್ಸಕ್ಕೆ ಸೇರ್ಕೊಂಡೆ. ಹೆಣ್ಣು ಅಂದ್ರೆ ನಿನ್ನ ಹಾಗಿರಬೇಕು. ನಿಜವಾಗ್ಲೂ ನಿನ್ನ ಧೈರ್ಯ ಸ್ವಾಭಿಮಾನ ಮೆಚ್ಕೊಳ್ಳುವಂತಹದ್ದು. ರಿಯಲಿ ಐ ಲೈಕ್ ಯು. ನಿಮ್ಮ ಲೈಕಿಂಗು ಡಿಸ್ಲೈಕಿಂಗು ಯಾರಿಗಿರ್ಬೇಕು, ನಡೆದಿದ್ದು ಹೇಳಿದೆ ಅಷ್ಟೇ. ಆಯ್ತು ಆಯ್ತು, ಮುಖ್ಯ ನಿನ್ನ ಮೆಚ್ಕೊಂಡೆ ನೋಡು. ತಪ್ಪ ನಂದು. ಪಾರ್ವತಿ, ಏನಮ್ಮ ನಾ ಹೇಳಿದ್ದೇನ್ ಮಾಡಿದೆ? ಯಾವುದು? ಅದೇ, ನೀನ್ ಕೆಲಸ ಮಾಡ್ತಿರೋ ಜಾಗದಲ್ಲಿ ಸಾಲ ಕೇಳ್ತೀನಿ ಅಂತಿದ್ಯಲ್ಲ, ಅದು 100-200 ಆದ್ರೆ ಕೊಡಬಹುದು, 1000 ರೂಪಾಯಿ ಆದ್ರೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಮ್ಮ. ಅದು ಸರಿನು, ನಮ್ಮನ್ನ ನಂಬಿ ಅವ್ರು ಅಷ್ಟೊಂದು ಸಾಲ ಹ್ಯಾಕ್ ಕೊಡ್ತಾರೆ. ಈಗೇನ್ ಮಾಡ್ತೀಯ? ಅದೇ, ನಂಗೂ ದಿಕ್ ತೋಚ್ತಿಲ್ಲಮ್ಮ. 3 ತಿಂಗಳಿಂದ ಬಡ್ಡಿನೂ ಕಟ್ಟಿಲ್ಲ. ಈಗ ಇನ್ನೊಂದು ತಿಂಗಳಲ್ಲಿ ಸರ ಬಿಡಿಸ್ಕೊಳ್ದೆ ಹೋದ್ರೆ ನನ್ನ ಮದುವೆಲಿ ನಮ್ಮ ತಂದೆ ಹಾಕಿದ ಸರ ನಮ್ ಕೈ ಬಿಟ್ಟು ಹೋಗುತ್ತಮ್ಮ. ನಮ್ಮ ಹತ್ರ ಒಂದು ಒಳ್ಳೆ ನಾಯಿ ಇದ್ದಿದ್ರೆ 5000 ರೂಪಾಯಿ ಟ್ರೈ ಮಾಡಬಹುದಾಗಿತ್ತು. 5000 ರೂಪಾಯಿ ಪ್ರೈಸ್ ತಗೊಳ್ಳೋ ನಾಯಿ ಸಾಕ್ಬೇಕಾದ್ರೆ ತಿಂಗಳಿಗೆ 3000 ರೂಪಾಯಿ ನಾವು ಖರ್ಚು ಮಾಡ್ಬೇಕು. 3000 ರೂಪಾಯಿ ಖರ್ಚು ಮಾಡಿ ನಾಯಿ ಸಾಕೋನೊಬ್ಬ ಮನುಷ್ಯನ ಈ ಜನಕ್ಕೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಈ ಡಾಗ್ ಶೋ ಬದಲಾಗಿ ಮ್ಯಾನ್ ಶೋ ಅಂತಲಾದ್ರೂ ಇಟ್ಟಿದ್ರೆ ನಾನು ನೀನೇ ಹೋಗಿ ನಿಂತ್ಕೋಬಹುದಾಗಿತ್ತು. ನಾಯ ಇದು ಸಿಂಹ, ಸಿಂಹ ಇದ್ದಾಗಿದೆ. ಇಂಥ ನಾಯಿ ಅವಾರ್ಡ್ ಕೊಡೋದು? ಪಾರ್ವತು, ನಾವ್ಯಾಕೆ ಈ ನಾಯಿನ ಹೊಡ್ಕೊಂಡು ಹೋಗಿ ಅವಾರ್ಡ್ ಟ್ರೈ ಮಾಡಬಾರ್ದು? ಗೊಂಬೆ ನಾಯಿ ಇದು, ಜೀವ ಇರೋ ನಾಯಿ, ಕೊಚ್ಚಿದ್ರೆ ಮಾಂಸಕಂಡನೇ ಕಿತ್ಕೊಂಡ್ಬರುತ್ತೆ. ಒಂದ್ ಪ್ಲಾನ್ ಏನದು? ಬಾ ಹೇಳ್ತೀನಿ. ಏನು? ಬಾ ಹೇಳ. ಏನ್ರಿ, ಏನ್ ಹೇಳ್ತಾ ಇದ್ದೀರಾ? ನಾಯಿ, ಹೆಣ್ಣು ನಾಯಿ. ಶಶಿಭೂಷಣ್ ಅಂತ, ಇವತ್ತಿನ ಕಾಂಪಿಟೇಷನ್ ನ ಚೀಫ್ ಜಡ್ಜ್. ಜಡ್ಜಿ ಆದವರು ಅವ್ರ ನಾಯಿನ ಕಾಂಪಿಟೇಷನ್ ಕಲ್ಸ್ಕೊಡ್ದು ಅಂತ. ಏನ್ರಿ ಮಾತಾಡ್ತಾ ಇರೋದು ನೀವು? ನಮ್ ನಾಯಿ ಕಳೆದು ಹೋಗಿ 2 ದಿವಸ ಆಯ್ತು. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಊರಲ್ಲೆಲ್ಲ ಹುಡುಕಿಸ್ತಾ ಇದೀವಿ. ಇಲ್ಲಿ ಹೇಗ್ ಬಂತು ಅಂತ ನಮ್ಗೆ ಗೊತ್ತು? ಗೊತ್ತಿಲ್ಲ ಏನು, ಸುಮ್ನೆ ಹಾಗಂತ ಹೇಳ್ತಾ ಇದೀರ. ಶಟ್ ಅಪ್, ಐ ನೋ ಎವ್ರಿಥಿಂಗ್. ನಾಯಿ ಹೇಗ್ ಬಂತು ಇಲ್ಲಿಗೆ? ಯಾರು ಇದನ್ನ ಕರ್ಕೊಂಡ್ ಬಂದವರು? Thank you.
ಏನು ಮಾಯವೋ ಏನು ಮರ್ಮವೋ ಏನು ಮಾಯವೋ ಏನು ಮರ್ಮವೋ ಗೆಲ್ಲುವ ಕುದುರೆ ಎಂದು ಗೆಲ್ಲುವುದು ಹಳ್ಳದ ಕಡೆಗೆ ನೀರು ಹರಿವುದು ಹಣವಂತರಿಗೆ ಹಣ ಸೇರುವುದು ಏನು ಮಾಯವೋ ಏನು ಮರ್ಮವೋ ಏರಿದರೇನು ಹೊಸ ಕಾರುಗಳಿಗೆ ಬರವಿಲ್ಲ ಜನರಲ್ಲಿ ಹಣವೇ ಇಲ್ಲ ಎಂದರು ಪೇಟೆಯು ಜಾತ್ರೆಯು ದಿನವೆಲ್ಲ ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ ಇವರಿಗೆ ದೊರೆತ ಈ ಶ್ರೀಮಂತಿಗೆ ನಮಗೆ ಏಕೆ ಸಿಕ್ಕಿಲ್ಲ ಅಯ್ಯೋ ಮಂಕೆ ತಿಳಿದುಕೋ ನಿಜವ ನಮಗೆ ಅಂತ ಲಕ್ಕಿಲ್ಲ ನಮಗೆ ಅಂತ ಲಕ್ಕಿಲ್ಲ ಏನು ಮಾಯವೋ ಏನು ಮರ್ಮವೋ ಎಂದರೆ ಏನು ಧನಿಕರ ಸಂಖ್ಯೆ ಕರಗಿಲ್ಲ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಖಾಲಿ ರೂಮು ಒಂದಿಲ್ಲ ಬಸ್ಸು ಟ್ರೈನು ಪ್ಲೇನೇ ಆಗಲಿ ಸತ್ತರು ಟಿಕೆಟ್ ಸಿಕ್ಕಲ್ಲ ಹಣವನ್ನು ಮಾಡುವ ಸುಲಭೋಪಾಯ ನಿನಗೆ ಯಾಕೆ ತಿಳಿದಿಲ್ಲ ನಿನ್ನನ್ನು ಬಿಟ್ಟು ಕಂಬಿಯ ಎಣಿಸೋ ಆಸೆಯು ಇನ್ನೂ ಬಂದಿಲ್ಲ ಆಸೆಯು ಇನ್ನು ಬಂದಿಲ್ಲ ಏನು ಮಾಯವು ಏನು ಮರ್ಮವೋ ಏನು ಮಾಯವು ಏನು ಮರ್ಮವೋ ಗೆಲ್ಲುವ ಕುದುರೆ ಎಂದು ಗೆಲ್ಲುವುದು ಹಳ್ಳದ ಕಡೆಗೆ ನೀರು ಹರಿವುದು ಹಣವಂತರಿಗೆ ಹಣ ಸೇರುವುದು ಏನು ಮಾಯವು ಯಾರು ನಾನಮ್ಮ ಪಾರ್ವತಿ ಓ ನಿಮ್ಮ ಅಮ್ಮ ನೋಡಕ್ ಬಂದಿದ್ದೀಯಾ ಹೌದು ಅಮ್ಮ ಪಾರ್ವತಿ ಯಾವಾಗ ಬಂದೆ ಈಗ ಬಂದೆ ಏನಮ್ಮ ಇನ್ನು ನಿನ್ನ ಕೆಲಸ ಮುಗಿಲಿಲ್ವಾ ಹೆಣ್ಣು ನೋಡಕ್ ಬರ್ತಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕೆಲಸಮ್ಮ ಹೆಣ್ಣು ನೋಡಕ್ಕ ಹ್ಮ್ ಯಾರಿಗಮ್ಮ ಮದುವೆ ನನಗೆ ಸಂಬಳ ಕೊಟ್ಟು ಇಟ್ಕೊಂಡಿದಾರಲ್ಲ ಅವ್ರಿಗ್ ಮದುವೆ ಅವ್ರ ಯಾಕೆ ನಗ್ತೀಯ ಈ ವಯಸ್ಸಲ್ಲಿ ಮದುವೆ ಮಾಡ್ಕೋತಾರಂತ ಮೆಲ್ಲಗ್ ಮಾತಾಡು ಬನ್ನಿ ಬನ್ನಿ ಕೂತ್ಕೊಳ್ಳಿ ಒಂದ್ ನಿಮಿಷ ಬಂದೆ ಓಹೋ ಆಗ್ಬಹುದು ನಮಸ್ಕಾರ ನಮಸ್ಕಾರ ಒಳ್ಳೆ ಮದುವೆ ಇಂದಿದ್ದಾಗಿದ್ದೀರಿ ಅದಿರ್ಲಿ ರೀ ಅಲ್ಲ ರೀ ನಾನು ಗಂಡು ಹುಡ್ಕೊಡಿ ಅಂತ ಹೇಳಿ 6 ತಿಂಗಳಾಯ್ತು
ಖರ್ಚು ಹಣ ಕೊಟ್ಟು 3 ತಿಂಗಳಾಯ್ತು ಸತ್ಯ. ಇವತ್ತಾದ್ರೂ ಫೋನ್ ಮಾಡಿ ಬಂದ್ರಲ್ಲ. ಚಂಪಕಮಲ್ಲಿ ನೀವೇ ತಾನೆ? ಒಳಗಡೆ ಇದ್ದಾರೆ, ಈಗ ಬರ್ತಾರೆ, ಕೂತ್ಕೊಡಿ. ಕಾಫಿ ಸಕ್ಕರೆ ಹಾಕಿದ್ದೀರಾ? ಡಯಾಬಿಟಿಸ್. ಬನ್ನಿ ಅಮ್ಮ ಬನ್ನಿ. ಇವರೇ ಮಿಸ್ಟರ್ ನಾರಾಯಣ್ ಮದನ್ ಕುಮಾರ್ ಅಂತ. ನಮಸ್ಕಾರ, ಕೂತ್ಕೊಳ್ಳಿ. ಗಂಡೇಲ್ರಿ? ಇವರೇ ಗಂಡು. ಏನಮ್ಮ ಇವರ ಗಂಡು? ಗಂಡಿನ ತೊಂದರೆ ಇದ್ದಾಗಿದ್ದಾರೆ. ಕರೆಕ್ಟ್ ಪಾರ್ವತಿ. ಏನ್ರಿ ಹೋಗಿ ಹೋಗಿ, ಇಂಥ ವಯಸ್ಸಾದ ಗಂಡನ್ ಕರ್ಕೊಂಡ್ ಬಂದಿದ್ದೀರಲ್ಲ, ನಿಮ್ ತಲೆ ಬುದ್ಧಿಗಿದ್ದಿದೆ ನಿಮ್ಗೆ? ಮಿಸ್ ಚಂಪಕ ಮಾಲಿನಿ, ನನಗ್ ವಯಸ್ಸಾಗಿದೆ ಅಂತ ಹೇಳಕ್ ಮೊದ್ಲು ನಿಮ್ ಮುಖ ಒಂದ್ಸಾರಿ ಕಂಡಿಲ್ ನೋಡ್ಕೊಳ್ರಿ. ನನ್ ಕೂದ್ಲು ಬೆಳಗಾಗಿರೋದು ವಯಸ್ಸಿನಿಂದಲ್ರಿ, ಬಾಲನೆರೆ 18 ವರ್ಷಕ್ಕೆ ಬೆಳಗಾಯ್ತು. ನ್ಯಾಚುರಲ್ ಆಗಿರ್ಲಿ ಅಂತ ಕೂದಲು ಬಣ್ಣ ಹಚ್ಚಿಲ್ಲ ಅಷ್ಟೇ. ಓಹೋ, ನಿಮ್ ಮುಖದಲ್ಲಿರೋ ಸುಕ್ಕು ಬಾಲ ಸುಕ್ಕು? 14ನೇ ವಯಸ್ಸಿಗೆ ಮುಖ ಸಿಕ್ ಬಿದ್ಬಿಟ್ಟ? ಇನ್ಸಲ್ಟ್ ಇನ್ಸಲ್ಟ್. ಏನ್ರಿ ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಕರ್ಕೊಂಡ್ ಬಂದಿದ್ದಾರೇನ್ರಿ? ಈಗೀಗಾಗಿರೋ ವಯಸ್ಸಿಗೆ ನನಗೇನ ಚಿಕ್ಕ ವಯಸ್ಸವ್ರು ಸಿಗ್ತಾರಾ? ಶೇಮ್ ಶೇಮ್. ಏನ್ರಿ ಆಚಾರ್ಯ, ಒಳ್ಳೆಯವನು ಶಾಂತಿ ಸ್ವಭಾವದನು ಅಂದ್ರಲ್ಲ, ಇದೇನೋ ಅವ್ನ ಶಾಂತಿ ಸ್ವಭಾವ ನೋಡ್ರಿ. ನಾನು 100,000 ರೂಪಾಯಿ ಆಸೆ ಇರೋಳು, ನನ್ಗೊಂದ್ ಒಳ್ಳೆ ಗಂಡನ್ ಕೂಡ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೆ ಇರ್ತೀರ ಉದ್ಯೋಗದಲ್ಲಿ? ತಪ್ಪಾಯ್ತಮ್ಮ ತಪ್ಪಾಯ್ತು. ನೀವ್ ಹೇಳಿದ ಕಂಡೀಷನ್ ಅಲ್ಲಿ ವಯಸ್ಸಿನ ವಿಷಯ ಹೇಳಿರ್ಲಿಲ್ಲ. ನಿಮಗಿಂತ ಚಿಕ್ಕವರಾಗಿರ್ಬೇಕಾ ಹೇಳಿ, ಪ್ರಯತ್ನ ಮಾಡೋಣ. ಚಿಕ್ಕವರು ಅಂತ ಅಲ್ಲ ರೀ, ಜೊತೆಲ್ ಹೋಗ್ತಾ ಇದ್ರೆ ನೋಡ್ದವ್ರು ಗಂಡ ಹೆಂಡತಿ ಅನ್ಬೇಕೆ ಹೊರತು ತಂದೆ ಮಗಳು ಅಂತ ಅನ್ಬಾರ್ದು. ಹೊಕ್ಕಳಿ ಬಿಡಿ, ಬೇಕಾದ್ರೆ ನಿಮ್ಗೆ 5,000 ರೂಪಾಯಿ ಕಮಿಷನ್ ಕೊಡ್ತೀನಿ. ಬರ್ತೀನಿ. ಅಪ್ಪ ಹೇಳ್ದಾಗ ನನ್ ಮದುವೆ ಮಾಡ್ಕೊಳ್ಳಿಲ್ಲ, ಒಂಟಿ ಜೀವನ ಎಷ್ಟ್ ಕಷ್ಟ ಅಂತ ಈಗ ಗೊತ್ತಾಗ್ತಾ ಇದೆ. 5,000 ರೂಪಾಯಿ ಏನಮ್ಮ? ಒಳ್ಳೆ ಗಂಡನ್ನ ಹುಡುಕೊಟ್ರೆ 5,000 ರೂಪಾಯಿ ಕೊಡ್ತೀನಿ ಅಂತ ಈಗ ಹೇಳಿದ್ರಲ್ವಾ, ಅದು ನಿಜನಾ? ಸುಳ್ಳ್ಯಾ ಕೇಳಿ. ಹಾಗಾದ್ರೆ ನಿಮ್ ಮನಸ್ಸಿಗೆ ಒಪ್ಪುವಂತ ಒಳ್ಳೆ ಗಂಡನ್ನ ನಾನು ಹುಡುಕೊಟ್ರೆ ನನಗೂ 5,000 ರೂಪಾಯಿ ಕೊಡ್ತೀರಾ? ಪಾರ್ವತಿ, ನೀನ್ ನನ್ ಗಂಡ ಹುಡುಕೊಟ್ರೆ ನಿನ್ 10,000 ರೂಪಾಯಿ ಕೊಡ್ತೀನಿ. 10,000? ಅಲ್ಲ, ಇದ್ದಕ್ಕಿದ್ದಾಗೆ ಈ ಫೋಟೋ ಹುಚ್ಚಿ ಯಾಕೆ ಬಂತು ನಿನಗೆ? ಯಾತಕ್ಕೋಸ್ಕರ ತೆಗೆಸ್ಕೋಬೇಕು ಅಂತ ಹೇಳಿದ್ರೆ ಸತಾಯಿಸ್ತಾ ಇದೆಯಲ್ಲ ನಿನ್ನ. ನಿಮ್ಮ ಕಲ್ಯಾಣಕ್ಕೋಸ್ಕರ, ನನ್ನ ಕಲ್ಯಾಣಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಮೊದಲು ಫೋಟೋ ತೆಗೆಸ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಬನ್ನಿ. ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ ಪಾರ್ವತಿ. ಲಕ್ಷಣದ ವಿಷಯ ಹೇಳ್ತೀರಾ? ಪೀತಾಂಬರ ಉಡಿಸಿ ಕಿರೀಟ ಇಟ್ಟು ಕೈಗೊಂದು ಬಿಲ್ ಕೊಟ್ಟುಬಿಟ್ರೆ ಗೋದಂಡರಾಮ. ಕಿರೀಟಕ್ಕೆ ನವಿಲ್ ಗರೆ ಸಿಕ್ಸಿ ಬಿಲ್ ಕಿತ್ಕೊಂಡು ಕೊಳಲ್ ಕೊಟ್ಟುಬಿಟ್ರೆ ಗೋಪಾಲಕೃಷ್ಣ. ಹುಟ್ಟಿದ್ದ ಶಿಡ್ಲಘಟ್ಟ, ಬೆಳೆದದ್ದು ಬನ್ನೇರುಘಟ್ಟ, ಓದಿದ್ದ ಹೆಸರುಘಟ್ಟ, ಡಾನ್ಸ್ ಮ್ಯೂಸಿಕ್ ಸ್ಪೋರ್ಟ್ಸ್ ಎಲ್ಲದರಲ್ಲೂ ನಂಬರ್ 1, ಸಕಲ ಕಲಾ ಪ್ರವೀಣ. ಚಿನ್ನ ಅವ್ರ ಗುಣ. ಇಂತ ಒಳ್ಳೆ ಹುಡುಗನ್ನ ಹೇಗ್ ಪತ್ತೆ ಮಾಡಿದೆ ಪಾರ್ವತಿ? ಟ್ರೇಡ್ ಸೀಕ್ರೆಟ್ ಹೇಳ್ಬಾರ್ದು. ಹುಡುಗ ನಿಮ್ಗೊಪ್ಪಿಗೆ ತಾನೆ? 100%. ಒಪ್ಪಿಗೆ. ಅಡ್ವಾನ್ಸ್? ಮದ್ವೆ ಸೆಟ್ಲ್ ಆಗ್ಲಿ, ಪೂರ್ತಿ ಹಣನೇ ಕೊಟ್ಬಿಡ್ತೀನಿ. ಹಾಗಾದ್ರೆ ಹುಡುಗನ ಯಾವತ್ ಕರ್ಕೊಂಬರ್ಲಿ? ನಾಳೆನೆ ಕರ್ಕೊಂಬ. ಆದ್ರೆ ಒಂದು ವಿಷಯ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಏನಮ್ಮ ಅದು? ಬರ್ತದ ಹಾಗೆ ಮದ್ವೆ ವಿಷಯ ಅವ್ರ ಹತ್ರ ಮಾತಾಡ್ಕೊಡ್ದು. ಯಾಕೆ? ಅವ್ರಿಗೆ ಈ ಮದ್ವೆ ಕಿದ್ವೆ ಇಷ್ಟ ಇಲ್ಲ, ಬ್ರಹ್ಮಚಾರಿಯಾಗೇ ಇರ್ಬೇಕು ಅಂತ ಹಠ. ನಾನು ಎಷ್ಟು ಕಷ್ಟಪಟ್ಟು ಅವ್ರನ್ನ ಒಪ್ಸಿದ್ದೀನಿ ಗೊತ್ತಾ? ಒಂದು ಸಲ ನಾನು ತೋರಿಸೋ ಹುಡುಗಿನ ನೋಡಿ, ಅವ್ರ ಸೌಂದರ್ಯ ನೋಡಿ, ನಿಮ್ಮ ಬ್ರಹ್ಮಚಾರಿಯ ದೀಕ್ಷೆ ಐಸ್ ಕ್ರೀಮ್ ಕರೆದ ಕರ್ಕೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ನೀನ್ ಏನು ಯೋಚನೆ ಮಾಡ್ಬೇಡ, ನಾಳೆನೆ ಅವ್ರ ನಮ್ಮನೆಗೆ ಕಳ್ಸು, ನಾನು ಅವ್ರನ್ನ ಹೇಗ್ ಹ್ಯಾಂಡಲ್ ಮಾಡ್ತೀನೋ ನೀ ನೋಡುವಂತೆ. ಓಕೆ. ಏನೊತ್ತಿರೋದು? ಜನರಲ್ ನಾಲೆಡ್ಜ್. ಏಕೆ? ಯಾವಾಗಲಾದ್ರೂ ಇಂಟರ್ವ್ಯೂ ಬಂದ್ರೆ ಉಪಯೋಗ ಆಗ್ಲಿ ಅಂತ. ಶುದ್ಧ ದಂಡ. ಏನ್ ದಂಡ? ಅಕಸ್ಮಾತ್ ಇಂಟರ್ವ್ಯೂ ನಲ್ಲಿ ವಿಂಬಲ್ಡನ್ ನಲ್ಲಿ ವರ್ಷ ಗೆದ್ದವರು ಯಾರು, ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ಯಾವುದು, ಅಮೆರಿಕಾದ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ರೆ ತಡಬಡಾಯಿಸಿ ಉತ್ತರ ಹೇಳ್ಬೇಕಲ್ಲ. ಇಂಥ ಕೆಲಸಕ್ಕೆ ಬಾರದ ಪ್ರಶ್ನೆಗಳನ್ನ ಖಂಡಿತ ನಾಳೆ ಇಂಟರ್ವ್ಯೂ ನಲ್ಲಿ ಕೇಳೋದು. ನಾಳೆ ಇಂಟರ್ವ್ಯೂ?
ಅವತ್ತು ನಾನು ನಿಮ್ ಫೋಟೋ ತೆಗೆಸಿ ಅಪ್ಲಿಕೇಶನ್ ಹಾಕ್ಸಿದ್ನಲ್ವಾ, ಅಲ್ಲಿ ನಾಳೆನೇ ನಿಮ್ ಇಂಟರ್ವ್ಯೂ ಮಾಡ್ತಾರೆ. ಅಲ್ಲಿ ನಿಮ್ಮನ್ನ ಇಂಥ ಸಿಲ್ಲಿ ಪ್ರಶ್ನೆ ಕೇಳೋಲ್ಲ. ನಿನಗೆ ಹಾಗೆ ಗೊತ್ತು? ಪ್ರಶ್ನೆ ಕೇಳೋಳು ನನಗೆ ಗೊತ್ತು. ಕೇಳೋಳು? ಎಸ್ ಮಿಸ್ಟರ್ ಪಾಂಡುರಂಗ, ಅದು ಬರೀ ಹೆಂಗಸೆ ಕೆಲಸ ಮಾಡೋ ಆಫೀಸು, ಓನರು ಹೆಂಗಸೆ. ಆಕೆ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ, ಸೌರನ್ ಬಣ್ಣ, ಕಣ್ಣು, ಮೂಗು, ಬಾಯಿ ತಿಟ್ಟಿ ಮಾಡ್ದಾಗಿದೆ. ಆದ್ರೆ ವಯಸ್ಸು ಸ್ವಲ್ಪ 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 ಜಾಸ್ತಿ ಹೊರತು ತುಂಬಾ ಲಕ್ಷಣವಾಗಿದ್ದಾರೆ. ನನಗೆ ಅವಳು ವರ್ಣನೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಕೆಲಸ. ಸಿಗುತ್ತೆ, ಖಂಡಿತ ಸಿಗುತ್ತೆ. ಆದ್ರೆ ಒಂದು ವಿಷಯ, ಅವರು ಕೇಳೋ ಪ್ರಶ್ನೆಗಳಿಗೆಲ್ಲ ನೀವು ನಗನಗ್ತಾ ಸಮಾಧಾನ ಕೊಟ್ಬಿಟ್ರೆ ನಿಮ್ಮ ಕೈ ತುಂಬಾ ಸಂಬಳ, ಇರೋಕ್ ಮನೆ, ಓಡಾಡಕ್ಕೆ ಕಾರು. ಪಾಂಡುರಂಗ, ನೀವು ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಸ್ವಲ್ಪ ಹೊಂದ್ಕೊಂಡ್ಬಿಟ್ರೆ ಸ್ವರ್ಗ. ಹೊಂದ್ಕೊಂಡ್ಬಿಟ್ರೆ ಅಂದ್ರೆ? ಅಡ್ಜಸ್ಟ್, ನೀವು ಸ್ವಲ್ಪ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಕೈ ತುಂಬಾ ಸಂಬಳ, ಇರೋಕ್ ಮನೆ, ಓಡಾಡಕ್ಕೆ ಕಾರು, ಏನಂತೀರಾ? ಆ ವಿಷಯದಲ್ಲಿ ನೀನು ಭಯನೆ ಬೇಡ, ಕೈ ತುಂಬಾ ಸಂಬಳ, ಇರೋಕೆ ಮನೆ, ಓಡಾಡೋದಕ್ಕೆ ಕಾರ್ ಸಿಗುತ್ತೆ ಅಂತ ನಾನು ಬಿಡ್ತೀನಿ. ಕಾಣ್ತಾ ಇದ್ದೀನಿ, ಒಳ್ಳೆ ಮಹಾಲಕ್ಷ್ಮಿ ಅಂತ ಕಾಣ್ತಿದ್ದೀರಾ. ಯಾರು? ನನ್ನ ಹೆಸರು ಪಾಂಡುರಂಗ ಅಂತ, ಚಂಪಕ ಮಾಲಿನಿ ಅವ್ರನ್ನ ನೋಡ್ಬೇಕು. ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಓ ನಮಸ್ಕಾರ. ಪಾರ್ವತಿ ಹೇಳಿದ ನಿಜ, ಎಷ್ಟು ಲಕ್ಷಣವಾಗಿದ್ದಾರೆ. ಇವಳಾಕೆ ಹೇಗೆ ನೋಡ್ತಿದ್ದಾಳೆ, ಫೋಟೋಗಿಂತ ಎದುರಿಗೆ ಚೆನ್ನಾಗಿದ್ದಾರೆ. ಇವಳೇನು ಕೆಲಸ ಕೊಡ್ತಾಳೋ ಕೈ ಕೊಡ್ತಾಳೋ ಗೊತ್ತಾಗ್ಲಿಲ್ವೇ. ಇವಳು ಆಡೋ ಥರ ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ. ಇಲ್ಲ ಇಲ್ಲ, ಹೊರಟೋಗ್ಲ. ಕೈ ತುಂಬ ಸಂಬಳ, ಇರೋಕೆ ಮನೆ, ಓಡಾಡೋಕೆ ಕಾರು. ನಮಸ್ಕಾರ. ಅರೆ ನಿಂತಿದ್ದೀರಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ಸ್. ನಿಮ್ ಹೆಸರು? ಪಾಂಡುರಂಗ. ಓ, ನನ್ನ ಹೆಸರು ಚಂಪಕ ಮಾಲಿನಿ ಅಂತ. ನಿಮ್ ತಂದೆ ಹೆಸರು? ರಾಮಸ್ವಾಮಿ ಅಂತ. ಅವರಿವಾಗಿಲ್ಲ. ನಮ್ ತಂದೆ ಹೆಸರು ಕೃಷ್ಣಸ್ವಾಮಿ ಅಂತ, ಅವರು ಇವಾಗಿಲ್ಲ. ನೀವೇನ್ ಓದಿದ್ದೀರಾ? ಎಂಎ. ನಾನು ಅಷ್ಟೇ ಎಂಎ. ಇದನ್ನೆಲ್ಲ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಬರ್ಕೊಟ್ಟಿದ್ದೀನಲ್ಲ. ಅಪ್ಲಿಕೇಶನ್ ಫಾರ್ಮ್ ಯಾವುದು? ಓ, ಆ ಲೆಟ್ರ. ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್, ಮುದ್ದಾದ ಕೈ ಬರಹ. ಕೈ ಬರಹ ಚೆನ್ನಾಗಿದ್ರೆ ಮುಖ್ಯ ಹಣೆ ಬರಹ ಚೆನ್ನಾಗಿರ್ಬೇಕಲ್ಲ. ಈಗ ತಾವೇನ್ ಪ್ರಶ್ನೆ ಕೇಳೋದಿದ್ರು ಕೇಳಬಹುದು. ಸಂಸಾರದಲ್ಲಿ ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ನೀವ್ ಅಭಿಪ್ರಾಯ ಪಡ್ತೀರಾ? ಹೂನಲ್ಲಿ ಪರಿಮಳ ಇರೋ ಹಾಗೆ ಒಬ್ರ ಮನಸ್ಸಿನಲ್ಲಿ ಒಬ್ರು ಮನೆ ಮಾಡ್ಕೊಂಡಿರ್ಬೇಕು. ವೆರಿ ಗುಡ್. ನಾಳೆ ನೀವು ಮದುವೆ ಮಾಡ್ಕೊಂಡ್ರೆ ನಿಮ್ ಹೆಂಡತಿನ ಹೇಗ್ ನೋಡ್ಕೋತೀರಾ? ಅದನ್ನೆಲ್ಲ ಕಟ್ಕೊಂಡು ಇವಳಿಗೇನು, ನಾನೇನು ಇವಳು ಮದುವೆ ಮಾಡ್ಕೋತೀನಿ, ಇವಳ ಜೊತೆ ಸಂಸಾರ ಮಾಡ್ತೀನ. ಕೈ ತುಂಬಾ ಸಂಬಳ, ಇರೋಕ್ ಮನೆ, ಓಡಾಡಕ್ಕೆ ಕಾರು. ಏನು? ನಾಳೆ ನಿಮ್ ಹೆಂಡತಿನ ಹೇಗ್ ನೋಡ್ಕೋತೀರಾ? ವಿಷ್ಣು ತನ್ನ ಹೆಂಡತಿನ ವಕ್ಷಸ್ಥಳದಲ್ಲಿ ಬಚ್ಚಿಟ್ಕೊಂಡ್ರೆ, ಶಿವ ತನ್ನ ಹೆಂಡತಿನ ತಲೆ ಮೇಲೆ ಇಟ್ಕೊಂಡ, ಕಣ್ಣನ್ನ ರೆಪ್ಪೆ ನೋಡ್ಕೊಳ್ಳೋ ಹಾಗೆ ನೋಡ್ಕೋಬೇಕು ಅಂತ ನನ್ನ ಆಸೆ. ಅಕಸ್ಮಾತ್ ನಿಮ್ ಹೆಂಡತಿ ಕೋಪ ಮಾಡ್ಕೊಂಡ್ರೆ ನೀವೇನ್ ಮಾಡ್ತೀರಾ? ಸುಮ್ನೆ ಇರ್ತೀನಿ. ಯಾಕೆ? ಇಬ್ರು ಕೋಪ ಮಾಡ್ಕೊಂಡ್ರೆ ಮನಸ್ಸು ಕಹಿ ಆಗುತ್ತೆ, ಮಾತು ವ್ಯತ್ಯಾಸ ಆಗುತ್ತೆ, ಸಂಸಾರದಲ್ಲಿ ಅಪಸ್ವರ ಬರುತ್ತೆ. ಕುಟುಂಬದಲ್ಲಿ ಯಾರೊಬ್ರು ಕೋಪ ಮಾಡ್ಕೊಂಡ್ರು ಇನ್ನೊಬ್ರು ಸಹನೆಯಿಂದ ವರ್ತಿಸ್ಬೇಕು. ಪಾರ್ವತಿ ಹೇಳಿದ ನಿಜ, ನನಗೆ ಸಂಪೂರ್ಣ ತೃಪ್ತಿ ಆಯ್ತು. ಹಾಗಾದ್ರೆ ನನ್ನ ಕೆಲಸ ಕೊಡೋದು ಗ್ಯಾರಂಟಿ? ನಾನು ಒಪ್ಪದೆ ಅಂದ್ಮೇಲೆ ಮುಗೀತು. ಡ್ಯೂಟಿಗೆ ಯಾವತ್ ಬರ್ಲಿ? ಡ್ಯೂಟಿನಾ? ಅದೇ, ಕೆಲಸಕ್ಕೆ ಯಾವತ್ ಬರ್ಲಿ? ಕೆಲಸನಾ? ಹಾ, ಪಾರ್ವತಿ ಹೇಳಿದ್ದು 1,000 ರೂಪಾಯಿ ಸಂಬಳ, ಮನೆ, ಕಾರು ಅಂತ. ಅಷ್ಟೇನ ಅವಳು ಹೇಳಿದ್ದು? ನೀವ್ ನನ್ಗೆ ಒಪ್ಪಿಗೆ ಆದ್ಮೇಲೆ ನನ್ ಸರ್ವಸ್ವ ಎಲ್ಲ ನಿಮ್ದೇ. ಸರ್ವಸ್ವ? ಅದನ್ನ ಕಟ್ಕೊಂಡು ನಾನೇನ್ ಮಾಡ್ಲಿ? ನನಗ್ ಬೇಕಾಗಿರೋದು ಒಂದು ಒಳ್ಳೆ ಉದ್ಯೋಗ, ಅದಕ್ಕೆ ತಕ್ಕ ಸಂಬಳ. ಸಂಬಳನ? ನೀವ್ ನನ್ ಕಂಪನಿ ಬಾಸ್ ಅಂದ್ಮೇಲೆ ಅದಕ್ಕಿಂತ ಬೇರೆ ಉದ್ಯೋಗ ಬೇಕು? ಹಾಗೆ ನೀವ್ ನನ್ ಮದ್ವೆ ಆದ್ಮೇಲೆ. ಮದುವೆ? ನಾನು ನಿಮ್ಮನ್ನ? ಹೌದು, ಅದಕ್ಕೆ ಅಲ್ವೇನ್ರಿ ನಿಮ್ ಅಪ್ಲಿಕೇಶನ್ ಹಾಕಿದ್ದು. ಇಂಪಾಸಿಬಲ್. ಯಾಕ್ರಿ ಇಂಪಾಸಿಬಲ್?
ನಾನ್ ಮದ್ವೆ ಆಗ್ಬೇಕು ಅಂತ ಒಂದ್ ಹುಡುಗ ಹುಡುಕಿಸ್ತಿದ್ದೆ. ನನ್ಗೆ ಒಪ್ಪಿಗೆ ಆಗ ಹುಡುಗ ಸಿಕ್ಕಿದ್ರೆ 10,000 ರೂಪಾಯಿ ಕೊಡ್ತೀನಿ ಅಂತ ಪಾರ್ವತಿಗೆ ಹೇಳಿದ್ದೆ. ನಿಮ್ ಫೋಟೋ ಅಪ್ಲಿಕೇಶನ್ ಪಾರ್ವತಿನೇ ತಂದ್ಕೊಟ್ಟಿದ್ದು. ಕೈ ತುಂಬಾ ಸಂಬಳ, ಮನೆ, ಕಾರು, ಹತ್ತು ನೋಡು. ಯಾರಿಗ್ರಿ ಹಾಕೋದು? ನಿಮ್ಮನ್ನಲ್ಲ, ನಿನ್ನ. ಸಾಕ್ ಸುಮ್ನೆ ಇರ್ರಿ. ಕರೆದ ಹೆಣ್ಣು ಕೊಟ್ರೆ ಮಲರೋಗ ಅಂತ ಗಾದೆ ಇದೆ. ಲಕ್ಷಣವಾಗಿರೋ ಹೆಣ್ಣು, ಶ್ರೀಮಂತಳು, 10 ಜನಕ್ಕೆ ಕೆಲಸ ಕೊಡುವಂತ ಆಫೀಸ್ ನಡೆಸ್ತಾ ಇರೋಳು, ಓದಿರೋಳು. ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತಂದ್ರೆ? ನಾನು ಕೇಳಿದ್ದು ಕೆಲಸನ, ಮದುವೆ ಹೆಣ್ಣಲ್ಲ. ಮದುವೆ ಆಗೋದು ಒಂದು ಕೆಲಸನೆ, ಅಂತ ಹೆಣ್ಣಿಗೆ ಗಂಡನಾಗಿರೋದು ಒಂದು ಕೆಲಸನೆ. ನಿಮ್ಮನೆ ಕಷ್ಟನ ತೀರುತ್ತೆ, ನನ್ನ ಸಮಸ್ಯೆನೂ ತೀರುತ್ತೆ ಅಂತ ಎಷ್ಟೋ ಕಷ್ಟಪಟ್ಟು ಪ್ಲಾನ್ ಮಾಡಿದ್ದೀನಿ, ಎಲ್ಲ ಹಾಳು ಮಾಡ್ಬಿಟ್ರಿ. ನನಗೆ ಬರ್ತಾ ಇದ್ದ 10,000ಕ್ಕೆ ಕಲ್ ಹಾಕ್ಬಿಟ್ರಿ. 10,000 ರೂಪಾಯಿ ಎಲ್ಲಿ ಎಲ್ಲಿ ಇಲ್ಲಿ ಇಲ್ಲಿದೆ ಇಲ್ಲಿದೆ. ಹೋಗೋಗ್ರಿ. ಆಕೆ ಮದುವೆ ಆಗಿದ್ರೆ 10,000 ಸಿಕ್ತಿತ್ತು. ನಿನಗೆ 10,000 ರೂಪಾಯಿ ಸಿಕ್ಕುತ್ತೆ ಅಂದ್ರೆ ನನ್ನ ತಲೆ ಮೇಲೆ ಕಲ್ಲೇ ಹಾಕ್ಬಿಡ್ತಿ, ನನ್ನೇ ಮಾಡ್ಬಿಡ್ತೀಯ ನೀನು. ತಪ್ಪೇನು? ನೀವು ಸುಖವಾಗಿದ್ದು ನಾನು ಹಾಯಾಗಿರೋಗಿದ್ರೆ ಯಾಕೆ ಮಾಡಬಾರ್ದು? ಹಾಗ ನಮ್ಮ ಸ್ನೇಹಕ್ಕಿಂತ ನಿನ್ ದುಡ್ಡೇ ಹೆಚ್ಚು. ಹೌದು. ಓಕೆ ಓಕೆ, ಐ ವಿಲ್ ಟೀಚ್ ಯು ಎ ಲೆಸನ್. ಪಾರ್ವತಿ, ಏನಮ್ಮ? ಯಾರೋ ಜನ ಬಂದಿದ್ದಾರೆ, ನಿನ್ ಬಗ್ಗೆನೇ ಮಾತಾಡ್ಕೊಳ್ತಿದ್ದಾರೆ. ನನ್ನ ಬಗ್ಗೆನ? ಯಾರ್ ನೀವು? ಪಾರ್ವತಿ ಅಂದ್ರೆ ನೀವೇ ತಾನೇ? ಹೌದು. 10,000 ರೂಪಾಯಿ ಡ್ರಾಫ್ಟ್ ತಂದಿದ್ದೇನೆ. 10,000? ಯಾಕೆ? 10,000 ರೂಪಾಯಿ ಕೊಡೋ ಗಂಡ ಬೇಕು ಅಂತ ಹೇಳಿ ಪೇಪರ್ನಲ್ಲಿ ಫೋಟೋನು ಹಾಕ್ಸಿ ವಿಳಾಸ ಕೊಟ್ಟು ನಮ್ಮನ್ನ ಯಾಕೆ ಅಂತ ಕೇಳ್ತಿದ್ದೀರಾ? ಪೇಪರ್ನಲ್ಲಿ ಫೋಟೋ ಹಾಕಿ ವಿಳಾಸ ಕೊಟ್ಟಿದ್ದೀನಾ? ಹೌದು, ನೋಡಿ. ವರ ಬೇಕಾಗಿದ್ದಾನೆ, 10,000 ಕೊಡಬಲ್ಲ ಗಂಡನ್ನು ಮದುವೆ ಆಗಲು ಸಿದ್ಧ, ವಯಸ್ಸಿನ ಮಿತಿ ಇಲ್ಲ, ಹೆಸರು ಪಾರ್ವತಿ, ವಿಳ. ಎಸ್ ಎಸ್, 10,000 ರೂಪಾಯಿ 10,000 ರೂಪಾಯಿ ಸಿಕ್ಕುವಾಗ ಯಾಕೆ ಮಿಸ್ ನೋ ನೋ ಅಂತ ಇದ್ದೀರಿ? ನೀವಾ? ಹೌದು, ಸ್ನೇಹಕ್ಕಿಂತ ಪ್ರಾಣಕ್ಕಿಂತ ಮುಖ್ಯ ಅಲ್ವೇ ದುಡ್ಡು? ತಗೊಳ್ಳಿ, ಎಷ್ಟು 10,000 ಬೇಕಾದ್ರು. ಪಾಂಡು ಪಾಂಡು, ಈಗ ನಾನು ಹೇಳ್ದಾಗ ನೀನ್ ಕೇಳಿದ್ರೆ ನಿನಗೆ 1,00,000 ರೂಪಾಯಿ ಸಿಗುತ್ತೆ ನೋಡು. 1,00,000? ಆದ್ರೆ ನಿನಗೆ 50, ನನಗೆ 50. ಎಲ್ಲಿ ಎಲ್ಲಿ? ಇಲ್ಲಿ ನೋಡು, ಆನಂದ ಎಂಟರ್ಪ್ರೈಸಸ್ ನೋಡು, ಆದರ್ಶ ದಂಪತಿಗಳ ಸ್ಪರ್ಧೆ ನಡೆಸ್ತಿದ್ದಾರೆ, ಗೆದ್ದ ಜೋಡಿಗೆ 1,00,000 ರೂಪಾಯಿ ಬಹುಮಾನ. ಶಾರದಾ, ಜೋ ನಿಮ್ಮನೇಲಿದೆ, ಡಿ ನಮ್ಮನೇಲಿದೆ, ಎರಡಕ್ಕೂ ಡಿಕ್ಕಿ ಹೊಡೆಸ್ಬಿಟ್ರೆ ಜೋಡಿ. ಇದಕ್ಕಿಂತ ಆದರ್ಶ ದಂಪತಿಗಳು ಬೇಕಾ? ಇವರಿಬ್ಬರಿಗೂ ಮದುವೆ ಮಾಡಿ ಕಳಿಸ್ಬಿಟ್ರೆ ಪ್ರೈಸ್ ಗ್ಯಾರಂಟಿ. ಮಾವ, ಈ ಮನೆಗೆ ನಾನು ಹಿರಿಯ ಮಗ, ಪದ್ಮನ ಅತ್ತೆ ಮನೆ ಕಳಿಸ್ಬೇಕು, ರಾಧನ್ಗೆ ಮದುವೆ ಮಾಡಬೇಕು, ಆಮೇಲೆ ನನ್ನ ಮದುವೆ ವಿಷಯ. ಪಾಂಡು, ಈಗ ಈಗ ನಿನ್ನ ವಿಷಯ ನೋಡ್ಕೊಂಡ್ ಬಿಟ್ರೆ ಬರೋ 50,000ರಲ್ಲಿ ಪದ್ಮನ ಅತ್ತೆ ಮನೆಗೂ ಕಳಿಸ್ಬಹುದು, ರಾಧನ ಗಂಡನ ಮನೆಗೂ ತಳ್ಳಬಹುದು. ಹೌದಲ್ವಾ? ಇದೆ ಐಡಿಯಾ. 50-50. ಪಾಂಡು ಪಾಂಡು, ಸುಮ್ನೆ ಅವಳು ಯಾವಾಗ ಹುಷಾರ್ ಕೊಟ್ಟು ನೀನ್ ಯಾಕೆ ಮಸಾಲೆ ಆಡ್ತಾ ಇದೆಯಾ? ಅಂತೂ ಆದರ್ಶ ದಂಪತಿಗೆ ಸ್ಪರ್ಧೆಗೆ ನಿನಗೆ ಒಪ್ಪಿಗೆ ಇದೆ ಅಂತ ಆಯ್ತು. ಒಪ್ಪಿಗೆ? ಆದ್ರೆ ಏನಾದ್ರೆ? ಪಾರ್ವತಿ ಪಾರ್ವತಿ, ಇದು ಹುಡುಗಾಟ ಅಲ್ಲ, ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಬೇಕು. ಈಗ ನಾವಿಬ್ರು ಒಂದು ಫೋಟೋ ತೆಗೆಸಿ ಆ ಸ್ಪರ್ಧೆ ಕಳಿಸಿದ್ರೆ ಡೆಫಿನೆಟ್ ಆಗಿ ಪ್ರೈಸ್ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿಜ ರೀ? ಆದ್ರೆ ನಾವಿಬ್ರು ಗಂಡ ಹೆಂಡತಿ ತರ ಇರ್ಬೇಕು ಅಂತಾರಲ್ಲ. ಇದು ಬಿಡ, ಅದು ಏನ್ ಮಹಾ ದೊಡ್ಡ ವಿಷಯ? ಏನು ಆಕ್ಷನ್ ಮಾಡಕ್ ಬರೋದಿಲ್ಲ ನಿನಗೆ? 1,00,000 ರೂಪಾಯಿ ಬಂತು ಅಂದ್ರೆ 1,00,000 ಇಬ್ರು ಅದನ್ನ ಸಮನಾಗಿ ಹಂಚ್ಕೋಬಹುದು. ಅದರಿಂದ ನನ್ನ ಸಮಸ್ಯೆನೂ ಪರಿಹಾರ ಆಗುತ್ತೆ, ನಿನ್ನ ಕಷ್ಟನೂ ನೀಗುತ್ತೆ. ಓಕೆ ಓಕೆ. ಏನ್ರಿ, ನಾವು ಅಪ್ಲಿಕೇಶನ್ ಪೋಸ್ಟ್ ಮಾಡಿ 1 ವಾರ ಆಯ್ತು,
ಇನ್ನೂ ಉತ್ತರ ಬರಲಿಲ್ವಲ್ಲ? ಪೋಸ್ಟ್ಮ್ಯಾನ್ ಬರೋ ಹೊತ್ತು ಖಂಡಿತ ಇವತ್ತು ಉತ್ತರ ಬಂದೇ ಬರುತ್ತೆ. ನಮಸ್ಕಾರ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು. ಲೆಟರ್ ಬಂದಿದ್ಯಾ? ಬರ್ಲಿಲ್ಲ ರೀ. ಅದಕ್ಕೆ ಯಾಕಪ್ಪ ಅಷ್ಟೊಂದು ಕೋಪ ಮಾಡ್ಕೋತೀಯ? ನನ್ನ ಹೆಂಡತಿ ತವ್ರಿಗೋಗ್ತೀನಿ ತವ್ರಿಗೋಗ್ತೀನಿ ಅಂತ ಅವ್ಳು ಹೋಗ್ಲಿಲ್ಲ, ನಿಮ್ ಲೆಟರ್ ಬರ್ಲಿಲ್ಲ. ಅಲ್ಲ, ಇವನ್ ಹೆಂಡತಿ ತವ್ರಿಗೆ ಹೋಗೋದಕ್ಕೂ ನಮ್ ಲೆಟರ್ ಬರೋದಕ್ಕೆ ಏನ್ ಸಂಬಂಧ? ನಮಸ್ಕಾರ. ನಿಮ್ ಯಜಮಾನೇನಮ್ಮ? ಹೌದು. ಓಹೋ, ದೀರ್ಘ ಸುಮಂಗಲಿ ಭವ. ಬಂದ ಪೋಸ್ಟ್ಮ್ಯಾನ್. ನಮ್ಮ ಲೆಟರ್, ನಿಮ್ ಲೆಟರ್ ಬಂದಿಲ್ಲ. ನನ್ನ ಹೆಂಡತಿ ತವ್ರಿಗೆ ಹೋಗಿಲ್ಲ. ನಿಮ್ ಲೆಟರ್ ಬಂದ್ರೆ ನಾವು ಮನೆ ತಗೊಂಡು ಹೋಗ್ತೀವಿ. ಓಹೋ, ಇವನ ಹೆಂಡತಿ ತವ್ರಿಗೆ ಹೋದ ಹೊರತು ನಮ್ಮ ಲೆಟರ್ ಬರೋ ಹಾಗಿಲ್ಲ. ನಮಸ್ಕಾರ. ಸುಪುತ್ರ ಪ್ರಾಪ್ತಿರಸ್ತು. ನಿಮ್ ಲೆಟರ್ ಬರ್ಲಿಲ್ಲ, ನನ್ನ ಹಣ ಬರ, ನನ್ನ ಹೆಂಡತಿ ತವ್ರಿಗೆ ಹೋಗಲಿಲ್ಲ. ನಿನ್ ದಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಪಾಂಡು, ಪಾಂಡು, ದಾರಿಲಿ ಎಲ್ಲಾದ್ರೂ ಈ ಮಗು ನೋಡ್ದ? ಯಾರಿದ್ದಿ ಮಗು? ಇದು ನಮ್ಮನೆ ಬೀದಿ ಕಡೆ ಬಂಗ್ಲೆಯಲ್ಲಿ ಸೇಠ್ ರಾಮದಾಸ್ ಅಂತ ಇದ್ದಾರೆ, ಅವ್ರ ಮಗು. ಮನೆ ಮುಂದಿನ ಪಾರ್ಕ್ ನಲ್ಲಿ ಆಟ ಆಡ್ತಾ ಕೂತಿತ್ತಂತೆ. ಇದ್ಕಿದ್ದಂಗೆ ನಾಪತ್ತೆ. ಕುತ್ತಿಗೆಲ್ ಚೈನ್ ಗೀನ್ ಹಾಕಿದ್ರು ಏನೋ. ಹುಡುಗಿ ಕೊಟ್ಟವರಿಗೆ 10,000 ರೂಪಾಯಿ ಬಹುಮಾನ. 10,000. ಎಂತ ನೋಡಿ, ಒಂದೇ ಎರಡೆ ಎಷ್ಟು ಮಕ್ಕಳಲ್ಲಿ ಅಂತ ಹುಡುಕೋದು, ಎಲ್ಲಿ ಹುಡುಕೋದು? ಅದು ನಮ್ಮ ದೇಶದಲ್ಲೂ ಪ್ರತಿ ಕ್ಷಣದಲ್ಲೂ ಹುಟ್ಟುತ್ತಾನೆ ಇರ್ತವೆ. ಕಯ ಪಯ ಕಯ ಪಯ ಕೈ ಮುಚ್ಚುಬಾಯ್. ಅವನ ಮುಖ ನೋಡಿದ್ರೆ ಕಿಡ್ನಾಪರ್ ಇದ್ದಾಗೆ ಇದ್ದಾನೆ. ಅಲ್ಬೇಡ, ನಿಲ್ಸು. ಯಾಕೆ ನನ್ನ ಪ್ರಾಣ ತೆಗಿತಿದ್ಯೋ? ಅಯ್ಯೋ, ಹಾಳಾದವನು ಎಲ್ಲಿ ಹುಟ್ಟುಬಿಟ್ಟಿಯೋ? ಐ ನಿಲ್ಸು, ನಿಲ್ಸು, ಅಳ್ಬೇಡ. ಏಯ್, ನಡಬೇಕು, ಸಾಯ್ತು ಬಿಡ್ತೀನಿ. ಐ ನಿಲ್ಸು, ನಿಲ್ಸು, ಮಾಡಬೇಡ, ನಡ. ಏಯ್, ಮುಚ್ಚು, ಮುಚ್ಚು, ಮುಚ್ಚು ಬಾಯ್, ಮುಚ್ಚು. ಅಯ್ಯೋ, ಪಾರ್ವತಿ ಮಗುರ್ಗಿತ್ತು, ಮಗುರ್ಗಿತ್ತು. ಮಗುನ ಕಿಡ್ನಾಪ್ ಮಾಡ್ತೀವ್ ನಿನ್ನೇ ಬಡವಾ. ಇವತ್ತಿನ ಹುಟ್ಟಿಸ್ಬಿಡ್ತೀನಿ. ಆ ಮಗು ನಂದ ಕಣ, ನೀನ್ ತಾಸಿಂದ ಬಂದೆ ಗಟ್ಟಿಯ. ಯಾರ್ದ ಮಗು? ಹೋಗ. ಇದೇ ಮನೆ ಅಡ್ರೆಸ್ ನನ್ಗೆ ಚೆನ್ನಾಗಿ ಜ್ಞಾಪಕ ಇದೆ. ಯಾರ್ ಬೇಕು? ಅಮ್ಮ, ನಿಮ್ ಮಗು. ಬಾ. ಯಾರು? ಓ, ನಮಸ್ಕಾರ. ನನ್ನ ಹೆಸರು ಪಾಂಡುರಂಗ ಅಂತ. ಈಕೆ ಪಾರ್ವತಿ ಅಂತ ನನ್ನ ಸ್ನೇಹಿತಳು. ನಮಸ್ಕಾರ. ನಿಮ್ ಮಗುನ ಅವ್ನ ಯಾವನೋ ಒಬ್ಬ ಪಾರ್ಕ್ ನಲ್ಲಿ ಎತ್ಕೊಂಡು ಓಡ್ತಾ ಇದ್ದ, ನಾವು ಬಿಡಿಸಿ ಕರ್ಕೊಂಡ್ ಬಂದ್ವಿ. ನಮ್ಮ ಮಗುನ ನೆನ್ನೆ ಸಿಕ್ತಲ್ಲ. ಏನ್ ಸರ್, ಮಗುನ ಒಳಗಡೆ ಕಳಿಸಿ ಗೋಲ್ಮಾಲ್ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ? 10,000 ರೂಪಾಯಿ ಕೊಡ್ಬೇಕಾಗಿತ್ತೆ ಅಂತ ಮೋಸ ಮಾಡ್ತೀರಾ? ಯಾರ್ರಿ, ಯಾರ್ರಿ ಮೋಸ ಮಾಡ್ತಿರೋದು? ಏನ್ರಿ ನೀವ್ ಹೇಳೋ ಮಾತು? ಕರೆದೋಗಿದ್ ಮಗುನ ಹುಡುಕಿ ಪೊಲೀಸರು ನೆನ್ನೆ ತಂದ್ಕೊಟ್ಟಿದ್ದಾರೆ. ನೆನ್ನೆ? ಅದ್ಯಾಗ ನೆನ್ನೆ ತಂದ್ಕೊಡಕ್ ಸಾಧ್ಯ ಅಂತ? ಮೋಸ ಮೋಸ, ನಾನ್ ಇದನ್ನೆಲ್ಲ ನಂಬೋದಿಲ್ಲ. ಇಲ್ರಿ. ಏನಿಲ್ರಿ, ಮೋಸ ಇಲ್ರಿ, ಮೋಸ ಅಂತ ನಾನ್ ಹೇಳ್ತೀನಿ. ಏನ್ರಿ ನೀವ್ ಹೇಳೋ ಮಾತು? ನೀ ಬಿಡು, ನಾ ಹೇಳ್ತೀನಿ. ಏನು ಏನು ಅಂತ ಅಲ್ಲ ರೀ, ಜಾಡ್ಸಿ ಒದ್ದವನ್ನ ಮಗುನ ಕರ್ಕೊಂಬಂದಿದ್ದೀನಿ ನಾನು. ಹೇಗಿಲ್ಲ ಅಂತ ಹೇಳ್ತೀರಾ? ಯಾವ ಮಗು ರೀ? ನಿಮ್ ಮಗು ರೀ? ನಮ್ದಲ್ರಿ ಅದು. ನಿಮ್ ತರ ಹೇಳ್ತೀರಿ ಬಾಬುಜಿ? ಬಾಬುಜಿ, ಇಲ್ಲಿ ನೋಡಿದ್ರ ಆಶ್ಚರ್ಯ, ಈ ಮಗು ನಮ್ ಮುನ್ನ ಇದ್ದಾಗೆ ಇದ್ದಾನೆ. ಇವ್ರು ಕರ್ಕೊಂಬಂದಾಗ್ಲೇ ನಮ್ ಮುನ್ನ ಇಲ್ಲಿಗೆ ಹ್ಯಾಗ್ ಬಂತು ಅನ್ಕೊಂಡೆ. ಹೌದಲ್ಲ, ಇದ್ರಲ್ಲಿ ನಮ್ ಮಗು ಯಾವ್ದು? ನೋಡಿದ್ರ ಈ ಗುರ್ತಿರೋದೇ ನಮ್ ಮಗು. ಮತ್ತೆ ಈ ಮಗು?
ಅವಂದೇ ಇರ್ಬೇಕು ಪಾಪ, ನನ್ ಮಗು ನನ್ ಮಗು ಅಂತ ಇದ್ದ. ಅಯ್ಯೋ ಸಿಕ್ಕಾಬಿಟ್ಟ ಹೊಡೆದ್ಬಿಟ್ನಲ್ಲ ನಾನು ಅವನ್ನ. ಏನ್ರಿ ಮಾಡುದು, ಅಲ್ಲಿಗೆ ಹೋಗ್ಬಿಡೋಣ. ಅಷ್ಟು ಜೋರ ಹೊಡೆದು ಬಿಟ್ರ ಇರ್ಬೇಕು, ನನಗೆ ಆತ್ರದಲ್ಲಿ ಗೊತ್ತಾಗ್ಲಿಲ್ಲ. ಬಾ ನೋಡ, ಸತ್ಗಿತ್ ಹೋಗ್ಬಿಟ್ಟಿದೆ ಏನಪ್ಪ ಗತಿ ಶಿವನೇ. ಸರ್ ಯಾರೇ ನೀವು? ನಿಮ್ಮ ಮಗು ಸರ್. ನಾವ್ ಈಗ ತಾನೆ ಲವ್ ಮಾಡಕ್ ಶುರು ಮಾಡಿದೀವಿ, ಆಗ್ಲೇ ಮಗು ಕೊಡಕ್ ಬಂದ್ಬಿಟ್ರ. ಓಹೋ, ಮನುಷ್ಯ ಕಾಣ್ತಾ ಇಲ್ವೇ? ಅವ್ನು ಯಾರು ಅಂತ ಗೊತ್ತಿಲ್ಲ ಸರ್. ಅಳ್ತಾ ಇದ್ದ ನನ್ನ ಮಗನ ಸಮಾಧಾನ ಮಾಡ್ತಿದ್ರೆ ಇದ್ದಕ್ಕಿದ್ದಾಗೆ ಬಂದು ನನ್ನ ಹೊಡೆದು ಮಗು ನೆಟ್ಕೊಂಡು ಹೊಟ್ಟೋದ. ಕಿಡ್ನಾಪ್ ಮಾಡಿದಾನೆ ಸರ್. ನಿನ್ನ ಹೆಸರೇನು? ಚಿಕ್ಕಣ್ಣ. ಯಾಕೆ ಇಷ್ಟೊಂದು ಚೆಂಡು ಹಿಡಿದು ಬಿಟ್ಟಿದಾನೆ? ಅಳ್ ಬಿಡಪ್ಪ, ಅಳ್ ಬಿಡಪ್ಪ. ಅಲ್ಲಿ ನೋಡಲಿ, ಅಲ್ಲಿ ನೋಡಲಿ, ಅಲ್ಲಿ 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 ನೋಡ್ರ. ಕುತುಮ ಏ ಕಳ್ಳ ಬಿಡುಮೋ, ಅಳ್ ಬಿಡುಮೋ, ಅಳ್ ಬಿಡುಮೋ. ಅತ್ತರೆ ಎಂಥ ಚೆನ್ನ, ನೀ ನಕ್ಕರೆ ಇನ್ನೂ ಚೆನ್ನ. ನಿನ್ನ ಅಮ್ಮ ನೋಡು, ನಿನ್ನ ಅಪ್ಪ ನೋಡು, ನಿನ್ನ ಅಮ್ಮ ನೋಡು, ನಿನ್ನ ಅಪ್ಪ ನೋಡು. ಬಂದನೆ ನಮ್ಮ ಬೆಳಿಯಾಗ ಅಪ್ಪರೇ ಎಂತ ಚೆನ್ನ, ನೀ ನಕ್ಕರೇ ಎನ್ನ ಚೆನ್ನ. ಸರಿಯಾಡು ನೀ ಅಪ್ಪರೇ ಯಾಕೆ
ಅಂತೂ ಇಷ್ಟು ದಿವಸಕ್ಕೆ ನಿಮ್ಗೆ ಲೆಟ್ರ್ ಬಂತು. ನನಗೆ ಲೆಟ್ರಾ ಬರ್ಲ? ಒಳ್ಳೇದು ಒಳ್ಳೇದು. ಇಲ್ಲ ನಮಗೆ ಯಾರು ಬರೀತಾರೆ ಲೆಟ್ರು? ಏರ್ ಟಿಕೆಟ್ಸ್ ಆನಂದ ಎಂಟರ್ಪ್ರೈಸಸ್ ಆದರ್ಶ ದಂಪತಿಗಳ ಸ್ಪರ್ಧೆಗೆ ನಾವಿಬ್ರು ಸೆಲೆಕ್ಟ್ ಆಗಿದ್ದೀವಿ. ನಾಳೆನೆ ಆನಂದ ಹೋಟೆಲ್ನಲ್ಲಿ ನಾವಿಬ್ರು ಇರಬೇಕು. ಇದು ಏರ್ ಟಿಕೆಟ್ಸ್ ಕೂಡ ಕಳಿಸಿದ್ದಾರೆ. ಮತ್ತೆ ಮಗು? ಹೌದಲ್ಲ, ಒಂದ್ ಕೆಲಸ ಮಾಡೋಣ, ಪೊಲೀಸರಿಗೆ ಒಪ್ಪಿಸ್ಬಿಡೋಣ. ಅಯ್ಯೋ ಪೊಲೀಸಾ? ನಾನೇ ಕಿಡ್ನಾಪ್ ಮಾಡಿದ್ದೀನಿ ಅಂತ ಆಮೇಲೆ ಎಂಕ್ವೈರಿ ಎಂಕ್ವೈರಿ ಅವೆಲ್ಲ ಪ್ರಾಬ್ಲಮ್. ನೋಡು ಹುಡುಗ ಸಿಕ್ಕಿರೋ ಗಳಿಗೆ ಚೆನ್ನಾಗಿದೆ, ನಮ್ಮ ಹತ್ರನೇ ಇದ್ದು ಬಿಡ್ಲಿ, ಗುಟ್ಟಾಗಿ ನಾವೇ ನೋಡ್ಕೊಂಡ್ಬಿಡೋಣ, ಯಾರಿಗೂ ಗೊತ್ತಾಗದ ಹಾಗೆ. ಹಾಗೆ ಮಾಡೋಣ. ಅಷ್ಟೇ, ಈ ಒಪ್ಪಂದದ ಪ್ರಕಾರ ಸ್ಪರ್ಧೆ ಮುಗಿಯೋ ತನಕ ನಾವಿಬ್ರು ಜೊತೆಯಾಗಿರಲು ಒಪ್ಪಿಕೊಂಡಿರುತ್ತೇವೆ. ನಾವಿಬ್ರು ಎಂಥ ಸಂದರ್ಭ ಬಂದರೂ ಎಂಥ ಅವಕಾಶ ಸಿಕ್ಕಿದ್ರು ಪರಸ್ಪರ ಮನನೋಯಿಸುವಂತಹ ಕೆಲಸ ಮಾಡುವುದಿಲ್ಲ. ಹೊರಗಿನ ಜನಕ್ಕೆ ಗಂಡ ಹೆಂಡತಿಯಂತೆ ಕಾಣೋ ಹಾಗೆ ನಡೆದುಕೊಂಡರು, ನಾವಿಬ್ಬರೇ ಇರುವಾಗ ಕೇವಲ ಸ್ನೇಹಿತರು. ಯಾವ ಕಾರಣಕ್ಕೂ ಒಬ್ಬರ ಮನಸ್ಸನ್ನು ಒಬ್ಬರು ಕೆಣಕುವಂತಹ ಕೆಲಸ ಮಾಡುವುದಿಲ್ಲ. ಕಾಯ ವಾಚ ಮನಸ ಪರಿಶುದ್ಧರಾಗಿರುತ್ತೇವೆ, ಇದಕ್ಕೆ ಪಂಚಭೂತಗಳೇ ಸಾಕ್ಷಿ. ಸ್ಪರ್ಧೆ ಮುಗಿದ ತಕ್ಷಣ ಈ ಮಗುವನ್ನು ಇದರ ತಂದೆ ತಾಯಿಗಳನ್ನು ಹುಡುಕಿ ಪತ್ತೆ ಮಾಡಿ ಹಿಂತಿರುಗಿಸುತ್ತೇವೆ. ಪಾಂಡುರಂಗ ಪಾರ್ವತಿ, ಈಗ ಎಷ್ಟೋ ಜನ ಅಗ್ರಿಮೆಂಟ್ ಮಾಡಿಯೂ ಮಾತು ತಪ್ಪಿಸ್ಕೊಂಡ್ರವರುಂಟು, ಅಗ್ರಿಮೆಂಟ್ ಮಾಡದೆ ಮಾತು ಉಳಿಸ್ಕೊಂಡ್ರವರುಂಟು. ಇದೆಲ್ಲ ಯಾಕೆ ಅಂತ ನೋಡ್ರಿ, ಅಗ್ರಿಮೆಂಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು, ನಾವು ಮಾಡಿದ್ವಿ ಅಷ್ಟೇ. ಅಂದ್ರೆ ನಮ್ಮ ಮೇಲೆ ನಿನಗೆ ನಂಬಿಕೆ ಇಲ್ಲ ಅನ್ನು? ಮತ್ತೆ ಬೆನ್ನು ಸಮಯ ಸಮಯ ಯಾಕಮ್ಮ ಯಾಕಮ್ಮ ಅಂತಿ ತಮ್ಮನ ಹುಷಾರಿಲ್ವೇನಮ್ಮ? ಸರ್ ಪಾಪ ಪ್ಲೇಗ್ ಬಂದು ಸತ್ತೋಗ್ಬಿಟ್ರು. ಅಯ್ಯಯ್ಯೋ ಪ್ಲೇಗ್ ಬಂದು ಸತ್ತೋಗ್ಬಿಟ್ನ? ಯಾವಾಗಮ್ಮ? ಹೋಗಲ್ಲ ಹೋಗಲ್ಲ ಅಂದ್ರು ಬಲವಂತ ಮಾಡಿ ಹಳ್ಳಿಗೆ ವರ್ಗಾಯಿಸ್ಬಿಟ್ರು. ಒಂದೇ ವಾರದಲ್ಲಿ ಪ್ಲೇಗ್ ಬಂದು ಸತ್ತೋಗ್ಬಿಟ್ರು. ಅಯ್ಯೋ ತಮ್ಮಯ್ಯ ಹೊರಟೋಗ್ಬಿಟ್ಟಿಯಪ್ಪ, ನಿನಗೊಂದು ಒಳ್ಳೆ ಸುದ್ದಿ ಕೊಡ ಅಂತ ಬಂದ್ರೆ ನೀನೇ ಹೋಗ್ಬಿಟ್ಟಿಯ ತಮ್ಮಯ್ಯ. ಯಾಕೆ ಅಳ್ತಿದ್ಯಾ ತಮ್ಮಯ್ಯ? ನೀನು ಬದುಕಿದ್ದೀನೋ? ಯಾಕೋ ಹೀಗಂತಿದ್ದಿ? ಮತ್ತೆ ನಿನ್ ಮಗಳು ಪ್ಲೇಗ್ ಬಂದು ಸತ್ತೋದ ಅಂತ ಅಳ್ತಾ ಇದ್ದಾಳೆ? ಅಯ್ಯೋ ಪ್ಲೇಗ್ ಬಂದಿದ್ ನಂಗಲ್ವೋ, ಅವಳ ಕಾದಂಬರಿ ಒಬ್ಬ ಹೀರೋ ಇರ್ತಾನೆ ಅವನಿಗೆ ಬಂದಿದ್ದು. ಅದ್ ಸರಿ, ನೀನೇನ್ ಇಲ್ಲಿಗೆ ಬಂದಿದ್ದು? ನೋಡಪ್ಪ, ಒಂದು ಫಸ್ಟ್ ಕ್ಲಾಸ್ ಬಿಸ್ನೆಸ್ ನ ಕುದಿಸಿದಿರಪ್ಪ. ಏನು 20 ಲಕ್ಷ ರೂಪಾಯಿ ಗ್ಯಾರಂಟಿ ಹೇಳವ? 20 ಲಕ್ಷ ಬಾಬಾ ಒಳಗ ನೋಡಯ್ಯ, ಹೋದ್ಸಲ ನಿಂಗೆ ಬಿಸ್ನೆಸ್ ಯಾಕಾಗಿಲ್ಲ ಗೊತ್ತಾ? ನೀನು ಅಮ್ಮನ ಮಲಾದ್ ಇಳ್ಕೊಳೋದಿಕ್ಕೆ ನೋಡಯ್ಯ, 1 ರೂಪಾಯಿ ಸಾಲ ಕೇಳಬೇಕಾದ್ರೆ ಫುಟ್ ಬಾತ್ ಸಾಕು, 10 ರೂಪಾಯಿ ಸಾಲ ಕೇಳಬೇಕಾದ್ರೆ ಮನೆ ಸಾಕು, 100-200 ಸಾಲ ಕೇಳಬೇಕಾದ್ರೆ ಸಣ್ಣ ಹೋಟ್ಲು ಸಾಕಯ್ಯ. ಅದೇ 100,000 ರೂಪಾಯಿ ಸಾಲ ಕೇಳಬೇಕಾದ್ರೆ 5-star ಹೋಟೆಲ್ ಇರ್ಬೇಕಯ್ಯ. 5-star ಹೋಟ್ಲಲ್ಲಿ? 5-star ಹೋಟ್ಲ ಅಲ್ಲ. ಹೌದಯ್ಯ ಹೌದು, ನಾವು ಕೇಳೋದು ಸಾಲ ಆದ್ರೂ ಕೊಡೋರು ನಮ್ಮ ಸ್ಟೇಟಸ್ ನೋಡೇ ಕೊಡೋದು. ನೋಡು ಈ ಸಾರಿ 5-star ಹೋಟ್ಲ್ ಇಳ್ಕೋ, ನಾನು ಆ ಪ್ರಸನ್ನ ಎಂಟರ್ಪ್ರೈಸಸ್ ರಾಘವಾಚಾರ್ಯ ಇದ್ದನಲ್ಲ ಅವನು ಹೇಳಿದ್ದೀನಿ, ಅವನು ಬಂದು ನೋಡ್ತಾನೆ. ಇಡೀ ಭಾರತದಲ್ಲೇ ಒಂದು ದೊಡ್ಡ ಸಂಸ್ಥೆ ನಮ್ಮ ಆನಂದ ಎಂಟರ್ಪ್ರೈಸಸ್. ಈ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಆದ ನರಸಿಂಗ್ ರಾವ್, ಆದರೆ ನಾನು ನಿಮಗೆಲ್ಲ ಸ್ವಾಗತ ಬಯಸ್ತೇನೆ. ನಮ್ಮ ಸಂಸ್ಥೆ ನಡೆಸ್ತಿರೋ ಆದರ್ಶ ದಂಪತಿಗಳ ಸ್ಪರ್ಧೆಗೆ ದೇಶದ ಮೂಲೆ ಮೂಲೆಗಳಿಂದ 5,000 ಫೋಟೋಗಳು ಬಂದಿತ್ತು. ನಮ್ಮ ಸೆಲೆಕ್ಷನ್ ಕಮಿಟಿಗೆ ಸದಸ್ಯರು ಇವುಗಳಲ್ಲಿ 6 ಜೋಡಿಗಳನ್ನ ಆರಿಸಿ ನಮಗೆ ಕೊಟ್ಟಿದ್ದಾರೆ. ಈ 6 ಜೋಡಿಗಳಲ್ಲಿ ಅತ್ಯುತ್ತಮ ಜೋಡಿ ಯಾವುದು ಅಂತ ಅನ್ನೋದನ್ನ ಆರಿಸಿ ತೀರ್ಮಾನಿಸೋದಕ್ಕೆ ತಾವುಗಳು ತೀರ್ಪುಗಾರರಾಗಿ ದಯಮಾಡ್ತಿದ್ದೀರಿ. ಈಗ ನಿಮ್ಮನ್ನ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಡೋದು ನನ್ನ ಕರ್ತವ್ಯ. ಇವರು ಮಿಸ್ಟರ್ ಭೀಮರಾವ್ ಅಂತ, ರಿಟೈರ್ಡ್ ಜಡ್ಜು. ಇವರು ಮಿಸ್ಟರ್ ಶ್ಯಾಮರಾವ್, ರಿಟೈರ್ಡ್ ಸೆನ್ಸಾರ್ ಆಫೀಸರ್. ಇವರು ಮಿಸ್ಟರ್ ಪುರುಷೋತ್ತಮ ರಾವ್, ರಿಟೈರ್ಡ್ ಪ್ರೊಫೆಸರ್. ಈಗ ನಾವು ಒಂದು ದೊಡ್ಡ ಸಮಸ್ಯೆ ಎದುರಿಸ್ತಿದ್ದೇವೆ. ಅದೆಂದ್ರೆ ನಾವು ಸೆಲೆಕ್ಟ್ ಮಾಡಿದ 6 ಜೋಡಿಗಳಲ್ಲಿ ಒಬ್ರು ನಮಗೊಂದು ಪತ್ರ ಬರೆದಿದ್ದಾರೆ, ಅದನ್ನ ಓದ್ತೀನಿ ಕೇಳಿ. ಸ್ವಾಮಿ, ನಾನು ನನ್ನ ಪತ್ನಿ ಜೊತೆ ತೆಗೆಸಿಕೊಂಡ ಫೋಟೋವೊಂದನ್ನು ನಿಮ್ಮ ಸ್ಪರ್ಧೆಗೆ ಕಳಿಸಿರೋದು ಸರಿಯಷ್ಟೇ. ಅದನ್ನು ಕಳಿಸಿದ ಮೇಲೆ ನನಗೆ ಒಂದು ವಿಷಯ ತಿಳಿದು ಬಂತು. ಅದು ನನ್ನ ಹೆಂಡತಿ ಹಿಂದುಗಡೆ ಮನೆ ಹುಡುಗನ ಜೊತೆ ಸ್ನೇಹ ಬೆಳೆಸಿರೋದು.
ಈಗ ನಾವಿಬ್ಬರು ಡೈವರ್ಸ್ ಮಾಡ್ತಿದ್ದೀವಿ. ಕೋರ್ಟ್ನಲ್ಲಿ ನಮ್ಮ ಸಂಬಂಧ ಬೇರೆ ಆದ ಮೇಲೆ ಇನ್ನೊಂದು ಲಕ್ಷಣವಾದ ಹುಡುಗಿಯನ್ನು ಹುಡುಕಿ ಮತ್ತೊಂದು ಮದುವೆ ಮಾಡಿಕೊಂಡು ನಿಮಗೆ ಬೇರೆ ಫೋಟೋ ಕಳಿಸ್ತೇನೆ. ಅಲ್ಲಿಯ ತನಕ ನಿಮ್ಮ ಸ್ಪರ್ಧೆಯ ಕಾಲಾವಕಾಶವನ್ನ ಮುಂದೂಡಬೇಕು ಅಂತ ನನ್ನ ಪ್ರಾರ್ಥನೆ. ಹನುಮಂತರಾವ್, ಅವನ ಕಾಲಾವಕಾಶ ಕೊಡ್ತಾ ಬಂದ್ರೆ ನಾವು ಕಾಲವಶವಾಗೋಗ್ಬಿಡ್ತೀವಿ ಅಷ್ಟೇ. ಅಸರಿ, ಈಗಿರೋಳು ಹಿಂದ್ಗಡೆ ಮನೆ ಜೊತೆಗೆ ಓಡೋದು, ಮುಂದೆ ಬರೋಳು ಮುಂದ್ಗಡೆ ಮನೆಯ ಜೊತೆಗೆ ಓಡ್ ಹೋಗೋಲ್ಲ ಅಂತ ಏನ್ ಗ್ಯಾರಂಟಿ? ಸ್ಪರ್ಧೆ ಮುಂದೂಡಕ್ ಸಾಧ್ಯವಿಲ್ಲ ಅಂತ ಬಾರದ್ ಬಿಡಿ. ವೆರಿ ಗುಡ್, ಇವತ್ತೇ ರಿಪ್ಲೈ ಬರೆಸ್ಬಿಡ್ತೀನಿ. ಮಿಸ್ಟರ್ ನರಸಿಂಗರಾವ್, ನನಗೊಂದು ಸಂದೇಹ. ನಾಳೆ ನಾವು ಇವ್ರನ್ನ ಆದರ್ಶ ದಂಪತಿಗಳು ಅಂತ ಆರಿಸಿ ನೀವು ಬಹುಮಾನ ಕೊಟ್ಮೇಲೆ ಇವ್ರು ಡೈವರ್ಸ್ ಮಾಡಿದ್ರೆ ಏನ್ ಗತಿ? ಕರೆಕ್ಟ್ ಕರೆಕ್ಟ್, ನಮ್ ಸಂಸ್ಥೆ ಆಯ್ಕೆಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಇಂಥ ಜೋಡಿಯನ್ನ ಆದರ್ಶ ದಂಪತಿಗಳು ಅಂತ ಸೆಲೆಕ್ಟ್ ಮಾಡಿದ್ರು ಅಂತ ಎಲ್ರು ನಮ್ಮನ್ನ ಕೇಳೋ ಹಾಗಾಗತ್ತೆ. ಹಾಗಾದ್ರೆ ನಾವು ಅವ್ರನ್ನ ಬರೀ ಇಂಟರ್ವ್ಯೂ ಮಾಡಿ ಆದರ್ಶ ದಂಪತಿಗಳು ಅಂತ ಆರಿಸೋದು ಎಡವಟ್ಟಾಗತ್ತಲ್ಲ? ಕರೆಕ್ಟ್ ಕರೆಕ್ಟ್, ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೇನೆ. ಈ ಐದು ಜೋಡಿಗಳನ್ನ ನಮ್ಮ ಆನಂದ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ನಮ್ಮ ಅತಿಥಿಗಳಾಗಿರೋದಕ್ಕೆ ಆಹ್ವಾನಿಸಿದ್ದೇನೆ. ಅಲ್ಲಿ ಇವರ ವರ್ತನೆನ ರಹಸ್ಯ ಗಮನಿಸಿ ಅವರ ಗುಣ ಸ್ವಭಾವ ಎಂಥದ್ದು ಅಂತ ಕಂಡುಹಿಡಿಯೋದಕ್ಕೆ ನಾನು ಕೆಲವು ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ಗುಣ ಸ್ವಭಾವ ಆದ್ರೆ ಹೇಗೆ? ಅದನ್ನ ಕಂಡುಹಿಡಿಯೋದಕ್ಕೆ ಏನಾದರೂ ಗೈಡ್ಲೈನ್ಸ್ ಉಂಟಾ? ಅದೇ ಯೋಜನೆಗಳು ಉಂಟು ಉಂಟು, ಅದನ್ನು ನಾನು ನಿರ್ಣಯಿಸಿದ್ದೇನೆ. ನಾವು ಗೈಡ್ಲೈನ್ಸ್ ಹೀಗಿಟ್ಕೋಬಹುದು: ಈ ದಂಪತಿಗಳಲ್ಲಿ ಸಮಾನ ಭೋಜನಾಭಿರುಚಿ, ಸಮಾನ ವಸ್ತ್ರಾಭಿರುಚಿ, ಸಮಾನ ಕಲಾಭಿರುಚಿ ಇರಬೇಕು. ಇವು ಒಬ್ಬೊಬ್ಬರಲ್ಲೂ ಎಷ್ಟೆಷ್ಟಿವೆ, ಹೇಗೆ ಹೇಗಿವೆ ಅನ್ನೋದನ್ನು ತೀರ್ಮಾನಿಸುವ ಹೊಣೆ ಅದು ತೀರ್ಪುಗಾರ ನಿಮಗೆ ಸೇರಿದ್ದು. You are Mr. Vinay Ghosh and Vichitra Sen from Calcutta. Huh? Mm-hmm. Room number 301, please. ಇವರೇ ಕಲ್ಕತ್ತಾದಿಂದ ಬಂದಿರೋ ದಂಪತಿಗಳು, ರೂಮ್ ನಂಬರ್ 301. ನೀವು ಹೇಳಿದ ಹಾಗೆ ಈ ದಂಪತಿಗಳ ಚಲನವಲನಗಳನ್ನ ರಹಸ್ಯವಾಗಿ ನೋಡ್ಕೊಳ್ಳೋದಿಕ್ಕೆ ನಾನು ಈ ವಿಡಿಯೋ ಅರೇಂಜ್ಮೆಂಟ್ ಮಾಡಿದೆ. ಹಲೋ, ಯು ಆರ್ ಮಿಸ್ಟರ್ ಕೃಷ್ಣಮೂರ್ತಿ ಅಂಡ್ ರೂಪಾದೇವಿ, ಮಂಗಳೂರಿನವರ. ರೂಮ್ ನಂಬರ್ 401. ಎಸ್ ಪ್ಲೀಸ್. ಪಾಂಡುರಂಗ ಪಾರ್ವತಿ, ಮೈಸೂರು ಜೋಡಿ, ರೂಮ್ ನಂಬರ್ 601. ತಗೊಳ್ಳಿ. ಥ್ಯಾಂಕ್ ಯು, ವೆಲ್ಕಮ್. ಏಯ್ ಪುಟ್ಟಿನು, ನೀನೇ ತಗೊಳ್ಳಯ್ಯ. ಬೇಡ, ಅವರೇ ತಗೋತೀನಿ ಅಂದ್ರು ನಾನೇ ಬೇಡ ಅಂತ ಹೇಳಿದೆ. ಪೂಜಾ ಮೆಟೀರಿಯಲ್. ಒಂದೇ ಬ್ಯಾಸ್ಕೆಟ್ನ ಇಬ್ರು ಒಟ್ಟಿಗೆ ಹೇಗೆ ಇಟ್ಕೊಳ್ತಾ ಇದಾರೆ ನೋಡಿ. ಅದೇ ಸಮಾನ ಭಾರಾಭಿರುಚಿ. ಹೌದು ಹೌದು. ಈಗ ನೋಡಿ, ನಾನು ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಇನ್ನು ನಿಮ್ಗೋಸ್ಕರ ನಾನು ಮಾಡಿರೋ ಇನ್ನೊಂದು ಅರೇಂಜ್ಮೆಂಟ್ನ ಈಗ ಹೇಳ್ತೀನಿ. ಇಲ್ಲಿ ನೋಡಿ, ನೋಡು, ಇಲ್ಲಿ ಇಟ್ಬಿಡಪ್ಪ. ಸರಿ, ಬರ್ತೇ ಸರ್. ಒಳ್ಳೇದು. ಸಂಭ್ರಮ, ಆನಂದ ಎಂಟರ್ಪ್ರೈಸ್ ಆಗಿರೋ ಆದರ್ಶ ದಂಪತಿಗಳಲ್ವೇ ನಾವು. ಆನಂದವಾಗಿರ್ಲಿ ಅಂತ ನಮ್ಮ ಅಗ್ರಿಮೆಂಟ್ ಮರ್ತುಬಿಟ್ರ? ಅಗ್ರಿಮೆಂಟ್ ನಿನಗೂ ನನಗೂ ಗೊತ್ತಿದೆ, ಅವ್ರಿಗೆ ಗೊತ್ತಿದೆಯಾ? ಅದಕ್ಕೆ ಪಾಪ ಚಿಕಟ ಹೂ ನಾಸಿಗೆ ಹಾಸಿದ್ದಾರೆ ಪಾಪ. ನೋಡೋ, ಇದು
ಪರಿಶುದ್ಧವಾದ ಕಣ್ಣು, ಪರಿಶುದ್ಧವಾದ ಮನಸ್ಸು, ಪರಿಶುದ್ಧವಾದ ಹೃದಯ. ಸಾರಿಸಿ ಗುಡಿಸಿ ರಂಗೋಲೆ ಹಾಕಿ ಶುದ್ಧವಾಗಿ ಇಟ್ಕೊಂಡಿರೋದಲ್ಲದೆ ಟುಲೆಟ್ ಅಂತ ಬೋರ್ಡ್ ಹಾಕಿದೀನಿ. ಅದ್ಯಾವುದು ನನಗೆ ಬೇಕಾಗಿಲ್ಲ. ಇನ್ನೇನು ಬೇಕಾಗುತ್ತೆ ನಿನಗೆ? ಯಾವುದು ಬೇಕಾಗಿಲ್ಲ. ಐ ಆಮ್ ಓನ್ಲಿ ಬೋದರ್ ಅಬೌಟ್ ದಿ ಅವಾರ್ಡ್ ಆಫ್ 1 lakh rupees. ಸೇಮ್ ಟು ಮೀ ಆಲ್ಸೋ. ಹಾಗಾದ್ರೆ ಮಂಚ ದೂರ ಎಳೆಯಿರಿ. ಅಬ್ಬಬ್ಬ, ರೂಮ್ ಬರ್ತಾ ಇದ್ದ ಎಳದಾಟ ಶುರುನಾ? ಹಿಡ್ಕೋ. ಅಪ್ಪ, ಏನಿದು? ಮೈಕ್, ಮೈಕ್ ಇಲ್ಲಿ ಹಾಕಿಟ್ಟಿದ್ದಾರೆ. ಸ್ಪೆಷಲ್ ಅರೇಂಜ್ಮೆಂಟ್ ಅಂತ ಕಾಣುತ್ತೆ. ಸ್ಪೆಷಲ್ ಅರೇಂಜ್ಮೆಂಟ್? ಇದ್ರ ಕನೆಕ್ಷನ್ ಎಲ್ಲಿವರೆಗಿದೆ ನೋಡ್ಬೇಡಣ. ಋಷಿ ಮೂಲ ನದಿ ಮೂಲ ಹುಡುಕ್ಬೇಡ ಅಂತ ಹೇಳಿದ್ದಾರೆ, ತಂತಿ ಮೂಲ ಹುಡುಕ್ಬೇಡ ಅಂತ ಹೇಳಿಲ್ವಲ್ಲ ಸತ್ಯ. ಅಸ್ಲೋರಿಂದ ಬಂದಿದೆ ಕನೆಕ್ಷನ್. Gentlemen, this is the arrangement I have made for you to know how they behave themselves in their private rooms. Wonderful. Good. ಒಂದೊಂದು ರೂಮ್ ನಲ್ಲೂ ಮೈಕ್ರೋಫೋನ್ಸ್ ಫಿಕ್ಸ್ ಮಾಡಿಸ್ಬಿಟ್ಟಿದ್ದೀನಿ. ಅಂಡ್ ಇದು ನಂಬರ್ ಸಿಸ್ಟಮ್. ಇಲ್ಲಿ ಯಾವ್ಯಾವ ನಂಬರ್ ಕೆಳಗಡೆ ಬಟನ್ ಇದೆಯೋ ಅದನ್ನು ಒತ್ತಿದ್ರೆ ಆ ರೂಮ್ ನಲ್ಲಿ ಮೈಕ್ರೋಫೋನ್ಸ್ ಆನ್ ಆಗುತ್ತೆ. ಆಮೇಲೆ ಈ ರೆಡ್ ಲ್ಯಾಂಪ್ ಹತ್ಕೊಳ್ತದೆ. ಆ ಕ್ಷಣದಿಂದ ಅಲ್ಲಿ ಏನು ಸದ್ದಾದ್ರೂ ಈ ಸ್ಪೀಕರ್ಗಳಿಂದ ನಮಗದು ಕೇಳಿಬರುತ್ತೆ. ಆ ದಂಪತಿಗಳು ಸರಸದಿಂದಿದ್ದಾರೋ ಅಥವಾ ವಿರಸವಾಗಿದ್ದಾರೋ, ರಸಿಕರು ಅರಸಿಕರು ಪರಸ್ಪರ ಒಬ್ರಿಗೊಬ್ರು ಹೊಂದ್ಕೊಂಡು ಚಕ್ರವಾಕ ಪಕ್ಷಿಗಳ ತರಹ ಇದ್ದಾರೋ, ಇಲ್ಲ ಹಾವು ಮುಂಗ್ಸಿ ತರ ಕಚ್ಚಾಡಿ ವೈಲೆನ್ಸ್ಗೆ ಅವಕಾಶ ಕೊಟ್ಟು ಸೆನ್ಸಾರ್ ಕತ್ರಿ ಗುರಿ ಆಗ್ತಾರಾ? ದಿನನಿತ್ಯದಲ್ಲಿ ಆ ದಂಪತಿಗಳು ಒಬ್ಬರನ್ನೊಬ್ಬರು ಹೇಗೆ ಹೊಂದ್ಕೊಂಡು ಹೋಗ್ತಾರೆ ಅಂತ ನೋಡೋದಕ್ಕೆ 25 marks. ಯಾರಿಗೆ ಎಷ್ಟು ಅಂತ ನಿರ್ಧಾರ ಮಾಡೋ ಹಕ್ಕು ನಿಮಗೆ ಸೇರಿತ್ತು. ಸುಮ್ಮನೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕಾ ಮಿಸ್ಟರ್ ನರಸಿಂಗರಾವ್? ಓ ಎಸ್. ಈಗ ನೋಡಿ, ರೂಮ್ ನಂಬರ್ 301. ನೋ ವಿನಯ್, ಐ ಟೋಲ್ಡ್ ಯು ವೆನ್ ವಿ ಲೆಫ್ಟ್ ಕಲ್ಕತ್ತಾ. ವಿಚಿತ್ರ, ಐ ರಿಮೆಂಬರ್ ಇಟ್. ಐ ವಿಲ್ ನಾಟ್ ಲಿಸನ್ ಟು ಯು ಎನಿ ಮೋರ್. ಚಿತ್ರ, ಐ ಡೋಂಟ್ ಲೈಕ್ ಆಲ್ ದಿಸ್. ಪ್ಲೀಸ್ ಕಮ್ ಆನ್, ಜಸ್ಟ್ ಲಿಸನ್ ಟು ಮೀ ವಾಟ್ ಐ ಆಮ್ ಸೇಯಿಂಗ್. ಪ್ಲೀಸ್ ಲಿಸನ್, ಫಾರ್ ಗಾಡ್ ಸೇಕ್ ಲಿಸನ್ ಟು ಮೀ. ಐ ಹೇಟ್ ಯು. ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್ ಮೀ? ನೋ, ಐ ಹೇಟ್ ಯು. ಲೈಕ್ ದಿಸ್ ಐ ಡೋಂಟ್ ವಾಂಟ್ ಟು ಸ್ಟೇ ವಿತ್ ಯು. ಪ್ಲೀಸ್ ವಿಚಿತ್ರ. ನೋ, ನೋ ವಿನಯ್, ಐ ಫೀಲ್ ಸೋ ಬ್ಯಾಡ್ ಅಬೌಟ್ ದಿಸ್. ಪ್ಲೀಸ್ ವಿಚಿತ್ರ. ನೋ ವಿನಯ್, ಐ ಆಮ್ ಸಾರಿ. ನೋ. ಕೇಳಿದ್ರ, ಆ ನಾಲ್ಕು ಊಟಗಳ ನಡುವೆ ನಡೀತಿರೋ ಯುದ್ಧ ಇವ್ರಿಗೇನು ಹೇಳ್ತೀರಿ? ಇವರು ಆದರ್ಶ ದಂಪತಿಗಳಲ್ಲ, ಆದರ್ಶ ವೈರಿಗಳು. ಇಷ್ಟಕ್ಕೆ ನೀವು ತೀರ್ಮಾನ ತಗೊಳ್ಳೋದು ತಪ್ಪಾಗತ್ತೆ. ಗಂಡ ಹೆಂಡ್ರ ಮಧ್ಯೆ ಇಂತಹ ಜಗಳ ಸಪ್ಪೆ ಸಂಸಾರದಲ್ಲಿ ಉಪ್ಪಿನಕಾಯಿ ಇದ್ದಾಗೆ. ಹೌದೌದು, ನನ್ನ ಹೆಂಡತಿ ಹೇಳ್ತಿರ್ತಾಳೆ, ಗಂಡ ಹೆಂಡ್ರ ಜಗಳ ಉಳ್ ಮಲಗೋ ತನಕ ಅಂತ. ರಾತ್ರಿ ಹೇಗಿರ್ತಾರೆ ಅಂತ ತಿಳ್ಕೊಂಡ ಮೇಲೆ ತಾನೇ ಸರಿಯಾದ ತೀರ್ಮಾನಕ್ಕೆ ಬರೋದು. ಐ ಅಬ್ಜೆಕ್ಟ್. ಅರ್ಥವಾಯ್ತು ಅರ್ಥವಾಯ್ತು. ಅದಕ್ಕೆ ನಾವು ಅವ್ರ ರೂಮ್ಗಳಲ್ಲಿ ವಿಡಿಯೋ ಇಟ್ಟಿಲ್ಲ, ಬರೀ ಮೈಕ್ರೋಫೋನ್ಸ್ ಮಾತ್ರ ಫಿಕ್ಸ್ ಮಾಡಿದ್ದೀವಿ. ಅದು ಅಲ್ಲದೆ 10 ಗಂಟೆ ಮೇಲೆ ನಾವು ಎಲ್ಲ ಸ್ವಿಚ್ ಆಫ್ ಮಾಡಿಬಿಡ್ತೇವೆ. ಯಾಕೆ? ಆ ಟೈಮ್ನಲ್ಲಿ ಅವರು ಆಡೋ ಮಾತುಗಳನ್ನ ನಾವು ಕೇಳೋದು ಅಸಭ್ಯತನ. ಪಾರ್ವತಿ, ಇಲ್ಲಿರೋವರೆಗೂ ನಾವು ಬಹಳ ಹುಷಾರಾಗಿರಬೇಕು. ಹೌದ್ರಿ. ಬನ್ನಿ ಸರ್. ಏನು ವೈಭವ! ಕಾಫಿ 10 rupees, ರೈಸ್ ಪ್ಲೇಟ್ 17 rupees, ಮಟನ್ ಬಿರಿಯಾನಿ 22 rupees, ಚಿಕನ್ ಬಿರಿಯಾನಿ 28 rupees. ಮನೆ ಹಾಳಾಗಿ ಹೋಯ್ತು ಸರ್. ಊಟಕ್ಕೆ ಸಿಟ್ಟಾಯ್ತು ಸರ್. ಆಲ್ ರೈಟ್. ಏನ್ರಿ ಮಾಡ್ತಾ ಇದ್ದೀರಾ? ನಮ್ಮ ಆಸ್ತಿನ ಭದ್ರವಾಗಿ ಇಡ್ತಾ ಇದ್ದೀನಿ. ಯಾವ್ದು ಇದು ನಮ್ಮ ಆಸ್ತಿ?
ನಮ್ಮ ಅಗ್ರಿಮೆಂಟ್. ಕೊನೆವರೆಗೂ ನಾವಿಬ್ರು ಕ್ಷೇಮವಾಗಿರ್ಬೇಕಲ್ಲ. ಅಯ್ಯೋ, ಮಗು ಎದ್ದು ಬಿಡ್ತಲ್ಲ, ಬಾಳ್ಬಾರ್ದಪ್ಪ. ಮಗುಗೆ ಹಸಿವು ಅಂತ ಕಾಣುತ್ತೆ, ಹಾಲು ಕೊಡು. ನೀವೇ ಕೊಡಿ. ನಾನೇನು ಹಸುನ ಹಾಲು ಕೊಡೋದಕ್ಕೆ? ಮತ್ತೆ ನಾನೇನು ಹಸುನ ಹಾಲು ಕೊಡೋದಕ್ಕೆ? ಬಾಟ್ಲಲ್ಲಿ ಹಾಲಿದೆ ಕೊಡು, ಅಲ್ಲ ಕುಡಿಸು ಅಂತ ಹೇಳಿದಪ್ಪ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ? ತಗೊಳ್ಳಿ, ಕೊಡು. ನೀನು ಹೋಗಿ ಅದ್ಯಾರು ಅಂತ ನೋಡು, ನಾನು ಬಾತ್ರೂಮ್ ಅಲ್ಲಿ ಇರ್ತೀನಿ. ಮಂಚ ತಳ್ಳು. ಅದ್ಯಾರು ಒಳ್ಳೆ ಸಮಯದಲ್ಲಿ ಬಿಟ್ಟನೆ ಅವನು. ಎಸ್ ಪ್ಲೀಸ್. ಬಾತ್ರೂಮ್ ಕ್ಲೀನ್ ಮೇಡಮ್. ಎಂಗೇಜ್ ಎಂಗೇಜ್ ಆಮೇಲೆ ಬರ್ತೀನಿ. ಬರ್ಲಾ? ಯಾರದು? ಬಾತ್ರೂಮ್ ಕ್ಲೀನ್ ಮಾಡಕ್ ಬಂದಿದ್ದ, ಎಂಗೇಜ್ ಅಂತ ಹೇಳಿ ಕಳಿಸ್ಬಿಟ್ಟೆ. ಬನ್ನಿ ಹೇಳಿರಿ. ಏನ್ ಅವಸರ ನೋಡಿ, ಇದು ಮನಸ್ಸು ಕೆಡಿಸುವಂತ ವಿಷಯ. ನಮ್ ಹುಷಾರ್ನಲ್ಲಿ ನಾವಿರ್ಬೇಕು. ಬನ್ನಿ. ನಿನ್ನ ಮನಸ್ಸು ಕೆಟ್ಟಿದೆಯಾ? ಎಲ್ಲಿ ಪಂಚಾಯತಿ ಹೇಳದ ಬೇಡಣ ಹೇಳಿ. ಅಪ್ಪ ತಳ್ಳು, ನಾನು ಬಾತ್ರೂಮ್ ಅಲ್ಲಿ ಇರ್ತೀನಿ. ಹೋಗ್ರಿ. ಎಸ್, ಮೇ ಐ ಕಮ್ ಇನ್? ಆಫ್ ಕೋರ್ಸ್, ಕಮ್ ಇನ್. ಥ್ಯಾಂಕ್ ಯು. ನಿಮ್ಮ ಯಜಮಾನ್ರಲ್ಲಿ ಬಾತ್ರೂಮ್ನಲ್ಲಿದ್ದಾರೆ, ಕೂತ್ಕೋತೀರಾ? ಏನಿಲ್ಲ, ನಮ್ಮ ಆನಂದ ಎಂಟರ್ಪ್ರೈಸಸ್ನವ್ರು ಏರ್ಪಡಿಸಿರೋ ಮೇಡ್ ಫಾರ್ ಈಚ್ ಅದರ್ ಕಾಂಪಿಟಿಷನ್ ಅಲ್ಲಿ ಭಾಗವಹಿಸಿರೋ ದಂಪತಿಗಳಿಗೆಲ್ಲ 11 ಗಂಟೆಗೆ ನಮ್ಮ ರೆಸ್ಟೋರೆಂಟ್ ಅಲ್ಲಿ ಊಟ ಏರ್ಪಾಟ್ ಮಾಡಿದೆ. ದಯವಿಟ್ಟು ಅವರಿಗೆ ಬರಬೇಕು ಅಂತ ತಿಳಿಸ್ಬಿಡಿ. ಶ್ಯೂರ್, ಥ್ಯಾಂಕ್ ಯು. ಎಸ್ ಪ್ಲೀಸ್. ಊರ್ವಶಿ ರೆಸ್ಟೋರೆಂಟ್ ಅಲ್ಲಿ. ಓಕೆ. ಹೇಗೆ ಬನ್ನಿ, ಹೇಗೆ ದಯ ಮಾಡಿ, ವೆಲ್ಕಮ್ ವೆಲ್ಕಮ್. ಹೇಗೆ 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 ದಯ ಮಾಡಿ, ಹೇಗೆ ದಯ ಮಾಡಿ. ಆದರ್ಶ ಜೋಡಿಗಳೇ, ನಮ್ಮ ಅತಿಥಿಗಳಾಗಿ ಬಂದಿರುವ ಸ್ಪರ್ಧಿಗಳೇ, ನಮ್ಮ ಆನಂದ ಎಂಟರ್ಪ್ರೈಸಸ್ ಸಂಸ್ಥೆ ಪರವಾಗಿ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಮ್ಮ ಆಹ್ವಾನ ಸ್ವೀಕರಿಸಿ ಇಲ್ಲಿ ತನಕ ಬಂದಿರೋ ನೀವೆಲ್ಲ 4-5 ದಿನ ನಮ್ಮ ಅತಿಥಿಗಳಾಗಿ ಇಲ್ಲಿದ್ದು ನಮ್ಮ ಸ್ಪರ್ಧೆನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು. ಈಗ ಇಲ್ಲಿ ನಿಮಗೆಲ್ಲ ಬಫೆ ಏರ್ಪಾಡು ಮಾಡಿದೆ. ಅಂದು ಒಂದು ಸಣ್ಣ ರಿಕ್ವೆಸ್ಟ್, ಯಾವಾಗಲೂ ನಿಮ್ಮ ಮನೆಗಳಲ್ಲಿ ಪತಿದೇವರುಗಳಿಗೆ ಪತ್ನಿಯರು ಸರ್ವ್ ಮಾಡೋದು ರೂಢಿ. ಆದರೆ ಇವತ್ತು ಒಂದು ದಿವಸ ಇಲ್ಲಿ ಪತಿದೇವರುಗಳು ಪತ್ನಿಯರಿಗೆ ಸರ್ವ್ ಮಾಡಬೇಕು, ಅದನ್ನು ನೋಡಿ ಅವರ ಮನಸ್ಸಿಗೆ ಸಂತೋಷವಾಗಬೇಕು ಅಂತ ಈ ಆನಂದ ಎಂಟರ್ಪ್ರೈಸಸ್ನ ಜನರಲ್ ಮ್ಯಾನೇಜರ್ ನರಸಿಂಗರಾಜ ಆಸೆ. ದಿನ ಎಲ್ಲ ಹೀಗೆ ನೀವೇ ನನ್ನ ಸೇವೆ ಮಾಡೋ ಹಾಗಾಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಿನಗೆ ಮೀಸೆ ಬಂದು ನನ್ನ ಕೈಗೆ ಬಳೆ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅದೇ ತಂದಿದ್ರಿ ನೀವು? ಹಾಗೇನಿಲ್ಲ, ನನಗಿಷ್ಟವಾದದ್ದನ್ನೇ ನಿನಗೂ ತಂದಿದ್ದೇನೆ. ನಿಮ್ಮ ಇಷ್ಟನೇ ನನ್ನ ಇಷ್ಟ, ನಿಮ್ಮ ರುಚಿನೇ ನನ್ನ ರುಚಿ, ನಿಮ್ಮ ಸಂತೋಷನೇ ನನ್ನ ಸಂತೋಷ.
ನನ್ಗೆ ಪಲಾವ್ ಸೇರಲ್ಲ ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಸೇರಿದ್ರು ಬಿಟ್ಬಿಡು. ಮದುವೆ ಆಗಿ 4 ವರ್ಷ ಆದ್ರು ನನಗೆ ಕಟ್ಲೆಟ್ ಅಂದ್ರೆ ತುಂಬಾ ಇಷ್ಟ ಅಂತ ನೀವ್ ಇನ್ನೂ ತಿಳ್ಕೊಂಡಿಲ್ವಲ್ರಿ? ಮಿಸ್ಟರ್ ಜನ್ ಸರ್, ಆ ಜೋಡಿಗೆ ಫುಲ್ ಮಾರ್ಕ್ಸ್. ಯಾಕೆ? ಹಾಗೆಗೂ ಪಲಾವ್ ಅಂದ್ರೆ ಇಷ್ಟ ಇಲ್ಲ, ನಂಗೂ ಇಷ್ಟ ಇಲ್ಲ. ಹಾಗೆ ಕಟ್ಲೆಟ್ ಇಷ್ಟ, ನಂಗೂ ಇಷ್ಟ. ನಮ್ಮಿಬ್ಬರಿಗೂ ಸಮಾನ ಭೋಜನಾಭಿರುಚಿ. ಮಿಸ್ಟರ್ ಪ್ರೊಫೆಸರ್, ಆಕೆ ಅವನ ಜೋಡಿ, ಸಮಾನ ಭೋಜನಾಭಿರುಚಿ ಇರಬೇಕಾಗಿರೋದು ಅವರಿಬ್ಬರಲ್ಲಿ, ನಿಮಗೂ ಆಕೆಗೂ ಅಲ್ಲ. ನಿಮಗಿದ ಇಷ್ಟನಾ? ನನಗೂ ಇಷ್ಟ. ನಿಮ್ಮನ್ನೇ ನಿಮ್ಮನ್ನೇ ಸಾಫ್. ಯಾರು ನಿನಗೆ ಜಾಪಕ ಇದೆಯಾ? ಏನ್ರಿ? ಮೊದಲನೇ ರಾತ್ರಿ ನಾವಿಬ್ರು ಈಗ ಯಾಕದಲ್ಲ, ನಾವು ಹೂ ನಾಸಿಕೆ ಮೇಲೆ ಕೂತ್ಕೊಂಡು ಕೈನಲ್ಲಿ ಲಾಡು ಹಿಡ್ಕೊಂಡು ನೀನ್ ನನಗೆ ತಿನ್ನಿಸೋದಕ್ಕೆ ಬಂದಾಗ ಬೆರಳು ಕಚ್ಚಿತ್ತಾನೆ? ನಿನ್ನ ಬೆರಳು ಕಚ್ಚಿತ್ತು. ಸುಮ್ಮನೆ ತಿನ್ರಿ. ತಿನ್ನು. ಏನಪ್ಪ ಸರ್, 6th floor ಅಲ್ಲಿ ಎಲ್ಲ ರೂಮ್ಸ್ ಕ್ಲೀನ್ ಮಾಡಾಯ್ತಾ? 6th floor ಬಂದ್ಬಿಟ್ಟು ಎಲ್ಲ ಆಯ್ತು ಸರ್. ಅದೇ ಕ್ಲೀನ್ ಮಾಡ್ಲಿಲ್ಲ? 3 ಸಲ ಹೋದೆ, 3 ಸಲ ಎಂಗೇಜ್ ಅಂದ್ರೆ ಸರ್. ಈಗ ಹೋಗಿದ್ಯಾ? ಹೋಗಿದೆ ಸರ್, ಲಾಕ್ ಮಾಡಿದ್ದಾರೆ. ಸರಿ, ನೀ ಹೋಗಿ ಫ್ಲೋರ್ ಕೀ ತಗೊಂಬಾ, ನಾನು ಬರ್ತೀನಿ ಕ್ಲೀನ್ ಮಾಡುವಂತೆ. ಸರಿ ಸರ್. ಸರ್, ದಯವಿಟ್ಟಿನ ಮೇಲೆ ನೀವು ಹೊರಗಡೆ ಹೋಗುವಾಗ ನಿಮ್ ಕೀನ ರಿಸೆಪ್ಷನ್ ಅಲ್ಲಿ ಇಟ್ಬಿಟ್ಟು ಹೋಗಿ. ಏಕೆ? ನೋಡಿ, ರೂಮ್ ಕ್ಲೀನ್ ಮಾಡಿಸ್ಬೇಕಾಗಿರುತ್ತೆ. ಇವತ್ತೇನೋ ಡೂಪ್ಲಿಕೇಟ್ ಉಪಯೋಗಿಸಿ ನಾನು ಕ್ಲೀನ್ ಮಾಡಿಸಿದ್ದೀನಿ. ಹೌದು, ಅಲ್ಲಿ ನಿಮ್ ಕಣ್ಣಿಗೇನಾದ್ರೂ ಬಿತ್ತ? ನಮ್ಮಲ್ಲಿ ಎಷ್ಟೋ ದಂಪತಿಗಳು ಬರ್ತಾರೆ, ಅವರು ಏನೇನು ಬಿಟ್ಟಿರ್ತಾರೆ ಅಂತ ನಾವು ನೋಡಕ್ ಹೋಗಲ್ಲ ಸರ್. ಸದ್ಯ ಅದ್ಯಾವ್ದು ನಿಮ್ ಕಣ್ಣಿಗೆ ಬೀಳ್ಲಿಲ್ವಲ್ಲ. ಥ್ಯಾಂಕ್ಸ್. ನೋಡಿ, ಇನ್ಮೇಲೆ ನಾವು ರೂಮ್ ನಲ್ಲಿ ಇರ್ಬೇಕಾದ್ರೆ ರೂಮ್ ಕ್ಲೀನ್ ಮಾಡಿಸಿ, ದಯವಿಟ್ಟು ಡೂಪ್ಲಿಕೇಟ್ ಕೀ ಮಾತ್ರ ಉಪಯೋಗಿಸ್ಬೇಡಿ. ಆಗ್ಲಿ ಸರ್. ಥ್ಯಾಂಕ್ಸ್. ಎಲ್ಲೋಯ್ತು ಮಗು? ಎಲ್ಲೋಯ್ತು ಗೊತ್ತಾಗ್ಲಿಲ್ವಲ್ಲ. ಪಾಪು, ಪಾಪು ಎಲ್ಲೋ ಬಿಡ್ತು. ಈಗೇನ್ ಮಾಡೋದು? ನೀನ್ ಇಲ್ಲೇ ಇರು, ನಾನು ಹುಡ್ಕೊಂಡ್ ಬರ್ತೀನಿ. Thank you.
ಸೇಠ್ ರಾಮದಾಸನ್ ಕಿಡ್ನಾಪ್ ಆದ ಮಗು ಅಲ್ವಾ ಇದು? ಇದು ಇಲ್ಲಿಗೆ ಆಗ ಬಂತು. ಇರ್ಲಿ ಮ್ಯಾನೇಜರ್, ಮ್ಯಾನೇಜರ್. ಮ್ಯಾನೇಜರ್, ಮ್ಯಾನೇಜರ್, ರೀ ಮ್ಯಾನೇಜರ್, ಮಗು ಸಿಕ್ಬಿಡ್ತು, ಮಗು ಸಿಕ್ಬಿಡ್ತು. ಯಾವ ಮಗು? ಅದೇ ಕಿಡ್ನಾಪ್ ಆದ ಮಗು. ಯಾವ ಮಗು? ನಮ್ಮೂರ್ ಮಗು, ಸೇಠ್ ರಾಮದಾಸ್ ಮಗು. ಕಿಡ್ನಾಪ್ ಆಗಿತ್ತಲ್ಲ, ಸಿಕ್ಬಿಡ್ತು. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಹೋಟ್ಲಲ್ಲೇ ಇದೆ. ಎಲ್ಲಿ? ಬನ್ನಿ ಬನ್ನಿ ಬನ್ನಿ, ತೋರಿಸ್ತೀನಿ. ಹಾಂ ನಡೀವಿ, ಬನ್ನಿ ಸರ್, ಬನ್ನಿ. ಆ ಮಗುನ ಕಂಡಿಡಿಯೋಕ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಸರ್? ಅಯ್ಯೋ, ಬನ್ನಿ ಬನ್ನಿ. ಈಗ 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 ಅರೆ ಅರೆ, ಎಲ್ರಿ ಮಗು? ಎಲ್ರಿ ಏನಿದು? ಎಲ್ರಿ ಮಗು? ಇಲ್ಲೇ ಇತ್ತು ಸರ್. ಸರಿ, ಈಗೆಲ್ಲ ಹೋಯ್ತು. ಅದ್ರಲ್ಲಿ ಬಿದ್ಬಿಟ್ಟಿರ್ಬೇಕು, ಬನ್ನಿ. ತಮಾಷೆ ಮಾಡ್ತಾ ಇದ್ರೆ ನೀವು? ತಮಾಷೆ ಅಲ್ಲ ಸರ್, ಇತ್ತು ಸರ್. ಈಗ ಹೋಯ್ತು ಸರ್. ಕಿಡ್ನಾಪ್ ಮಾಡಿದವನೇ ಆ ಮಗುನ ಎತ್ಕೊಂಡು ಹೋಗಿರ್ಬೇಕು. ಮಗು ಹೋಟ್ಲಲ್ಲಿ ಇದೆ ಅಂದ್ಮೇಲೆ ಆ ಕಿಡ್ನಾಪ್ ಮಾಡಿದವನು ಇಲ್ಲೇ ಇರ್ಬೇಕು. ಏನ್ರಿ ಹೇಳ್ತಾ ಇರೋದು ನೀವು? ಬಾಯಿಗೆ ಬಂದದೆಲ್ಲ ಮಾತಾಡ್ಬೇಡಿ ನೀವು. ನಾನ್ ಬಾಯಿ ಬಂದ್ರೆ ಮಾತಾಡ್ತಾ ಇಲ್ಲ ಸರ್. ಬನ್ನಿ ಸರ್, ಇಲ್ಲಿ ಬನ್ನಿ ಬನ್ನಿ ಬನ್ನಿ, ಬನ್ರಿ ಬೇಗ. ನೋಡಿ, ನಾನ್ ಏನ್ ಹೇಳ್ಬೇಕು ಅಂತಿದ್ದೆ? ನನಗೇನ್ರಿ ಸೇಠ್ ರಾಮದಾಸ್ ಮೈಸೂರು, ಇಲ್ಲಿಗೆ ಒಂದು ಲೈಟಿಂಗ್ ಕಾಲ್ ಹಾಕಿ. ನಿಮ್ ರೂಮಿಂದಾನೆ ಕೇಳಿ ಕೊಡ್ತಾರೆ. ಅರೆ, ನೀವ್ ಮಾತಾಡ್ಬೇಕು. ನಾನ್ ಯಾಕ್ರಿ ಮಾತಾಡ್ಬೇಕು? ಅಯ್ಯೋ, ನನ್ ಮಾತನ್ನ ನಿಮಗೆ ನಂಬಿಕೆ ಬರ್ಬೇಕಾ? ನೀವೇ ಮಾತಾಡ್ಬೇಕು. ಬುಕ್ ಮಾಡಿ, ಬುಕ್ ಮಾಡಿ. ಒಳ್ಳೆ ತರಲೆ ಸವಾಸ ಆಯ್ತಲ್ಲ ಇದು. ಹಲೋ, ನಾನು ಮ್ಯಾನೇಜರ್ ಮಂಗಪತಿ ಮಾತಾಡ್ತಾ ಇರೋದು. ಎಸ್, ಪ್ಲೀಸ್ ಬುಕ್ ಎ ಲೈಟಿಂಗ್ ಕಾಲ್ ಟು ಮೈಸೂರು. ಎಸ್ ಎಸ್, ಸೇಠ್ ರಾಮದಾಸ್ ಅಂತ ಕೇಳಿ, ಅವ್ರ ನಂಬರ್ ಕೇಳಿ. ಎಸ್, ಪಾರು ಪಾರು, ಮಗು ಸಿಕ್ಬಿಡ್ತು, ಮಗು ಸಿಕ್ಬಿಡ್ತು. ಎಲ್ಲಿದ್ದ? ಸ್ವಿಮ್ಮಿಂಗ್ ಪೂಲ್ ಹತ್ರ. ಅಲ್ಲಿ ಹೇಗೆ ಹೋದ? ಅದ್ ಹೇಗ್ ಹೋದ್ನೋ ಗೊತ್ತಿಲ್ಲಪ್ಪ. ಈ ಹಣ ತರಲೆ ತಮ್ಮಯ್ಯ ಬೇರೆ ಬಂದ್ಬಿಟ್ಟಿದ್ದಲ್ಲ ಇಲ್ಲಿಗೆ. ಯಾರು ಅದು? ಅವನೇ ನಮ್ಮ ಮಾವ. ಅವನು ಮಹಾ ತರಲೆ, ಶುದ್ಧ ತರಲೆ, ಅಡ್ಡು ತರಲೆ, ಏನಾದ್ರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಅವನ ಇಲ್ಲಿಗೆ ಯಾಕೆ ಬಂದ? ನಮ್ಮ ಗ್ರಹಚಾರಕ್ಕೆ. ನಾವಿಬ್ರು ಹೀಗ್ ಬಂದಿರೋದು ಗೊತ್ತಾದ್ರೆ ಗಬ್ಬೆ ಬರ್ಸ್ಬಿಡ್ತಾನೆ. ಏನ್ ಮಾಡುದು? ಡೈಮಂಡ್ ಕಟ್ಸ್ ಡೈಮಂಡ್, ವಜ್ರನ ವಜ್ರದಿಂದ ಕತ್ತರಿಸೋ ಹಾಗೆ ತರಲೆನ ತರಲೆ ಮಾಡಿಯೇ ಗಬ್ಬೆ ಬರ್ಸ್ಬೇಕು. ನೀನು ಮಗುನ ಜೋಪಾನ ನೋಡ್ಕೋ, ನಾನು ಅವನ್ನ ವಿಚಾರಿಸ್ಕೋತೀನಿ. ಹಲೋ, ಕೊಡಿ ಕೊಡಿ. ಹಲೋ ಹಲೋ, ಸೇಠ್ ರಾಮದಾಸ್ ಅವರ? ನಮಸ್ಕಾರ ಸರ್, ನಾನು ಮಂಗಪತಿ ಅಂತ ಹೇಳಿ, ಹೋಟೆಲ್ ಆನಂದ ಮ್ಯಾನೇಜರು. ಸರ್, ನಿಮ್ದೊಂದು ಮಗು ಕಿಡ್ನಾಪ್ ಆಗಿದೆ ಅಂತ ಗೊತ್ತಾಯ್ತು. ಓಹೋ, ಹೌದಾ? ಸರಿ ಸರಿ, ಸಾರಿ ಫಾರ್ ದ ಟ್ರಬಲ್, ಸಾರಿ. ಬುದ್ಧಿ ಇದೆಯೇನ್ರಿ ನಿಮ್ಗೆ? ಆರ ಯಾಕ್ರಿ? ಅವ್ರ ಮಗು ಅವ್ರ ಮನೇಲೇ ಇದೆಯಂತೆ. ಹೌದಾ? ಹಾಗಾದ್ರೆ ಈ ಮಗು ಯಾವುದು? ನನ್ನೇನ್ರಿ ಕೇಳ್ತೀರಿ? ಸುಮ್ನೆ ಬಂದಿರೋ ಕೆಲಸ ನೋಡೋದ್ ಬಿಟ್ಟು ನಿಮ್ಗೆ ಯಾಕ್ರಿ ಇದೆಲ್ಲ? ಛೇ, ಸುಮ್ನೆ ನಮ್ ಟೈಮ್ ವೇಸ್ಟ್ ಮಾಡ್ತೀರಾ? ಛೇ ಛೇ. ಮಾವ ಪಾಂಡು, ಇದೇನ್ ನೀನಿಲ್ಲಿ? ನೀನೇನಿಲ್ಲಿ? ನೀನ್ ಯಾಕೆ ಬಂದೆ ಇಲ್ಲಿ? ನೀನ್ ಯಾಕೆ ಬಂದೆ? ನೀನ್ ಯಾಕೆ ಬಂದೆ? ಆದ ಬಾರಿ ಬಿಸ್ನೆಸ್. ಬಾರಿ 20 lakhs, 20 lakhs ವ್ಯವಹಾರ. 20 lakhs? ಅಲ್ಲ ಮಾವ, ಅಮ್ಮನಮ್ಮನ ಹೋಟೆಲ್ ಹೇಳ್ಕೊತಾ ಇದ್ದೆ. ನೀನು ಸ್ಟಾರ್ ಹೋಟೆಲ್ ಒಕ್ಕರಿಸ್ಬಿಟ್ಟಿದ್ಯಲ್ಲ. ನಂದು ಇನ್ ಮೇಲೆಲ್ಲ ದೊಡ್ಡ ಥರ ನಂದಾಯ್ತಲ್ಲ. ನೀನೇನ್ ಬಂದಿದ್ದು? ನಮ್ದು ಅಷ್ಟೇ, ನಿನ್ ಥರವೇ ದೊಡ್ಡ ತರ. ಅಂದ್ರೆ ಏನಾದ್ರೂ ಬಿಸ್ನೆಸ್? ಹೌದು, ಮತ್ತೆ ಬಂಡವಾಳವಿಲ್ದೆ ಲಕ್ಷಾಂತರ ರೂಪಾಯಿ ಸಂಪಾದಿಸೋದು. ಅಂತದ್ಯಾವ್ದಯ್ಯ? ಅಯ್ಯಾ ಅಯ್ಯಾ, ನನಗೂ ಸ್ವಲ್ಪ ಹೇಳ್ಕೊಡಯ್ಯ. ಅದ್ ನೀನ್ ಹಣೆಲೆ ಬರದಿಲ್ಲ ಕಣಯ್ಯ. ಯಾಕೆ ಬರ್ದಿರೋನ್ ಹೋದ್ ಕೇಳು. ಹೋಗಿ ಹೋಗಿ, ನಿನ್ ಕೇಳದ್ನಲ್ಲ. ನೆಗದು ಬಿದ್ದ ಸಾಯವನ್ನ ಮೇಲ್ ನೋಡ್ಬಾರ್ದ. ನಡಿ ಅಲ್ಲಿ ನಡಿ. ಸರ್, ಇವ್ರು ನಿಮಗ್ ತುಂಬಾ ಚೆನ್ನಾಗಿ ಪರಿಚಯನಾ? ನಮ್ ಸೋದರ ಮಾವ. ಓ,
ಸರ್, ಅವ್ರು ಯಾಕೊಂದ್ ತರ ಆಡ್ತಾರಲ್ಲ. ಅವನು ಸ್ವಲ್ಪ ಲೂಸು. ಈ ಅಮಾವಾಸ್ಯ ಬಂತು ಅಂದ್ರೆ ಶರ್ಟ್ ಎಲ್ಲ ಹರ್ಕೊಂಡ್ಬಿಟ್ಟು ಹುಚ್ಚನಾಯಿ ತರ ಲಾಗ ಹಾಕ್ತಾ ಇರ್ತಾನೆ. ನೀವು ಸ್ವಲ್ಪ ಹುಷಾರಾಗಿರ್ಬೇಕು, ನಿಮ್ಗೆ ಜ್ಞಾಪಕ ಇರ್ಲಿ ಅಂತ ಹೇಳಿದೆ. ತುಂಬಾ ಥ್ಯಾಂಕ್ಸ್. ಒಳವರೆಗೂ ನೋಡಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹುಚ್ಚ ಆಸ್ಪತ್ರೆ ಸೇರ್ಸ್ಬಿಟ್ಟು ಪುಣ್ಯ. ಪ್ರಸನ್ನ ಫೈನಾನ್ಸರ್ ಸಾ? ವೆರಿ ಗುಡ್. ರಾಘವಾಚಾರ್ಯ ಇದಾರ? ಊರ್ಗೆ ಹೋಗಿದಾರ? ಯಾವ ಬರ್ತಾರೆ? ವೆರಿ ಗುಡ್. ಅವರು ಬಂದ ತಕ್ಷಣ ಈ ಮೆಸೇಜ್ ಅವ್ರು ಮುಟ್ಸ್ಬಿಡಿಪ್ಪ. ಟಿ ತಮಯ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ರೂಮ್ ನಂಬರ್ 333, 5-star ಹೋಟ್ಲ್ ಆನಂದ್. ಗೊತ್ತಾಯ್ತಾ? 5-star ಹೋಟ್ಲ್ ಅನ್ನೋದನ್ನ ಸ್ವಲ್ಪ ಅಂಡರ್ಲೈನ್ ಮಾಡಿಪ್ಪ. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಹೇಗೆ ನೋಡ್ತಾ ಇದ್ದೀನಿ? ಒಂಥರ ಹಾಗೆಲ್ಲ ನೋಡೋದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ನಾನು ನೋಡಕ್ ಬರೋದೇ ಹಾಗೆ ಚೆನ್ನಾಗಿಲ್ಲ ಅಂದ್ರೆ ಏನರ್ಥ? ಆ ನೋಟ ಅಷ್ಟು ಸರಿಯಾದಲ್ಲ. ಯಾಕೆ, ಏನಾಗಿದೆ? ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಕಾಯ ವಾಚ ಮನಸ ಪರಿಶುದ್ಧವಾಗಿರ್ಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಮರ್ತೋಯ್ತಾ? ಅಯ್ಯಯ್ಯೋ, ನಾನು ಕಾಯ ವಾಚ ಮನಸ ಪರಿಶುದ್ಧವಾಗಿ ಇದ್ದೀನಿ. ಹಾಗಾದ್ರೆ ಈ ನೋಟ ಯಾಕೆ? ಯಾವ ನೋಟ? ಒಂಥರ. ಒಂಥರ ಅಂದ್ರೆ? ಅದೇ ದುಷ್ಯಂತ ಶಕುಂತಲೆ ನೋಡ್ದ ಹಾಗೆ, ರೋಮಿಯೋ ಜೂಲಿಯಟ್ ನೋಡ್ದ ಹಾಗೆ. ಪಾರು, ಅದು ನಿನ್ನ ಭಾವನೆ ಅಷ್ಟೇ. ಪಾರು ಗೀರು ಅಂತ ಸುಮ್ಮನಿರೋದಿಲ್ಲ ನೋಡಿ. ಇನ್ನೇನು ಪಾರ್ವತಿನ ಪಾರು ಅಂದ್ರೆ ನೀರು ಅನ್ನಕ್ಕಾಗತ್ತಾ? ಪಾರ್ವತಿ ಅಂತ ಪೂರ್ತಿ ಹೆಸರು ಕೂಗಿದ್ರೆ ನಾಲ್ಗೆ ಬಿದ್ದು ಹೋಗುತ್ತೇನು? ಬರ್ತಾ ಬರ್ತಾ ನಿನ್ ನಾಲ್ಗೆ ಉದ್ದಾಗ್ತಾ ಇದೆ. ಬರ್ತಾ ಬರ್ತಾ ನೀವು ತುಟಿ ಮೀರಿ ಮಾತಾಡ್ತಾ ಇದೀರಾ. ಏನೇ ಏನೇ ಅದು? ಏನೇಂತೀರೇನ್ರಿ ನೀವು ನನ್ನ? ಏನೇಂದ್ ಏನ್ರಿ ಅಂತ ಕರೆಯೋಕಾಗುತ್ತೇನೆ ನಿನ್ನ? ರೀ ರೀ, ನನಗೆ ಬರ್ತಾ ಇರೋ ಕೋಪದಲ್ಲಿ. ಏನೇ ಏನೇ ಮಾಡ್ತೀಯಾ? ಐ ಹೇಟ್ ಯು. ಐ ಟು ಹೇಟ್ ಯು. ಐ ಹೇಟ್ ಯು. ಐ ಹೇಟ್ ಯು. ಹತ್ತಿರ ಹತ್ತಿರ ಬರುವೆಯ ಇನ್ನು ಹತ್ತಿರ ಹತ್ತಿರ ಬರುವೆಯ ಬಳಿ ನೀನು ಬಂದಾಗ ಕಣ್ಣೋಟ ಬೆರೆತಾಗ ಹೊಸ ಆಸೆ ನನ್ನೆದೆಯಲ್ಲಿ ಅರಳಿ ಅರಳಿ ಹೊಸ ಕನವನು ಕಂಡೆ ಇನ್ನು ಹತ್ತಿರ ಹತ್ತಿರ ಬರುವೆಯ ಬಳಿ ನೀನು ಬಂದಾಗ ಕಣ್ಣೋಟ ಬೆರೆತಾಗ ಹೊಸ ಆಸೆ ನನ್ನೆದೆಯಲ್ಲಿ ಅರಳಿ ಅರಳಿ ಹೊಸ ಕನವನು ಕಂಡೆ ಇನ್ನು ಹತ್ತಿರ ಹತ್ತಿರ ಬರುವೆಯ ಏರುಣವೇ ಸುಳಿಯುವ ಗಾಳಿಗೆ ಮೈ ಚಳಿಯಲಿ ನಡುಗಿದೆ ಕಾಣದೆ ಅರಿತು ಬೆರೆತು ಗೆಳತಿ ಹೊಸತನವನು ಕಂಡೆ ಇನ್ನು ಹತ್ತಿರ ಹತ್ತಿರ
ಇಷ್ಟು ಬೇಗ ಮಗು ಆಗ್ತೇನೆ ನಿನಗೆ. ತನ್ನ ತನ್ನ ನನ್ನ ತನ್ನ ತನ್ನ ನನ್ನ ತನ್ನ ತನ್ನ ನನ್ನ ತನ್ನ ತನ್ನ ನನ್ನ ಈ ಬಡುಕುವ ನಡುವನು ನೋಡಲು ಮೂಲತೆಗಳು ಸೊರಗುತ್ತ ನಾಚಲು ಬಸುತನವನು ಕಂಡೆ ಇನ್ನು ಹತ್ತಿರ ಹತ್ತಿರ ಬರುವೆಯ ಬರು ನೀನು ಬಂದಾಗ ಕಣ್ಣೋಟ ಬೆರೆತಾಗ ಹೊಸ ಆಸೆ ನನ್ನೆದೆಯಲ್ಲಿ ಅರಳಿ ಅರಳಿ ಬಸುತನವನು ಕಂಡೆ ಇನ್ನು ಹತ್ತಿರ ಹತ್ತಿರ ಬರುವೆಯ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಗೊತ್ತಾಯ್ತು. ನಿಮ್ಮಿಬ್ಬರ ಸ್ಥಿತಿಗೂ ನಾನೇ ಕಣಮ್ಮ ಕಾರಣ. ನಾನು ಮಾಡಿದ ತಪ್ಪಿಗೆ ದೇವರು ಶಿಕ್ಷೆನೂ ಕೊಟ್ಟುಬಿಟ್ಟ. ಏನಾಯ್ತಪ್ಪ? ನನಗಿಂತ ಹಣವಂತರ ಸಂಬಂಧ ಏನೋ ಮಾಡಿದೆ, ಆದರೆ ಅದಕ್ಕೆ ಜೀವನದಲ್ಲಿ ತೆತ್ತ ಬೆಲೆ, ಸುಖ ಶಾಂತಿ ನೆಮ್ಮದಿ, ಬಂದಿರೋ ಸೊಸೆಗೆ ನನ್ನ ಮೇಲೆ ಕಿಂಚಿತ್ತೂ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ಅದೇ ಪಾರ್ವತಿ ನನ್ನ ಕಂಡ್ರೆ ಎಷ್ಟು ಅಕ್ಕರೆಯಿಂದ ನೋಡ್ಕೋತಾ ಇದ್ಲು, ತಾತ ತಾತ ಅಂತ ಜೀವನ ಬಿಡ್ತಾ ಇದ್ಲು. ನಿನ್ನು ಅವಳನ್ನು ದೂರ ಮಾಡಿಕೊಂಡು ಆ ಅರಮನೆಯಂತಹ ಬಂಗ್ಲೆ ಒಳಗೆ ಅನಾಥನಾಗ್ಬಿಟ್ಟೆ ಕಣಮ್ಮ. ಎಲ್ಲ ಅವರವ್ರು ಪಡ್ಕೊಂಡು ಬಂದಿದ್ದು. ಇಲ್ಲ ಸಾವಿತ್ರಿ, ಇದು ನಾನು ಕೈಯಾರೆ ಮಾಡಿಕೊಂಡಿದ್ದು. ಮಗನಿಗೆ ಮದುವೆ ಮಾಡಲಿಲ್ಲ, ಹೆಣ್ಣವ್ರಿಗೆ ಅವನು ಮಾರಿಬಿಟ್ಟೆ. ಏನೋ ಅರ್ಥಾಗೋಯ್ತು. ಅದಕ್ಕೆ ನಿನ್ನೂ ಪಾರ್ವತಿನೂ ಮನೆಗೆ ಕರ್ಕೊಂಡು ಹೋಗೋಣ ಅಂತಲೇ ಇಲ್ಲಿಗೆ ಬಂದೆ. ನಾನೇನು ಎಳೆ ಮಗು ಅನ್ಕೊಂಡ್ರಪ್ಪ? ಹೋಗು ಅಂದಾಗ ಹೋಗೋಕೆ, ಬಾ ಅಂದಾಗ ಬರೋಕೆ. ಕರೀತಾ ಇರೋದು ನಿಮ್ಮ ತಂದೆ ಕಣಮ್ಮ. ಹೆತ್ತ ತಂದೆ ಹಾಗೆ ನಡ್ಕೊಂಡಿದ್ದೀರಾ ನೀವು? ನಿಮ್ಮ ಮಗಳ ಮನಸ್ಸಿನಲ್ಲಿ ಆಸೆ ಹುಟ್ಟಿಸಿ ಸೊಸೆ ಸೊಸೆ ಅಂತ ಮುದ್ದು ಮಾಡಿ ಲಗ್ನ ಪತ್ರಿಕೆನೂ ಹಾಕ್ಸಿ ಹಣಕ್ಕೋಸ್ಕರ ಬೇರೆ ಹೆಣ್ ತಂದ್ಕೊಂಡ್ರಲ್ಲ? ನಿಮ್ಮ ಹೆತ್ತ ಮಗಳ ತಲೆ ಮೇಲೆ ಬೂದಿ ಸುರಿದು ಮೊಮ್ಮಗಳ ಭವಿಷ್ಯನೇ ಹಾಳು ಮಾಡಿ ಈಗ ನಿಮ್ ತಂದೆ ಕಣಮ್ಮ ಅಂತಿದ್ದೀರಲ್ಲ. ಹಾಗಾದ್ರೆ ನನ್ನ ತಪ್ಪಿಗೆ ಕ್ಷಮಾಪಣೆಯೇ ಇಲ್ವಾ? ಕ್ಷಮಿಸುವಂತ ತಪ್ಪು ಮಾಡಿಲ್ವಲ್ಲ ನೀವು. ಸರಿ, ಅಂದಾಗೆ ಪಾರ್ವತಿ ಎಲ್ಲಿ? ಬೆಂಗಳೂರಿಗೆ ಹೋಗಿದ್ದಾಳೆ. ಅದೇನು ಆನಂದ ಎಂಟರ್ಪ್ರೈಸಸ್ನವ್ರು ಅದ್ ಯಾವ್ದೋ ಸ್ಪರ್ಧೆ ಇಟ್ಟಿದಾರಲ್ಲ, ಆದರ್ಶ ದಂಪತಿಗಳು ಅಂತ, ಅದಕ್ಕೆ ಸೆಲೆಕ್ಟ್ ಆಗಿದ್ದಾಳೆ. ಪಾರ್ವತಿ ಮದುವೆ ಆಗೋಯ್ತಾ? ಇಲ್ಲ. ಓಹೋ, ಅರ್ಥವಾಯ್ತು. ಹೆತ್ತ ಮಗಳನ್ನ ಯಾವನೋ ಒಬ್ಬನ ಜೊತೆಲಿ ಗಂಡ ಅಂತ ಕರೆಸ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಿದೀಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಅಪ್ಪ, ನಿಮಗೆ ನಿಮ್ಮ ಮಗಳ ಮೇಲೆ ಆ ವಿಶ್ವಾಸ ನಂಬಿಕೆ ಇಲ್ಲದೇ ಇರಬಹುದು, ಆದ್ರೆ ನನ್ನ ಮಗಳ ಮೇಲೆ ನನಗೆ ಆ ನಂಬಿಕೆ ವಿಶ್ವಾಸ ಬೇಕಾದಷ್ಟಿದೆಪ್ಪ. ಸರಿ, ನನಗೆ ವ್ಯವಹಾರ ನೋಡ್ಕೊಳ್ಳೋದು ಬೇಕಾದಷ್ಟಿದೆ, ಬರ್ತೀನಿ. ಯು ಸಿ, ಸ್ಪರ್ಧಿಗಳೆಲ್ಲ ನಾನು ನಮ್ಮ ಆನಂದ ಶೋರೂಮ್ ಡ್ರೆಸ್ಸಸ್ ಹಾಕೊಂಡು ಇಲ್ಲಿ ಬನ್ನಿ, ಅವ್ರ ಫೋಟೋಸ್ ತೆಗಿತಾರೆ ಅಂತ ಹೇಳಿದೀನಿ. ಅದು ನೆಪ ಅಷ್ಟೇ. ನೆನೆ ಅವರ ಸಮಾನ ವಸ್ತ್ರಾಭಿರುಚಿ ಹೇಗಿರುತ್ತೆ ಅನ್ನೋದನ್ನ ಜಡ್ಜ್ ಮಾಡೋದಕ್ಕೆ ನಿಮಗೊಂದು ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಹಲೋ ಜೆಂಟಲ್ಮನ್, ಈಗ ಸ್ಪರ್ಧಿಗಳೆಲ್ಲ ಇಲ್ಲಿ ಬರ್ತಾರೆ, ಅವ್ರದ್ದು ಫೋಟೋಗಳೆಲ್ಲ ಚೆನ್ನಾಗಿ ತಗೋಬೇಕು, ಗೊತ್ತಾಯ್ತೆ ನಿಮಗೆ?
ಮಿರುಚಿ. ಮಿಸ್ಟರ್ ಪ್ರೊಫೆಸರ್, ಅವರು ಸ್ಪರ್ಧೆಗೆ ಬಂದವರಲ್ಲ, ನಮ್ಮ ಹೋಟ್ಲಲ್ಲಿ ಇರೋರು ಅಷ್ಟೇ. ಹೌದಾ? ನಮ್ ಸೋದರ ಮಾವ ತರ್ಲೆ ತಮ್ಮಯ್ಯ ಅಂತ. ಇವ್ರೇನಾ? ಅಯ್ಯೋ, ಏನ್ರಿ ಮಾಡೋದು? ಮಾಡೋಣ ಮಾಡೋಣ. ರೆಡಿ ಸರ್, ರೆಡಿ. ನಿಮಗೆ ಅವ್ರನ್ನ ಡಿಸ್ಟರ್ಬ್ ಮಾಡೋದಿಲ್ಲ ತಾನೆ? ಮಾಡೋದಿಲ್ಲ ತಾನೆ? ಆಯ್ತು. ಪಾಂಡು, ಪಾಂಡು. ಯಾರು ನೀವು? ಯಾರು? ಚೆನ್ನಾಗಿದೀಯಾ? ಯಾರು ಇದು? ನನ್ನ ಹೆಂಡತಿ. ಆ ಆ, ಏನು ಇದು ಅನ್ಯಾಯ? ಯಾರ್ರಿ, ಯಾರು ನೀವು ಅಂತ? ನನ್ನೇ ಯಾರು ಅಂತ ಕೇಳ್ತಾ ಇದೆಯಲ್ಲೋ, ನಾನು ಯಾರು ಅಂತ ಗೊತ್ತಿಲ್ವೇನು? ನೀವೇನು ಮಹಾತ್ಮ ಗಾಂಧಿನ, ಜವಾಹರ್ಲಾಲ್ ನೆಹರುನ, ಪ್ರಪಂಚಕ್ಕೆಲ್ಲ ಗೊತ್ತಾಗೋದಕ್ಕೆ? ಆರ್ ಯು ನಾಟ್ ಪಾಂಡುರಂಗ? ನೋ, ಐ ಆಮ್ ಪುರಂದ್ರದಾಸ. ತಿರುಗಿ ಬಂದ್ರೆ ಡಿಸ್ಟರ್ಬ್ ಮಾಡೋದಕ್ಕೆ ಇಲ್ಲಿ ಹೋಗ್ರಿ, ಹೋಗ್ರಿ, ಹೋಗ್ರಿ. ಓಕೆ, ಹೋಗ್ರಿ. ಐ ಆಮ್ ವೆರಿ ಸಾರಿ ಸರ್. ಪರವಾಗಿಲ್ಲ ಸರ್, ಕೂತ್ಕೊಳ್ಳಿ. ಪರವಾಗಿಲ್ಲ, ಏನ್ ಕೂತ್ಕೊಳ್ಳಿ. ಒಬ್ಬ ಬೇರೆಯವ್ರು ಹೇಳ್ದ, ಈ ಸ್ಪರ್ಧೆ ಜಡ್ಜಸ್ ನಮಗ್ ಕಾಣದಾಗ ಮರಿಯಾಗಿ ನಿಂತು ಅಬ್ಸರ್ವ್ ಮಾಡ್ತಿರ್ತಾರಂತೆ. ಅಲ್ನೋಡ್ರಿ, ಅವರೇ ಇರ್ಬೇಕು ಜಡ್ಜ್. ಕರೆಕ್ಟ್. ಒಂದು ಉಪಾಯ ಮಾಡೋಣ. ಓಕೆ. ನಮಸ್ಕಾರ ಸರ್. ನೀವೇ ತಾನೇ ಈ ಕಾಂಪಿಟೇಷನ್ಗೆ ಜಡ್ಜ್? ಜಡ್ಜ ಸರ್, ದಯವಿಟ್ಟು ಈ ಕಾಂಪಿಟೇಷನ್ ಅಲ್ಲಿ ನಮಗೆ ಪ್ರೈಸ್ ಬರಾಗ್ ಮಾಡ್ಬೇಕು. ಯಾವ ಪ್ರೈಸು? ಏನ್ ಸರ್, ನಮ್ಮ ಹತ್ರನೇ ನಾಟಕ ಆಡ್ತೀರಾ? ನಮಗ್ ಒಂದ್ ಲಕ್ಷ ರೂಪಾಯಿ ಬಂದ್ರೆ ಖಂಡಿತ ನಿಮ್ಮನ್ ಮರೆಯಲ್ಲ. ಜಸ್ಟ್ ಅಡ್ವಾನ್ಸ್ ಅಷ್ಟೇ ತಗೊಳ್ಳಿ. ಏನ್ರಿ ಇದನ್ ಲಂಚ್ ಅಂತ ತಿಳ್ಕೊಬೇಡಿ ಸರ್, ಜಸ್ಟ್ ಅಡ್ವಾನ್ಸ್ ಅಷ್ಟೇ. ಏನೋ ನಮ್ ಗ್ರಾಟಿಟ್ಯೂಡ್, ನಮ್ಮನ್ ಮರಿಬೇಡಿ ಸರ್, ಪ್ಲೀಸ್ ಪ್ಲೀಸ್. ಇದೇನ್ ಮಾವ, ನೀನ್ ಇಲ್ಲಿಗೆ ಬಂದೆ? ನೀನು ನೀನು ನಮ್ ಪಾಂಡುರಂಗ ತಾನೆ? ನಿನಗೆ ಯಾಕೆ ಬಂತೀಯನಮಾನ? ನೀನು ಅಲ್ಲಿರ್ಲಿಲ್ಲ. ಎಲ್ಲಿ? ಫೋಟೋ ತೆಗಿತಿದ್ದಾಗ. ಯಾವ ಫೋಟೋ? ಜಯನಗರಕ್ಕೆ ಹೋಗಿ ನನ್ನ ಸ್ನೇಹಿತ ನೋಡ್ಕೊಂಡು ಸೀದಾ ಇಲ್ಲಿ ಬಂದು ಮ್ಯಾಗಝೈನ್ ನೋಡ್ತಾ ಕೂತ್ಕೊಂಡಿದ್ದೀನಿ. ಆಶ್ಚರ್ಯ, ಪರಮಾಶ್ಚರ್ಯ, ಒಪ್ಪು ಪರಮಾಶ್ಚರ್ಯ. ಏನಪ್ಪ ಅದು? ಪಾಂಡು, ಈ ಹೋಟ್ಲಲ್ಲಿ ನಿನ್ನ ಹಾಗೆ ಒಬ್ಬ ಇದ್ದಾನೆ. ನನ್ನ ಹಾಗ? ಇದೇ ಕೂದಲು, ಇದೇ ಮೂಗು, ಇದೇ ತುಟಿ, ಇದೇ ಮೈ, ಇದೇ ಸೊಂಟ, ಇದೆ. ಸ್ಟಾಪ್ ಸ್ಟಾಪ್ ಸ್ಟಾಪ್. ನನ್ನ ಹತ್ರ ಮಾತಾಡಿದ್ರೆ ಇನ್ನೊಬ್ಬರ ಹತ್ರ ಮಾತಾಡಬೇಡ. ಯಾಕೆ? ಹುಚ್ಚ ಹಿಡಿದಿದೆ ಅನ್ಕೋತಾರೆ. ಪಾಂಡು, ಏನು? ನೀನು ಯಾವ ರೂಮ್ನಲ್ಲಿ ಇದೀಯಾ? ನೀನ್ ಯಾವ ರೂಮ್ನಲ್ಲಿ ಇದೀಯಾ? ನಾನಾ? ಹ್ಮ್, ತ್ರೀ ತ್ರೀ ತ್ರೀ. ನಾನಾ? ಒನ್ ಒನ್ ಒನ್.
ಹಂಡ್ರೆಡ್ ಅನ್ಯಲ್ಲ ಅಲ್ಲ 111. ಪಾಂಡುರಂಗನ ಪುರಂದರದಾಸನ. ಓ ಮೈ ಗಾಡ್, ಪಾಂಡುರಂಗನ ಪುರಂದರದಾಸನ. ಓ ಪುರಂದರಂಗನ ಪಾಂಡುದಾಸನ. ಏನ್ ಸರ್ ಒಬ್ರೆ ಮಾತಾಡ್ಕೊಂಡು ಹೋಗ್ತಾ ಇದ್ದಲ್ಲ ಅಂತ ನೋಡ್ತಾ ಇದ್ದೀರಾ? ನಾನು ಅವತ್ತೇ ಹೇಳಿದ್ವಿ ಅವ್ರು ಸ್ವಲ್ಪ ಸಿಹಿ ಬೈಟು ಅಂತ. ಅಮಾವಾಸ್ಯೆ ಹತ್ರ ಬಂತು ನೋಡಿ, ಸ್ವಲ್ಪ ಹೆಚ್ಚಾಗಿದೆ ಅಷ್ಟೇ. ನೀವೇನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಮಿಸ್ಟರ್ ಕೃಷ್ಣಮೂರ್ತಿ ಅವ್ರು ಯಾವ ರೂಮಲ್ಲಿ ಇದ್ದಾರೆ? ಯಾವ ಕೃಷ್ಣಮೂರ್ತಿ? ಅದೇ ಮಂಗಳೂರಿಂದ ಬಂದಿದ್ದಾರಲ್ಲ ಅವರು. ಓ ಅವರ ರೂಮ್ ನಂಬರ್ 401. ಪಾರ್ಡನ್ ಮೀ, 401. ಚಿನ್ನ, ಆದರ್ಶ ದಂಪತಿಗಳಂದ್ರೆ ನಾವೇ ಕಣೆ. 100,000 ರೂಪಾಯಿ ಗ್ಯಾರಂಟಿ ನಮ್ದೇ. ಗ್ಯಾರಂಟಿ? ಅದ ಹೇಗೆ ಹೇಳ್ತೀರಾ? ಬೆಳಿಗ್ಗೆ ಗಿಡದ ಹಿಂದಿನ ಜಡ್ಜ್ಗೆ ಕೈ ಬೆಚ್ಚು ಮಾಡ್ಲಿಲ್ವಾ? 1,000 ರೂಪಾಯಿ ಕೊಟ್ಬಿಟ್ಟು ಇದು ಅಡ್ವಾನ್ಸ್, 100,000 ಬರ್ಲಿ ಇನ್ನೂ ಕೊಡ್ತೀನಿ ಅಂತ ಹೇಳಿಲ್ವಾ? 100,000 ರೂಪಾಯಿ ಆ ದುಡ್ಡು ಬಂದ ಕೂಡಲೇ ನನ್ನ ಅಮೆರಿಕ ಕರ್ಕೊಂಡು ಹೋಗ್ತೀರಾ? ಅಯ್ಯೋ ಪೆದ್ದೆ, ಅಮೆರಿಕದಲ್ಲಿ ಏನೇ ಇದೆ? ನಿನ್ನ ಸ್ವಿಟ್ಜರ್ಲೆಂಡ್ ಕರ್ಕೊಂಡು ಹೋಗ್ತೀನಿ. ಏನೇ ಚಿನ್ಮಣಿ, ನನ್ ಗಂಡನ ಕೈಗೆ ಹಾಕೊಂಡು ಇಲ್ಲಿ ಬಂದು ಅವ್ರ ಜೊತೆ ಚಕ್ಕಂಡ ಆಡೋ ಧೈರ್ಯ ಬಂತ ನಿಂಗೆ? ಏನ್ರಿ ಶಾಂತಾದೇವಿ, ಶಾಂತಾದೇವಿ ಶಾಂತವಾಗು. ಈಗ ನಾವಿಬ್ರು ಆದರ್ಶ ದಂಪತಿಗಳು. ಮುಚ್ಚಿ ಬಾಯಿ, ಕಟ್ಕೊಂಡವಳು ನಾನು ಇಲ್ಲಿ ಇರ್ಬೇಕಾದ್ರೆ ಈ ನನ್ ಸೌತಿ ಅದ್ ಹೇಗ ಆದರ್ಶ ಸತಿ ಆದ ಸಾಧ್ಯ ಅಂದೆ? ನೋಡ್ರಿ ಇಲ್ಲಿ, ನಾನ್ ನಿಮ್ಮನ್ ಸುಮ್ಮನೆ ಬಿಡಲ್ಲ ರೀ. ಅಯ್ಯೋ ಬೇಡಮ್ಮ, ಬೇಡಮ್ಮ ಶಾಂತಾದೇವಿ, ಪ್ಲೀಸ್ ಸ್ವಲ್ಪ ಸುಮ್ಮನಿರ್ತೀಯಾ? ನೀನೇ ನನ್ನ ಹೆಂಡತಿ, ನೀನೇ ನನ್ನ ಸೌಭಾಗ್ಯವತಿ. ನೀನ್ ಸ್ವಲ್ಪ ಸುಮ್ಮನಿದ್ರೆ 100,000 ರೂಪಾಯಿ ಬಹುಮಾನ ಬರುತ್ತೆ. ಹಾ, ಅದ್ರಲ್ಲಿ 50,000 ರೂಪಾಯಿ ನಿನಗೆ ಕೊಡ್ತೀನಿ. ಸ್ವಲ್ಪ 50,000? ಅಯ್ಯೋ ಎಂತ ಚಾನ್ಸ್ ಮಿಸ್ ಆಗೋಯ್ತು. ಇವ್ರಿ ಈ ಬೇವರ್ ಸಿನ್ ಕರ್ಕೊಂಡ್ ನನ್ನೇ ಕರ್ಕೊಂಡ್ ಬಂದಿದ್ರೆ 100,000 ರೂಪಾಯಿ ನಂಗೆ ಸಿಕ್ತಿತ್ತಲ್ರಿ. ಏನೋ ತಪ್ಪಾಗೋಯ್ತು, ಕ್ಷಮಿಸ್ಬಿಡು. ಪ್ಲೀಸ್ 50,000 ರೂಪಾಯಿ ಕೊಡ್ತೀನಿ. ಜಾಗ ಖಾಲಿ ಮಾಡ್ತೀಯಾ? ನಾ ಇಲ್ಲೇ ಇರ್ತೀನಿ, ಇದೇ ಹೋಟ್ಲಲ್ ರೂಮ್ ತಗೊಂಡು ನಿಮಗ್ ಕಾವಲಾಗಿರ್ತೀನಿ. 50,000 ರೂಪಾಯಿ ನನ್ ಕೈ ಸೇರಿದ್ಮೇಲೆ ನಾನ್ ಇಲ್ಲಿಂದ ಜಾಗ ಖಾಲಿ ಮಾಡೋದು. 50,000 ಬೇರೆ ಕೇಳಿ ಮೂತಿಗೆ ಇಲ್ ನೋಡಿ. ನಂಗೀಗೊಂದು ರೂಮ್ ಬೇಕಾಗಿದೆ. ಓಕೆ, ಸೈನ್ ಮಾಡಿ. ರೂಮ್ ನಂಬರ್ ಎಷ್ಟು? 111. ಪಾಂಡುರಂಗ ಪುರಂದರದಾಸ ಇಬ್ರು ಒಂದೇ ತರ ಇದಾರಲ್ಲ, ಅದ್ ಹೇಗ್ ಸಾಧ್ಯ? ಕಂಡಿಡಿಲೇಬೇಕು ಇದನ್ನ. ಕಂಡಿಡಿಲೇಬೇಕು. ಅವನ್ ರೂಮ್ ನಂಬರು 111. 107, 108, 109, 110, 111. ಯಾರು ಯಾರು? ನೀನಾರು? ನಮ್ಮ ಅಪ್ಪನ ಮಗಳು. ನೀನ್ ಯಾರಯ್ಯ? ಎಲ್ಲ ನಿಂದ ಅಲ್ಲ, ನಮ್ ಪಾಂಡು ರೂಮ್ನಲ್ಲಿ ಹೆಣ್ಣ. ನನ್ ಮಗಳು ರುಕ್ಕುಗಿಂತ ಚೆನ್ನಾಗಿದ್ದಾಳ ಈ ಶೂರ್ಪಣಕ್ಕೆ. ಪಾಂಡು, ಏ ನಿಂಗ್ ತಲೆಗೆಲ್ಲ ಏನಾರ ಕೆಟ್ಟಿದೇನಯ್ಯ? ತಗ್ಗ ದಾರಿ, ನುಗ್ಗ್ತಾ ಹೋಗ್ತಾ ಇದ್ದಾನೆ. ಯಾರಯ್ಯ ನೀನು? ನಿನ್ನ ಇಟ್ಕೊಂಡಿದಾನಲ್ಲ ಪಾಂಡುರಂಗ, ಅವನ ಮಾವ. ಪಾಂಡು, ಪಾಂಡು.
ಏನ್ ಸರ್, ಅವ್ರ ಫ್ಯಾಮಿಲಿ ಹೆಂಗ್ ಸರ್? ಮೇನೇಜರ್ ಮಂಗಾಪತಿಯಲ್ಲಿ ಸ್ಟೋರ್ಸ್ ಹೋಗಿದ್ದಾರೆ. ಬಂದ್ರೆ ಅವ್ರು ಚಿಕ್ಕಪ್ಪ ರಾಘವಚಾರಿ ಬರೀದಾರೆ ಅಂತ ಹೇಳಿ. ಆಯ್ತು. ಆ ಸೀತಮ್ಮಯ್ಯ ಅಂತ ಮೈಸೂರಿಂದ ಬರೀದಾರಲ್ಲ, ಅವ್ರ ರೂಮ್ ನಿಲ್ತೀನಿ ಹೇಳಿ. ಓಕೆ. ಶರ್ಟು ಹರಿದೋಗಿತ್ತು, ಅದಕ್ಕೆ ಅಚ್ಚಿನ ಮೇಲೆ ರೇಕೊಂಡಿದ್ದೆ. ತಾವು? ನಾನು ಪ್ರಸನ್ನ ಸೈನ್ಸ್ ಹೇಳ್ತಿಂಟು ರಾಘವಾಚಾರಿ. ಐ ಸಿ, ವೆಲ್ಕಮ್ ವೆಲ್ಕಮ್. ನಾನು ರಿಯಲ್ ಎಸ್ಟೇಟ್ ಏಜೆಂಟು ಟಿ ತಮ್ಮಯ್ಯ ಅಂತ. ಬನ್ನಿ 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 ಬನ್ನಿ. ಒಂದ್ ನಿಮಿಷ, ಬಂದ್ಬಿಟ್ಟೆ. ಸರ್, ನಿಮ್ ಚಿಕ್ಕಪ್ಪ ರಾಘವಾಚಾರ್ ಬಂದಿದ್ದಾರೆ. ಹೌದಾ? ಎಲ್ಲಿ? ಟಿ ತಮ್ಮಯ್ಯ ಅವರು ಬಂದಿರ್ತಾರಂತೆ. ಅಯ್ಯೋ, ಅವ್ರದ್ದು ರೂಮ್ ನಂಬರ್ ಎಷ್ಟು ನೋಡಿ? 333. ಪ್ಲೀಸ್ ಗೆಟ್ ಮೀ, ಪ್ಲೀಸ್ ಗೆಟ್ ಮೀ ಓವರ್ ದ ಫೋನ್. ನೀವ್ ಫೋನ್ ಮಾಡಿದಾಗ ನಾನು ಊರಲ್ಲಿ ಇರ್ಲಿಲ್ಲ. ನನ್ನ ಮಗಳನ್ನ ಶಿಡ್ಲಿಗಟ್ಟಿಂದ ಹೆರಿ ಕರ್ಕೊಂಬರಕ್ ಹೋಗಿದ್ದೆ. ಹೌದಾ? ಅಂದಾಗೆ ಸಿಂಹ, ನನ್ನ ವಿಷಯನೆಲ್ಲ ಹೇಳಿರ್ಬೇಕು ನಿಮ್ಗೆ. ಹೇಳಿದ್ದಾರೆ ಹೇಳಿದ್ದಾರೆ, ನಮ್ ಭಾಸ್ಕರ್ ವಿಷಯ ತಿಳಿಸಿದ್ದೀನಿ. ಸೆಕ್ಯೂರಿಟಿ ಕೊಡಕ್ಕೆ. ಹಲೋ, ಇಲ್ಲೇ ಇದಾರಲ್ಲ. ಸರು, ಫೋನು ನಿಮ್ಗೆ. ಹಲೋ ಹಲೋ ರಾಘವಾಚಾರ, ಚಿಕ್ಕಪ್ಪ ನಾನು ಮಂಗಪತಿ ಮಾತಾಡ್ತಿರೋದು. ನೀವೇನು ಮಾತಾಡ್ಬೇಡಿ, ನಾನು ಹೇಳೋದನ್ನು ಕೇಳಿ. ನೋಡಿ, ನೀವು ಇದಿರಲ್ಲ ರೂಮು, ಅದರಲ್ಲಿರೋ ಮನುಷ್ಯ ತುಂಬ ಲೂಸು, ಹಾಫ್ ಕ್ರ್ಯಾಕು. ಅದರಲ್ಲೂ ಅಮಾವಾಸ್ಯ ಬಂದ್ಬಿಟ್ರೆ ತುಂಬ ಜಾಸ್ತಿ ಆಗ್ಬಿಡುತ್ತಂತೆ. ಅದಕ್ಕೆ ಅವನ ಹತ್ರ ವ್ಯವಹಾರ ಮಾಡುವಾಗ ತುಂಬ ಹುಷಾರಾಗಿ ಮಾಡಿ. ಹಾ, ಗೊತ್ತಾಯ್ತಾ? ನಾನಾಗ್ಲೇ ಏನ್ ಹೇಳಿದ್ದು ನಿಮ್ಗೆ ಸೆಕ್ಯೂರಿಟಿ ವಿಷಯ? ನಮ್ಮೂರ್ನ ಭಾರಿ ಕುಳಾನೇ ನಿಮ್ಗೆ ಸೆಕ್ಯೂರಿಟಿ ಕೊಡ್ತಾರೆ. ನಮ್ಮೂರ್ನ ಭಾರಿ ಕುಳ ಯಾರು ಗೊತ್ತಾ? ಭಾರಿ ಶ್ರೀಮಂತ ಹುಚ್ಚು ರಾವ್. ಅದೇ ಮೆಂಟಲ್ ಆಸ್ಪತ್ರೆ ಸ್ಟ್ರೀಟ್ ನಲ್ಲಿ ಭಾರಿ ಬಂಗ್ಲೆ ಇಲ್ವಾ? ಲೋರಿ, ಈ ಬಿಸ್ನೆಸ್ ಎಲ್ಲ ಸೆಟ್ಲ್ ಆದ ತಕ್ಷಣ ನೀವು ನನಗೊಂದು 10 ಲಕ್ಷ ರೂಪಾಯಿ ಫೈನಾನ್ಸ್ ಮಾಡಿ. ಈ ಊರ್ನ ಅಮ್ಮಣ್ಣಮ್ಮನ ಲಾಡ್ ತರಹ ನಮ್ಮೂರಿನ ಕೆಮ್ಮಣ್ಗುಂಡಿ ಮೈದಾನದಲ್ಲಿ ದೊಡ್ಡದೊಂದು ಹೋಟೆಲ್ ಓಪನ್ ಮಾಡ್ತೀನಿ. ಅದ್ರಲ್ಲಿ ಬರೋ ಪ್ರಾಫಿಟ್ ನಲ್ಲಿ ಅಪ್ಪಣ್ಣಪ್ಪ ಸುಪ್ಪಿನಕಾಯಿ, ತಿಪ್ಪಣ್ಣಪ್ಪ ಸಪ್ಲಾ, ಗುಬ್ಬಣ್ಣಪ್ಪನ ಸಂಡಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಪ್ರಾಫಿಟ್ ಇನ್ನೇ ಪ್ರಾಫಿಟ್, ಪ್ರಾಫಿಟ್ ಇನ್ನೇ ಪ್ರಾಫಿಟ್, ಡೆಫಿನೆಟ್ ಆಗಿದೆಯಮ್ಮ ಪ್ಲಾನು. ಲೋ ರಾಘವಾಚಾರಿ, ನೀವೇ ಒಂದು ಒಳ್ಳೆ ದಿನ ನೋಡಿ. ಒಳ್ಳೆ ದಿನ ಇವತ್ತು ಅಮಾವಾಸ್ಯೆ. ಅದರಲ್ಲೂ ಇವತ್ತು ಮಠ ಮಠ ಮಂಗಳವಾರ, ನನ್ನ ಜಾತಕದ ರೀತಿಯ ಭಾರಿ ಲಕ್ಕಿ ಡೇ ನನಗೆ. ಊದ್ಬಿಡೋಣ ಶಂಕ. ಹಲೋ ರಾಘವಾಚಾರ್, ಇದೆಲ್ಲ ಸೆಟ್ಲ್ ಆದ ಸಂತೋಷಾರ್ಥವಾಗಿ ನೀವು ನನ್ನಿಂದ ಏನಾದ್ರೂ ಸ್ವೀಕಾರ ಮಾಡ್ಬೇಕಮ್ಮ? ಮಾಡ್ಬೇಕು ಬ್ರದರ್, ಮಾಡ್ಬೇಕು. ತಮ್ಮಯ್ಯನೇ, ಟೈಪ್ ಆದ ಅಗ್ರಿಮೆಂಟ್ ತರೋ ಮರ್ತುಬಿಟ್ಟೆ, ಮತ್ತೆ ನಾಳೆ ಬೆಳಿಗ್ಗೆ ಬರ್ತೀರಿ. ಗ್ಯಾರಂಟಿ ಬರ್ತೀರಾ? ಓ, ಗ್ಯಾರಂಟಿ ಬರ್ತೀರಿ. ಕಾಫಿ ಕುಡ್ಕೊಂಡು ಹೋಗಿ ಮಿಸ್ಟರ್ ಚಾರ್. ಈಗಲೇ ಮೈ ಬಿಸಿ ಆಗಿದೆ, ನಾಳೆ ಬಂದು ಕುಡಿತೀನಿ. ವೆರಿ ಗುಡ್. ತಾವು ಆಫೀಸ್ ಹೋಗ್ತಿರೋ ಇಲ್ಲ ಚೇಂಬರ್ಸ್? ಆಫೀಸ್ಗೆ. ಹೇಗಿದ್ದಾರೆ ಸರ್? ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್.
ಕಾರ್ಯಗಳೆಲ್ಲ ಹೇಗೆ ನಡೀತಿವೆ ಮಿಸ್ಟರ್ ನರಸಿಂಗರಾವ್? ಸ್ಪರ್ಧೆಗೆ 5,000 ಫೋಟೋಗಳು ಬಂದಿದ್ವು ಸರ್. ಅವುಗಳಲ್ಲಿ 5 ಜೋಡಿಗಳನ್ನ ಸೆಲೆಕ್ಟ್ ಮಾಡಿ ನಮ್ಮ ಹೋಟೆಲ್ಗೆ ಇನ್ವೈಟ್ ಮಾಡಿದ್ದೇವೆ. ಆ ಫೋಟೋಸ್ ಅಲ್ಲಿವೆ. ಮಿಸ್ಟರ್ ನರಸಿಂಗರಾವ್ ಸರ್, ನಾ ಇಲ್ಲಿರೋ ತನಕ ಫ್ರೀಯಾಗಿ ಓಡಾಡ್ಕೊಂಡಿರ್ಬೇಕು ಅಂತಿದ್ದೀನಿ. ಹೋಟೆಲ್ ಆವರಣದೊಳಗೆ ನಾವು ಓಡಾಡ್ಕೊಂಡಿರ್ಬೇಕಾದ್ರೆ ನಮ್ಮ ಸ್ಟಾಫ್ ನನಗೆ ವಿಶ್ ಮಾಡೋದಾಗ್ಲಿ ಮಾತಾಡಿಸೋದಾಗ್ಲಿ ಮಾಡ್ಕೊಡ್ದು. ಒಬ್ಬ ಲಾಡ್ಜರ್ ಥರ ನಾ ಇರ್ತೀನಿ. ನೀವು ಅಷ್ಟೇ, ಏನಾದ್ರು ಮಾತಾಡಬೇಕಾದ್ರೆ ಆಫೀಸ್ ಒಳಗೆ ಬಂದೇ ಮಾತಾಡ್ತೀನಿ. ಸರಿ ಸರ್. ನಾನಿಲ್ಲಿದ್ದೀನಿ ಅಂತ ಯಾರು ಹೇಳಿದ್ರು? ನಿಮ್ಮ ಅಮ್ಮ. ಅಮ್ಮ ಏನ್ ಸಿಕ್ಕಿದ್ಲು? ಮನೆಯಲ್ಲಿ. ಮನೆಯಲ್ಲಿ ಅಂದ್ರೆ? ನಾನು ನಿಮ್ಮ ಮನೆಗೆ ಹೋಗಿದ್ದೆ. ಓ, ನಿಮ್ಮಂಥ ಶ್ರೀಮಂತರು ನಮ್ಮಂಥವ್ರ ಮನೆಗೆ ಬರೋದು ನಿನ್ನ ಗೌರವಕ್ಕೆ ತಡೆಯುತ್ತಾ? ಆ ತಪ್ಪು ಸಾಲ್ದು ಅಂತ ನನ್ನನ್ನು ಹುಡುಕೊಂಡು ಈ ರೂಮ್ವರೆಗೂ ಬಂದಿದ್ಯಲ್ಲ, ನಿನ್ನ ಘನತೆ ಗತಿಯೇನು? ಯಾಕೆ ತಾತ ಮಾತಾಡ್ತಿಲ್ಲ? ಮಾತಾಡು, ಇನ್ನು ಏನೇನ್ ಬೇಕೋ ಎಲ್ಲ ಮಾತಾಡು. ನಿಮ್ಮಂಥ ಶ್ರೀಮಂತರ ಹತ್ರ ಮಾತಾಡೋ ಮಾತು ಎಂದೋ ಮುಗಿದೋಯ್ತು. ಪಾರ್ವತಿ, ನಾನು ವಯಸ್ಸಿನಲ್ಲಿ ದೊಡ್ಡವನಾದರೂ ದೊಡ್ಡತನ ನಾ ಉಳಿಸ್ಕೊಳ್ಳಿಲ್ಲಮ್ಮ. ನನ್ನಿಂದ ನಿನಗೂ ನಿಮ್ಮಮ್ಮನಿಗೂ ತುಂಬಾ ಅನ್ಯಾಯ ಆಗಿದೆ. ನಾನು ಮಾಡಿದ ತಪ್ಪಿನಿಂದ ನಿಮ್ಮಮ್ಮ ಬೇರೆಯವ್ರ ಮನೇಲಿ ಅಡಿಗೆಗಳ ಕೆಲಸ ಮಾಡಬೇಕಾ ಬಂದ್ಬಿಡ್ತು, ನೀನು ಈ ರೀತಿ ಅಲಿಬೇಕಾ ಬಂದ್ಬಿಡ್ತು. ನಿಮ್ಮಿಬ್ಬರನ್ನು ನೆನೆಸ್ಕೊಂಡಾಗಲೆಲ್ಲ ನನ್ನ ಮನಸ್ಸಾಕ್ಷಿ ನನ್ನ ಹೃದಯನ ಕತ್ತಿಯಿಂದ ಇರಿದಾಗುತ್ತೆ. ಗಾಣಿಗರೋನ ಅಯ್ಯೋ ಅಂತಂದ್ರೆ ನೆತ್ತಿ ತಂಪಾಗುತ್ತಾ? ಹಾಗನ್ಬೇಡ ಪಾರ್ವತಿ, ನಡೆದದನ್ನ ಇಬ್ರು ಮರ್ತು ಬಿಡೋಣ. ತಪ್ಪನ್ನ ಕ್ಷಮಿಸೋದು ದೊಡ್ಡ ಗುಣ. ನನಗಾ ದೊಡ್ಡ ಗುಣ ಇಲ್ಲ ತಾತ. ತಾತ ಅಂದ್ಯಲ್ಲ, ಆ ಸಂಬಂಧಕ್ಕಾರೋ ಬೆಲೆ ಕೊಟ್ಟು ಮನೆಗೆ ಬಾ. ನಿನ್ನ ನಿಮ್ಮಮ್ಮನ್ನ ದೂರ ಮಾಡ್ಕೊಂಡು ಮನಃಶಾಂತಿ ಕಳ್ಕೊಂಡಿರೋ ನನಗೆ ಕಡಗಾಲದಲ್ಲಾದ್ರೂ ಸ್ವಲ್ಪ ನೆಮ್ಮದಿ ಸುಖಾಗಿ ಮಾಡು. ಈಗಲೂ ನಿನ್ನಮ್ಮನ್ನ ಪ್ರೀತಿಯಿಂದ ಕರಿತಿಲ್ಲ, ನಿನಗೆ ನೆಮ್ಮದಿ ಸಿಕ್ಬೇಕು ಅನ್ನೋ ಸ್ವಾರ್ಥದಿಂದ ಬಾ ಅಂತಿದ್ಯಾ, ಅಷ್ಟೇ ತಾನೆ? ಏನಂದೆ? ಸ್ವಾರ್ಥ? ಹೌದು, ಸ್ವಾರ್ಥಿ, ಕೆಟ್ಟವನು, ಅಯೋಗ್ಯ, ಮೋಸಗಾರ, ಮನೆ ಆಳ. ನೀನು ನನ್ನ ಮೊಮ್ಮಗಳು, ನಿನ್ನ ಮೈನಲ್ಲಿ ಹರಿತಿರೋದು ನನ್ನ ರಕ್ತಾನೆ, ತಿಳ್ಕೋ. ನನಗಾಗಿರೋ ವಯಸ್ಸನ್ನು ಮರೆತು ತಪ್ಪಾಯ್ತು ಮನೆಗೆ ಬಾಮ್ಮ ಅಂತ ಕೇಳ್ಕೋತಿದ್ರು ಕೂಡ ಹಳೆ ದ್ವೇಷನ ಸಾಧಿಸ್ತಿದೆಯಲ್ಲ, ಇದು ಒಳ್ಳೆ ಹೆಣ್ಣಿನ ಲಕ್ಷಣನ? ಮಾತು ಮಾತುಗೂ ಮೋಸ ಮಾಡದೆ ಅನ್ಯಾಯ ಮಾಡದೆ ಅಂತ ತಿವಿತಿದೆಯಲ್ಲ, ಈಗ ನೀನ್ ಮಾಡ್ತಿರೋದೇನು? ಮದುವೆ ಆಗದೆ ಇದ್ರು ಕೂಡ ಯಾವನೋ ಒಬ್ಬನ ಗಂಡ ಅಂತ ಹೇಳಿ ಕರ್ಕೊಂಡು ಬಂದು ದೊಡ್ಡ ಸಂಸ್ಥೆಗೆ ಚೀಟು ಮಾಡ್ತಿದೆಯಲ್ಲ, ಇದು ನಡವಳಿಕೆ ಏನು ತಾತ? ಇಂಥ ಒಂದು ಹೋಟ್ಲಲ್ಲಿ ಒಂದು ರೂಮ್ನಲ್ಲಿ ಯಾವನೋ ಒಬ್ಬ ಗಂಡಸಿನ ಜೊತೆಲಿ ಇದೆಯಲ್ಲ, ನಾನು ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಿನ್ನ ಮರ್ಯಾದೆ ಏನಾಗುತ್ತೆ ಅನ್ನೋ ಪರಿಗೆ ನಿನಗಿದೆಯೇನು? ತಾತ, ಹಾಗೆ ಮಾತಾಡಬೇಡಿ, ಅವ್ರ ವಿಷಯ ನಿಮಗೆ ಗೊತ್ತಿಲ್ಲ, ಅವ್ರು ಎಂಥ ಗುಡುವಂತರು ಅಂತ ನನಗೆ ಗೊತ್ತು. ಅಂಥ ವಿಶ್ವಾಮಿತ್ರನೇ ಮೇನಕೆ ನೋಡಿ ತಪಸ್ಸನೆ ಕೈ ಬಿಟ್ಟ ಅಂದಮೇಲೆ ಅವನ್ಯಾವ ಮಹಾಲೆಕ್ಕ, ನೀನ್ಯಾವ ಮಹಾಲೆಕ್ಕ? ಹೌದು, ನಾವು ಲೆಕ್ಕಕ್ಕಿಲ್ಲ, ನಾವು ಒಳ್ಳೆಯವರಲ್ಲ. ವಿ ಆರ್ ಚೀಟ್ಸ್, ವಿ ಆರ್ ಬ್ಲಗರ್ಸ್. ಬೇಕಾದ ಮಾಡ್ತೀವಿ, ಬೇಕಾದಾಗಿರ್ತೀವಿ, ಅದನ್ನು ಕೇಳೋದಕ್ಕೆ ನೀನ್ ಯಾರು? ಸಂಬಂಧನೆ ಬೇಡ ಅಂತ ದೂರ ತಳ್ಳಿದ ಮೇಲೂ ನಾನು ಹೇಗಿರ ನಿನಗೇನು? ನಿನ್ನ ಸಹವಾಸನೆ ಬೇಡ ಅಂತ ದೂರ ಬಂದ ಮೇಲೂ ಹುಡುಕ ಒಂದು ಆಕ್ಷೇಪಣೆ ಮಾಡ್ತಾ ಇದೆಯಲ್ಲ, ನಿನ್ನ ನಿನ್ ಯಾರು ಕರೆಸಿದ್ರು? ಗೆಟ್ ಔಟ್, ಓ ಪ್ಲೀಸ್ ಗೆಟ್ ಔಟ್. ಭಾರತಿ, ನಾವು ತಕ್ಷಣ ಮದುವೆ ಮಾಡ್ಕೋಬೇಕು. ನಡೀರಿ, ಯಾವ್ದಾರು ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಡು ಬರೋಣ.
ಮಾತಾಡಿದ ಯಾರು ಕೇಳಿಸ್ಕೊಂಡ್ಬಿಟ್ರೆ ನಮ್ಗೆ ಇನ್ನೂ ಮದ್ವೆ ಆಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾವು ತಕ್ಷಣ ಮದುವೆ ಮಾಡ್ಕೋಬೇಕು ಅಷ್ಟೇ. ನಿನ್ಗೇನಾರು ತಲೆಗೆಲ್ಲ ಕೆಟ್ಟಿದ್ಯಾ ನೆಟ್ಟಿದ್ಯಾ ಅಂತ ಅಲ್ಲ, ಇದ್ದಕ್ಕಿದ್ದ ಹಾಗೆ ಎಷ್ಟು ಒಳ್ಳೆ ಬುದ್ಧಿ ನಿನ್ಗೆ ಯಾಕೆ ಬಂತು? ಯಾಕೆ ಏನು ಅಂತ ಕೇಳಬೇಡಿ, ನನ್ನ ಮನಸ್ಸಿಗೆ ಅನ್ನಿಸ್ತು ಹೇಳ್ದೆ. ಏನ್ರಿ, ನನ್ನ ಮದುವೆ ಮಾಡ್ಕೊಳಕ್ ನಿಮ್ಗೆ ಇಷ್ಟ ಇಲ್ವಾ? ಪಾರು, ನನಗೆ ಇಷ್ಟ ಇಲ್ಲದೆ ನಿನ್ನ ಜೊತೆಲಿ ಬರ್ತಿದ್ನಾ, ನಾನು ಹೇಗಿರ್ತಿದ್ನ? ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ. ಕವಿತೆ ಎಂಥ ಕವಿತೆ ರಸಿಕರಾಡೋ ನುಡಿಗಳಂತೆ, ನಿನ್ನ ಕವಿತೆ ಎಂಥ ಕವಿತೆ ರಸಿಕರಾಡೋ ನುಡಿಗಳಂತೆ, ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ, ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ, ಜೀವ ಜೀವ ಅರಿತು ಬೆರೆತು ಸುಖವ ಕಾಣುವಂತೆ, ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ. ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ. ಸುಮವು ಅರಳುವಂತೆ ಪ್ರಣಯ ಗಂಧ ಚೆಲ್ಲುವಂತೆ, ಪ್ರೇಮ ಸುಮವು ಅರಳುವಂತೆ ಪ್ರಣಯ ಗಂಧ ಚೆಲ್ಲುವಂತೆ, ಕಂಗಳೆರಡು ದುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ, ಕಂಗಳೆರಡು ಿಯಾಗಿ ಭ್ರಮರ ಗೀತೆ ಹಾಡುವಂತೆ, ಜೇನಿಗಾಗಿ ತುಟಿಗಳೆರಡು ಸನಿಹ ಸೇರುವಂತೆ, ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ. ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲ. ಜನರಲ್ ಮ್ಯಾನೇಜರ್, ನಾನು ರೀ ಮಾತಾಡೋದು. 601 ರೂಮ್ದು ಡೂಪ್ಲಿಕೇಟ್ ಕೀನ ಗುಟ್ಟಾಗಿ ಈಗಲೇ ನನ್ನ ಹತ್ರ ಕಳಿಸ್ಕೊಡಿ.
ಹೌದಪ್ಪ, ಈಗ ನನಗೆ ಸ್ಪಷ್ಟವಾಗಿ ಎಲ್ಲ ಅರ್ಥವಾಗ್ತಾ ಇದೆ. ಆವತ್ ಪಾರ್ಕ್ನಲ್ಲಿ ನಿಮ್ಮ ಮಗುನ ನೋಡಿ ನಮ್ಮ ಮಗು ಅನ್ಕೊಂಡಿರ್ಬೇಕು. ಆ ಮಗುನ ನಮಗ್ ಒಪ್ಸೋಕ್ ಬಂದಿದ್ರು, ತಪ್ಪು ತಿಳಿದ ಮೇಲೆ ಇಬ್ರು ಹೊರಟು ಹೋದ್ರು. ಆದ್ರೆ ಅವ್ರು ಯಾರು ಏನು ಅಂತ ನಾನು ಕೇಳಲಿಲ್ಲ. ಹಾಗಾದ್ರೆ ನನ್ನ ಮಗು ಈಗ ಎಲ್ಲಿದ್ಯೋ ಹೇಗಿದ್ಯೋ? ಅಪ್ಪ, ಮಗು ಜ್ವರ ಬಂದಿದೆ. ಹೌದಾ? ನೋಡಿ. ಹೌದಲ್ಲ, ಹಣೆ ತುಂಬಾ ಸುಡ್ತಾ ಇದೆಯೇ. ಇದೇನ್ ಮಾಡುದು? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು. ಮಗನ್ ಕರ್ಕೊಂಡು ಹೋಗ್ತಾರೆ? ಬೇರೆ ದಾರಿ ಜಿದ್ದು ಸರ್ ನೋಡಿದ್ರೆ. ಹಾಗಂತ ಸುಮ್ಮನೆ ಇರಕ್ಕಾಗತ್ತಾ? ಮೊದಲೇ ತಾಯಿ ಬಿಟ್ಟು ಬಂದಿರೋ ಮಗು, ಇಲ್ಲಿ ಕೊಡು, ನಾನು ಕರ್ಕೊಂಡು ಹೋಗ್ತೇನೆ. ಬೇಡಮ್ಮ 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 ಬೇಡಮ್ಮ. ಹಲೋ ಮಿಸ್ಟರ್ ಪಾಂಡ್ರಂಗ, ಎಲ್ಲಿಗೆ ಹೊರಟಿದ್ದೀರಿ? ಮಗು ಹುಷಾರಲ್ವೇನು? ಸ್ವಲ್ಪ ಜ್ವರ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದೇನು, ಕಾರ್ನಲ್ ಡ್ರಾಪ್ ಮಾಡ್ತೀನಿ, ಬನ್ನಿ. ಪರವಾಗಿಲ್ಲ ಸರಿ. ಅಯ್ಯೋ, ಡಾಕ್ಟರ್ ಬಂದು ತುಂಬಾ ದೂರ ಇದೆ, ಸಂಕೋಚ ಪಟ್ಕೊಬಿಡಿ, ಬನ್ನಿ ಬನ್ನಿ. ಥ್ಯಾಂಕ್ ಯು ಸರ್. ಸರ್, ಪಾಂಡ್ರಂಗ ಅಂತ ನನ್ನ ಹೆಸರು ಕರೆದ್ರಲ್ಲ, ನಿಮ್ಗೆ ಹೇಗೆ ಗೊತ್ತು? ಗೊತ್ತು ಮಾಡ್ಕೋಬೇಕು ಅಂತಂದ್ರೆ ಎಂಥ ವಿಷಯವಾದರೂ ಸರಿ ಸುಲಭ ಗೊತ್ತು ಮಾಡ್ಕೋಬಲ್ಲೆ. ಅದ್ಯಾಗೆ? ನಾನೊಬ್ಬ ದೊಡ್ಡ ಅಸ್ಟ್ರಾಲಜರ್ ಕಣ್ರಿ, ಫೇಸ್ ರೀಡಿಂಗ್ ಎಕ್ಸ್ಪರ್ಟ್, ರಷ್ಯಾ ದೇಶದ ಪ್ರಖ್ಯಾತ ಫೇಸ್ ರೀಡಿಂಗ್ ಎಕ್ಸ್ಪರ್ಟ್. ಇವರು ಚೊಪ್ಪೋಸ್ಕಿ ಹೆಸರು ಕೇಳಿಲ್ಲ? ಅವ್ರ ಹತ್ರ 10 ವರ್ಷ ಇದ್ದೆ, 15 ದಿವಸದಿಂದ ಈ ಹೋಟ್ಲಲ್ಲಿ ಕ್ಯಾಂಪ್ ಮಾಡಿದ್ದೀನಿ. 15 ದಿವಸದಿಂದ ಈ ಹೋಟೆಲ್ನಲ್ಲಿ ಇದ್ದೀರಾ? ಹೌದು. ಈಗ ನಿಮ್ ಫೇಸ್ ರೀಡಿಂಗ್ ಹೇಳ. ನಿಮ್ಮ ಹೆಸರು ಮಿಸ್ಟರ್ ಪಾಂಡರಂಗ್, ಊರು ಮೈಸೂರು, ಒಂದು ಹುಡುಗಿ ಜೊತೆಲಿ ಬಂದಿದ್ದೀರಿ, ಆಕೆ ಹೆಸರು ಪಾರ್ವತಿ. ನಿಮ್ಮಿಬ್ಬರು ಮದುವೆ ಆಗಿಲ್ಲ, ಈ ಮಗುನೂ ನಿಂತಲ್ಲ, ಒಂಥರ ವಿಚಿತ್ರವಾದ ಸಂಸಾರ. ಸರ್ ಸರ್, ಇದೆಲ್ಲ ಫೇಸ್ ರೀಡಿಂಗ್ ಇಂದ ಸಾಧ್ಯನಾ? ವೈ ನಾಟ್, ಬುಕ್ ರೀಡಿಂಗ್ ಇಂದ, ಫೇಸ್ ರೀಡಿಂಗ್ ಇಂದ ಏನ್ ಬೇಕಾದ್ರೂ ತಿಳ್ಕೋಬಹುದು. ಡಾಕ್ಟರ್ ಮನೆ ಬಂತು, ನಿಲ್ಸಪ್ಪ. ಬರು ಡಾಕ್ಟರ್. ನೋಡಿದ್ರ? ನೋಡಿದೆ, ಔಷಧ ಕೊಟ್ಟಿದ್ದಾರೆ, ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಜ್ವರ ಇಳಿದು ಹೋಗುತ್ತೆ ಅಂತ ಹೇಳಿದ್ದಾರೆ. ಮಲಗಿಸೋಣ. ಇಷ್ಟು ಬೇಗ ಹೇಗ್ ಬಂದ್ರಿ? ಬಾರು, ನಾನು ಹೋಟೆಲ್ ಗೇಟ್ ಹತ್ರ ಹೋಗ್ತಾ ಇದ್ದ ಹಾಗೆ ಆಪತ್ ಬಾಂಧವನಾಗಿ ಒಬ್ಬ ಮುದುಕ ಕಾರ್ ತಗೊಂಬಂದ, ಅದಕ್ಕೆ ಇಷ್ಟು ಬೇಗ ಬರೋದಕ್ಕೆ ಅವಕಾಶ ಆಯ್ತು. ಮುದುಕನ? ಯಾರು? ಅವ್ನು ಯಾವನು ಇಂಟರ್ನ್ಯಾಷನಲ್ ಅಸ್ಟ್ರಾಲಜರ್ ಅಂತೆ. ನನ್ನ ಮುಖ ನೋಡ್ತಾ ಇದ್ದ ಹಾಗೆ ನನ್ನ ಹೆಸರು, ಬಂದಿರೋ ಕೆಲಸ, ಜೊತೆಲಿರೋ ನಿನ್ ಹೆಸರು, ಮದುವೆ ಆಗದೆ ಇರೋ ಗುಟ್ಟು ಎಲ್ಲ ಹೇಳ್ಬಿಟ್ಟ. ನನಗಂತೂ ಆಶ್ಚರ್ಯವೇ ಆಶ್ಚರ್ಯ. ನಿಮ್ಮ ಆಶ್ಚರ್ಯ ಇರ್ಲಿ, ನಾಳೆ ನಮಗ್ ಪ್ರೈಸ್ ಬರೋ ಟೈಮಲ್ಲ ಆ ಮುದುಕ ಎಲ್ಲಾನು ಹೇಳ್ಬಿಟ್ರೆ ನಮ್ಗತ್ತೇನು? ಲಕ್ಷ ರೂಪಾಯಿ ಕೈ ಬಿಟ್ಟು ಹೋಗುತ್ತಲ್ರಿ. ಹೌದಲ್ಲ, ಅಯ್ಯೋ, ನನಗೆ ಗುಟ್ಟು ಹೊಳಿಲೇ ಇಲ್ವಲ್ಲ. ಏನು ಯೋಚನೆ ಮಾಡ್ಬೇಕಾಗಿಲ್ಲ, ಆ ಮುದುಕ ಈ ಹೋಟೆಲ್ನಲ್ಲಿ ನಿಲ್ಕೊಂಡಿದ್ದಾನೆ. ನಾಳೆ ಬೆಳಗಾಗುತ್ತೋ ಆತನ ಮೀಟ್ ಮಾಡಿ, ಅಪ್ಪ ಪುಣ್ಯಾತ್ಮ ದಯವಿಟ್ಟು ಗುಟ್ಟನ್ನ ಯಾರಿಗೂ ಹೇಳ್ಬೇಡಪ್ಪ ಅಂತ ಕೇಳ್ಕೊಂಡ್ಬಿಟ್ರೆ ಯಾರಿಗೂ ಹೇಳೋದಿಲ್ಲ. ಬಹಳ ಒಳ್ಳೆ ಮುದುಕ, ಇದು ನನ್ನ ಫೇಸ್ ರೀಡಿಂಗ್. ಸರ್ ಸರ್ ಸರ್, ಗುಡ್ ಮಾರ್ನಿಂಗ್ ಸರ್. ಓ ಮಿಸ್ಟರ್ ಪಾಂಡರಂಗ, ಈಜಕ್ಕೆ ಬಂದೇನು? ನನಗೆ ಈಜೋ ಶಕ್ತಿ ಎಲ್ಲಿದೆ ಸರ್? ಸಂಸಾರ ಸಾಗರದಲ್ಲಿ ಮುಳುಗ ಹೋಗ್ಬಿಟ್ಟಿದ್ದೀನಿ. ನೆನ್ನೆ ನಿಮ್ ರೂಮ್ ನಂಬರ್ ವಿಚಾರಿಸಲಿಲ್ಲ, ನಿಮ್ ಹೆಸರು ಕೇಳಿಲ್ಲ, ಈ ಹುಡ್ಕೊಂಡು ಹೋಟ್ಲ್ ಎಲ್ಲ ಅಲಿತಾ ಇದ್ದೀನಿ. ಏನ್ ಸಮಾಚಾರ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡು. ನನಗೆ ಈ ಪಾಮಿಸ್ಟ್ರಿಗೆ ಮಿಸ್ಟ್ರಲ್ಲ ನಂಬಿಕೆ ಇಲ್ಲ, ಆದ್ರೂ ನೆನ್ನೆ ನೀವು ಹೇಳಿದ್ದನ್ನ ಕೇಳಿ ನಿಜವಾಗ್ಲೂ ನಾನು ಬೆರಗಾಗ್ಬಿಟ್ಟೆ. ರಿಯಲಿ ಇಟ್ ವಾಸ್ ಎ ಪ್ಲಸೆಂಟ್ ಶಾಕ್ ಟು ಮಿ. ಶಾಲ್ ಐ ಗಿವ್ ಯು ಒನ್ ಮೋರ್ ಪ್ಲಸೆಂಟ್ ಶಾಕ್? ನೀವಿಬ್ರು ಆನಂದ ಎಂಟರ್ಪ್ರೈಸಸ್ ಅವರ ಆದರ್ಶ ದಂಪತಿಗಳ ಸ್ಪರ್ಧೆಗೆ ಬಂದಿದ್ದೀರಿ, ಗ್ಯಾರಂಟಿ ನಿಮ್ ಜೋಡಿಗೆ ಪ್ರೈಸ್ ಸಿಗೋದು. ಹೌದಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದಕ್ಕೆ ನೀವು ತೊಂದರೆ ಮಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ನಾನು ಇಲ್ಲಿ ಬಂದಿದ್ದು. ನಾನು ತೊಂದರೆ ಮಾಡ್ತೇನೆ? ಈ ಅಭಿಪ್ರಾಯ ನಿಮಗೆ ಯಾಕೆ ಬಂತು? ನೆನ್ನೆ ನಮ್ಮಿಬ್ಬರಿಗೂ ಮದುವೆ ಆಗಿಲ್ಲ ಅಂತ ತಾವು ಹೇಳ್ಬಿಟ್ರಿ.
ಇದೇ ಮಾತನ್ನ ನೀವು ಬೇರೆಯವ್ರ ಹತ್ರನೂ ಹೇಳಿದ್ರೆ ಒಬ್ಬರಿಂದ ಒಬ್ಬರು ಕಿವಿಗೆ ತಲುಪಿ ಏನಾದರೂ ಅನಾಹುತ ಆದರೆ ಖಂಡಿತ ಹೇಳಲ್ಲ. ಥ್ಯಾಂಕ್ ಯು ಸರ್. ಅದು ಸರಿ, ಮನಸ್ಸಲ್ಲಿ ಇಷ್ಟೊಂದು ಭಯ ಇರೋ ನೀನು ಈ ಸೆಟಪ್ ಯಾಕೆ ಮಾಡ್ಕೊಂಡ್ಬಂದೆ? ಪ್ರಾಬ್ಲಮ್ ಸರ್, ಮದುವೆ ಟೈಮ್ನಲ್ಲಿ ಒಡವೆ ಹಾಕಲಿಲ್ಲ ಅನ್ನೋ ಕೋಪಕ್ಕೆ ನಮ್ಮ ಭಾವ ನನ್ನ ತಂಗಿನ ಮನೆ ಬಿಟ್ಟು ಓಡಿಸ್ಬಿಟ್ಟಿದ್ದಾನೆ. ಈಗ ಮತ್ತೆ ಆಕೆನ ಗಂಡನ ಮನೆಗೆ ಸೇರಿಸ್ಬೇಕು ಅಂದರೆ ಏನಿಲ್ಲ ಅಂದ್ರೆ ಒಂದು 25,000 ರೂಪಾಯಿ ಚಿನ್ನ ಖರ್ಚು ಮಾಡಬೇಕು. ಈಗ ಮನೆಯಲ್ಲಿ ನಾನೇ ದೊಡ್ಡವನು, ಡಿಗ್ರಿ ತಗೊಂಡಿದ್ರು 2 ವರ್ಷದಿಂದ ಒಂದು ಕೆಲಸ ಕೂಡ ಸಿಕ್ಕಿಲ್ಲ. ಮನೆಯಲ್ಲಿ ತಾಯಿ ತಂಗಿ ಹಾಸಿಗೆ ಹಿಡಿದಿರೋ ಅಜ್ಜಿ. ನಿಜವಾಗ್ಲೂ ಕಷ್ಟನಪ್ಪ. ಸರಿ, ನನ್ನ ಕಥೆ ಕೇಳೇ ಹೇಗಂತೀರಿ? ಪಾಪ ಹುಡುಗಿ ಕಥೆ ಏನಾದ್ರು ಕೇಳ್ಬಿಟ್ಟು ನೀವು ಕಣ್ಣು ನೀರೇ ಹಾಕಿಬಿಡ್ತೀರಿ. ಯಾಕೆ? ಆ ಹುಡುಗಿ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಅಂತೆ ಸರ್, ಅವ್ರ ತಾತ ಲಕ್ಷಾಧೀಶ್ವರನಂತೆ. ಬ್ಲಾಕ್ ಆರ್ಟ್ ಸರ್. ಈ ಹುಡುಗಿನ ತನ್ನ ಮಗನಿಗೆ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವುದೋ ಒಂದು ದೊಡ್ಡ ಸಂಬಂಧ ಸಿಕ್ತು ಅಂತ ಕೈ ಕೊಟ್ಟು ಬಿಡದೆ ರ್ಯಾಸ್ಕಲ್. ಮನುಷ್ಯನೇ ಸರ್ ಅವನು. ಮುದುಕರು ಬೈಯೋದಿರಲಿ, ಮೊದಲು ವಿಷಯ ಅದೇನು ಹೇಳಪ್ಪ? ಅಲ್ಲ ಸರ್, ಲಗ್ನ ಪತ್ರಿಕೆ ಆಗಿದ್ದ ಸಂಬಂಧನ ಮುರಿದು ಹೆತ್ತ ಮಗಳ ತಲೆ ಮೇಲೆ ಮಣ್ಣು ಸುರಿದ ಆ ಮುದುಕನ್ನ ನಾನಾಗ ಹೊತ್ತು ಸುಮ್ಮನೆ ಬೈತಾ ಇದ್ದೀನಿ. ನೀವೇ ಆಗಿದ್ರೆ ಚಾಕರಿಸಿ ಹುಗಿದು ಬಿಡ್ತಾ ಇದ್ರಿ. ಆ ಕೆಲಸ ನೀವು ಮಾಡ್ತಿದೀಯಲ್ಲ, ಆಮೇಲೆ ಮುದುಕನ ಮೇಲೆ ಇವಳು ಸೆಂಟಿಮೆಂಟ್. ಏನು? ಅವಳ ಅಮ್ಮನ ಮದುವೆನಲ್ಲಿ ಆತ ಒಂದು ವಜ್ರದ ಹಾರ ಕೊಟ್ಟಿದ್ದಂತೆ, ಕಷ್ಟ ಬಂದಾಗ ಅದನ್ನು ಅಡ್ಬಿಟ್ಟು ಬಿಟ್ಟಿದ್ದಾರೆ. ಬುಡ್ಡಿ ಎದ್ವಾ ತದ್ವಾ ಬೆಳೆದು ಬಿಟ್ಟಿದ್ದಾರೆ. ಸಾಯದ್ರೊಳಗಾಗಿ ತಂದೆ ಕೊಟ್ಟರು ಉಡುಗೊರೆನೆ ಹೇಗಾದ್ರೂ ಮಾಡಿ ಬಿಡಿಸ್ಕೋಬೇಕು ಅಂತ ಆ ಅಮ್ಮ, ತನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ಬಿಡಿಸ್ಕೊಡ್ತೀನಿ ಅಂತ ಈ ಹುಡುಗಿ. ಈ ಸೆಂಟಿಮೆಂಟ್ಗೋಸ್ಕರ ಇಷ್ಟು ರಿಸ್ಕ್ ತಗೊಂಡು ಈ ಹುಡುಗಿ ನನ್ನ ಜೊತೆನಲ್ಲಿ ಬಂದ್ಬಿಟ್ಟಿದ್ದಾಳೆ. ಅಯ್ಯೋ ಪಾಪ ಸರ್, ಸತ್ಯವಾಗಿ ಹೇಳ್ತೀನಿ, ಇವತ್ತಿನ ದಿನ ನ್ಯಾಯವಾಗಿ ಸಂಪಾದನೆ ಮಾಡ್ತೀನಿ ಅಂದ್ರೆ ಮಣ್ಣು ತಿನ್ನಬೇಕಾಗುತ್ತೆ. ನಮ್ಮಮ್ಮ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿ ಮುಂದೆ ಕೂತ್ಕೊಂಡು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡಿದ್ದು ಹಾಡಿದ್ದೆ, ಕುಂಕುಮಾರ್ಚನೆ ಮಾಡಿದ್ದು ಮಾಡಿದ್ದೆ. ಆ ಲಕ್ಷ್ಮೀ ದೇವಿ ನಮ್ಮಂಥವ್ರ ಮನೆಗೆ ಬರ್ತಾಳ, ನಾನು ಹೇಳ್ದಲ್ಲ ಆ ಮುದುಕ ಅಂಥವ್ರ ಮನೆಗೆ ಹುಡುಕೊಂಡು ಹೋಗ್ತಾಳೆ. ಸಾರಿ ಸರ್, ಬೋರ್ ಮಾಡಿದೆ ಅಂತ ಕಾಣುತ್ತೆ. ನೀವು ಕೇಳಿದ್ರಿ, ನಾನು ಹೇಳಿದೆ, ಬರ್ತೀನಿ ಸರ್. ಸರ್, ಅದೇ ನಾನು ಹೇಳಿದ್ನಲ್ಲ ಆ ಹುಡುಗಿ ನನ್ನ ವಿಷಯ. ಯಾರ ಹತ್ರ ಹೇಳಿಬಿಡಿ ಸರ್. ಇಲ್ಲ ಬನ್ನಿ ಸರ್, ಬನ್ನಿ ಸರ್. ಅವರು ನಾನು ನಿಮ್ಗೊಂದು ಹ್ಯಾಪಿ ನ್ಯೂಸ್ ತಿಳಿಸೋಕ್ಕೋಸ್ಕರ ಬಂದಿದ್ದೀನಿ ಇವಾಗ. ಹೇಳಿ ಸರ್. ಇದು ನಿಮ್ಮೊಬ್ಬರಿಗೆ ಹೇಳೋದಲ್ಲ, ನಿಮ್ಮ ಧರ್ಮಪತಿನೂ ಜೊತೆಯಾಗಿರ್ಬೇಕು. ದಯವಿಟ್ಟು ಕರೀರಿ ಅವ್ರನ್ನ. ಸರಿ, ಬಾರು ಬಾರು. ಬರ್ತಾ ಇದ್ದೀನಿ. ಕಾಫಿ ತಗೋತೀರಾ? ಕಾಫಿ ಬೋರ್ನ್ ಬಿಟ್ಟ ನನಗೆ ಜನರಲ್ ಮ್ಯಾನೇಜರ್ ಬಾರಂದ ಹೊಟ್ಟ ನನಗೆ ಉಪಚಾರ ಮಾಡ್ತಿದ್ದೀರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನಮಸ್ಕಾರ. ನಮಸ್ಕಾರ ಅಬ್ಬ, ನಮಸ್ಕಾರ. ಇದನ್ನ ತಾವ್ ತಿಳ್ಕೊಳಾಗ್ಲಿ. ಇದು ತಾವ್, ಇದು ನಮ್ಮ ಆನಂದ ಎಂಟರ್ಪ್ರೈಸಸ್ ನವರು ನಡೆಸಿದ ಈ ಸ್ಪರ್ಧೆನಲ್ಲಿ ನಮ್ಮ ತೀರ್ಪುಗಾರರು ನಿಮ್ಮನ್ನ ಆಧರಿಸಿದ ದಂಪತಿಗಳು ಅಂತ ಆರಿಸಿದ್ದಾರೆ. ಸಾರಿ ಸರ್. ಓ ನೆವರ್ ಮೈಂಡ್, ನೆವರ್ ಮೈಂಡ್, ಇಟ್ಸ್ ಆಲ್ ಇನ್ ದ ಗೇಮ್. ಕಬಾನ್ ಕಬಾನ್. ಇದನ್ನ ನಾನೇ ತಮಗೆ ಹಾಕ್ತಕ್ಕದ್ದಲ್ಲ, ತಾವು ಪರಸ್ಪರ ಒಬ್ಬರಿಗೊಬ್ಬರು ಹಾಕಬೇಕು. ಈಗ 10 ಗಂಟೆಗೆ ನಾವು ನಿಮಗೆ ಶೂಟ್ ಮಾಡ್ತೇವೆ. ಶೂಟ್? ನೋ ನೋ, ಶೂಟಿಂಗ್ ಅಂದ್ರೆ ಫಿಲ್ಮ್ ಶೂಟಿಂಗ್ ಅಮ್ಮ. ನಾವು ಒಂದು ಅಡ್ವರ್ಟೈಸ್ಮೆಂಟ್ ಫಿಲ್ಮ್ ತಗೊಳ್ತಾ ಇದ್ದೇವೆ ನಾವು, ಅಷ್ಟೇನೆ. ಆದರ್ಶ ದಂಪತಿಗಳು, ಬಾಳಪಾಲಿನಲ್ಲಿ ಉಲ್ಲಾಸದಿಂದ ಹಾರಾಡುತ್ತಿರುವ ಜೋಡಿ ಹಕ್ಕಿಗಳು. ಇವರ ಆನಂದಕ್ಕೆ ಕಾರಣ ಆನಂದ ಟ್ಯಾಲ್ಕಮ್ ಪೌಡರ್. ಆನಂದ ಆನಂದ ಆನಂದ, ಕಣ್ಗಳಲ್ಲಿ ಆನಂದ, ಮನಸ್ಸಿನಲ್ಲಿ ಆನಂದ, ಕುಟುಂಬದಲ್ಲಿ ಆನಂದ, ಬಾಳಿನಲ್ಲಿ. ಬಿಸಿಲಾದರೇನು ಆನಂದ ಛತ್ರಿ ನಮಗಿಲ್ಲವೇನು? ಮಳೆ ಬಂದರೇನು ಬಿಸಿಲಾದರೇನು ಆನಂದ
ಛತ್ರಿ ನಮಗಿಲ್ಲವೇನು? ಎಲ್ಲ ಕಾಲಕ್ಕೂ ನಿಮ್ಮ ಸಂಗಾತಿ ಆನಂದ ಛತ್ರಿ, ಆನಂದ ಛತ್ರಿ, ಆನಂದ ಛತ್ರಿ. ಚಪ್ಪರಿಸಲು ಇಬ್ಬರ ಮನವನ್ನು ಒಂದು ಮಾಡಲು, ಇಬ್ಬರ ಹೃದಯದಿ ಹರುಷ ತುಂಬಲು, ಆನಂದ ಆನಂದ ಇದು ಆನಂದ, ಉಪ್ಪಿನಕಾಯಿ ರುಚಿಯ ನೀಡಲು. ಬಳಲುವವರಿಗೆ ಅಮೃತ ಆನಂದ ಕಾಫ್ ಸಿರಪ್, ಆನಂದ ಟೆಕ್ಸ್ಟೈಲ್, ಶೂಟಿಂಗ್, ಆನಂದ ಸ್ಯಾರಿ, ಆನಂದ ಫ್ಯಾಬ್ರಿಕ್ಸ್, ಆನಂದ ಆನಂದ ಆನಂದ, ಕಂಗಳಲ್ಲಿ ಆನಂದ, ಮನಸ್ಸಿನಲ್ಲಿ ಆನಂದ, ಕುಟುಂಬದಲ್ಲಿ ಆನಂದ, ಬಾಳಿನಲ್ಲಿ ಆನಂದ ಆನಂದ. ಮಿಸ್ಟರ್ ನರಸಿಂಗರಾವ್, ಎಸ್ ಸರ್, ನಿಮಗೊಂದು ಮುಖ್ಯವಾದ ವಿಷಯ ತಿಳಿಸಬೇಕು ಅಂತ. ಎಸ್ ಸರ್. ಈ ಆದರ್ಶ ದಂಪತಿಗಳಿಗೆ ಕೊಡಬೇಕಾದ ಬಹುಮಾನದ ಹಣ ಸರ್ 5 ಲಕ್ಷಕ್ಕೆ ನಾ ಏರಿಸಿದ್ದೀನಿ. 5 lakhs? ಯಾಕೆ ಸರ್? ಖುಷಿಗೆ, ಸಂತೋಷಕ್ಕೆ. ಐ ಸಿ, ನಾನು ಈ ಕಂಪನಿ ಚೇರ್ಮನ್ ತಾನೆ. ಹೌದು ಸರ್, ಇದು ಚೇರ್ಮನ್ ಇಷ್ಟ. ಅವರು ಚೇರ್ಮನ್ ಆದ್ರೆ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್. ಅವರವ್ರ ಇಷ್ಟ ಬಂದ ಹಾಗೆ ನಡ್ಕೊಳ್ಳೋದಕ್ಕೆ ನಿಮ್ಮಪ್ಪ ಏನೋ ಸೋಲ್ ಪ್ರೊಪ್ರೈಟರ್ ಅಲ್ಲ. ಕರೆಕ್ಟ್ ಕರೆಕ್ಟ್. 5 ಲಕ್ಷ ಅಂದ್ರೇನು ಹುಡುಗಾಟನ? ಪ್ರೈಸ್ ತಗೊಳ್ಳೋರೆ ನಿಮ್ ಚಿಕ್ಕಪ್ಪನ ಮಕ್ಕಳ 1 ಲಕ್ಷ ಬಿಸಾಕೋದಕ್ಕೆ ಯಾಕ್ರೆ ಹೀಗೆ ನಿಂತಿದ್ದೀರಾ? ಮಾತಾಡ್ರಿ. ನಾನು ಏನ್ ಮಾತಾಡ್ಲಿ ಆಶಾ? ನಿಮ್ಮಪ್ಪ ಮಾಡಿದ ತಪ್ಪು ತಾನೆ? ಹೌದು. ಮತ್ತೆ ಇಲ್ಲೇ ಏನೋ ನಿಂತಿದ್ದೀರಾ? ನಾನೇನ್ ಮಾಡ್ಲಿ? ನಿಮ್ಮಪ್ಪನ ದಬಾಯಿಸಿ. ಅದಕ್ಕೆ ನೀನಿದೆಯಲ್ಲ ಕೆಟ್ಟಾಗದಕ್ ನಾನು ಗುಮ್ಮನ ಹಾಕಿ ಸುಮ್ಮನೆ ನಿಂತ್ಕೊಳ್ಳಕ್ ನೀವಾ? ಇವ್ರು ಯಾಕೆ ಹೀಗ್ ಮಾಡಿದ್ರು ಅಂತ ನಾನು ತಿಳ್ಕೊಳ್ಳೇಬೇಕು. ಇವಳಲ್ಲಿ ಮಗು ಎತ್ಕೊಂಡು ಹೋಗಿದ್ದು ಇವ್ರೆ. ಆಶಾ, ಹೌದು, ಪ್ರೈಸ್ ಅಮೌಂಟ್ ನ 5 ಲಕ್ಷಕ್ಕೆ ಎನ್ಹ್ಯಾನ್ಸ್ ಮಾಡಿದಿರಲ್ಲ, ಯಾಕೆ? ನನ್ ಸಂತೋಷ, ನನ್ನ ಇಷ್ಟ. ಈ ಕಂಪನಿ ನಿಮ್ ಗ್ರ್ಯಾಂಡ್ ಫಾದರ್ ಪ್ರಾಪರ್ಟಿ ಅಲ್ಲ, ನಮ್ಮಪ್ಪ ಸ್ಟಾರ್ಟ್ ಮಾಡಿರೋ ಸಂಸ್ಥೆ. ನಿಮ್ ಮಗನ ನಾನು ಮದ್ವೆ ಆದ್ನಲ್ಲ ಅನ್ನೋ ದಾಕ್ಷಿಣಿಕೆ ನಮ್ಮಪ್ಪ ನಿಮ್ಮನ್ ಚೇರ್ಮನ್ ಮಾಡಿದ್ರು. ಆಶಾ, ನಾನೇನ್ ಭಿಕಾರಿ ಅಲ್ಲ, ನಮ್ಮಪ್ಪನ ಕಾಲದಿಂದಲೂ ಸುಪ್ಪತ್ಕೆ ಮೇಲೆ ಮಲಗ್ದನು. ಈ ಕಂಪನಿ ಚೇರ್ಮನ್ ಆಗೋದಕ್ಕೆ ನಾನು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಸುರಿದಿದ್ದೀನಿ, ತಿಳಿತೆ? ಇರಬಹುದು, ಕೊಡೋ ಆಸೆ ನಿಮ್ಗಿದ್ರೆ ನಿಮ್ ಸ್ವಂತ ಹಣದಲ್ಲಿ ಕೊಡ್ಬೇಕು, ದೊಡ್ಡಕ್ಕೆ ತೋರಿಸ್ಕೋಬೇಕು. ಏನೋ ಇದು,
ಇವಳು ಹದ್ದು ಮೀರಿ ಮಾತಾಡ್ತಿದ್ರು ನೋಡ್ಕೊಂಡು ತಪ್ಪಿದೆಯಲ್ಲೋ? ದೊಡ್ಡವ್ರ ಹತ್ರ ಮಾತಾಡೋ ರೀತಿನ ಇದು. ಅಪ್ಪ, ಅವಳು ಹೇಳ್ತಾರದ ನ್ಯಾಯ ತಾನೆ? ಎಷ್ಟೇ ಆದ್ರೂ ಅವಳು ಶ್ರೀಮಂತರ ಮನೆ ಹೆಣ್ಣು, ನೀವಾರಿಸಿ ಮದುವೆ ಮಾಡಿದ ಅದೃಷ್ಟ ದೇವತೆ ಅನ್ನಿಸ್ಕೊಳ್ಳಿ. ಓಕೆ ಓಕೆ, ಒಂದು ತಿಳ್ಕೊ ಆಶಾ, ನಾ ಏನ್ ಮಾಡ್ಬೇಕು ಅಂತಿದ್ರು ಅದನ್ನೇ ಮಾಡೋದು. ಐ ಡೋಂಟ್ ಕೇರ್ ಫಾರ್ ಯು ಪೀಪಲ್. ಕುಮಾರ್, ನೀವು ಹೋಗಿ ಜನರಲ್ ಮ್ಯಾನೇಜರ್ನ ಕಳಿಸಿ. ಸರಿ. ಮಿಸ್ಟರ್ ರಾಜಾಚಾರ್, ನಾನಿಲ್ಲಿಗೆ ಬಂದು ಫೈವ್ ಸ್ಟಾರ್ ಹೋಟೆಲ್ ಇಟ್ಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡಿದ್ದೀನಿ. ಹೀಗಿರೋವಾಗ ಈಗ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದೇನೇ ಬಾಬಾ? ಸಾರಿ ಮಿಸ್ಟರ್ ತಮ್ಮಯ್ಯ, ನಿಮ್ ಬುದ್ಧಿ ಇವತ್ತಿದ್ದ ನಾಳೆ ಇರೋದಿಲ್ಲ. ನಿಮ್ಮಂತಹ ಲೂಸು ಆಫ್ ಕ್ರ್ಯಾಕ್ ನಂಬಿ ನಾವು ಲಕ್ಷಾಂತರ ರೂಪಾಯಿ ಹ್ಯಾ ಕೊಡೋದು? ಲೂಸು ಆಫ್ ಕ್ರ್ಯಾಕ್ ಯಾರ್ರಿ ಹಾಗಂತ ಹೇಳಿದ್ದು? ನಮ್ಮ ಮಂಗಪತಿ, ನಿಮ್ ಹೋಟೆಲ್ ಎಸ್ಟೇಟ್ ಮ್ಯಾನೇಜರು. ಮಂಗಪತಿನ? ಆಲ್ರೈಟ್, ಅವನ್ನ ಮರ ಹತ್ತು ಸುಟ್ಟು ನಿಮ್ಮನ್ನ ವಿಚಾರಿಸ್ಕೋತೀನಿ. ಯೋ ಮಂಗಪತಿ, ಯೋ ಮಂಗಪತಿ, ನನ್ ಕ್ರ್ಯಾಕ ಲೂಸಾ ಸಿಬಿಟೂನ ಆರಿ ಹುಚ್ಚಾನೇನೆ ನಾನು? ಏನಾಯ್ತು ಸರ್? ಆ ಪ್ರಸನ್ನ ಫೈನಾನ್ಸರ್ ಮ್ಯಾನೇಜರ್ಗೆ ನಾನು ಹುಚ್ಚ ಅಂತ ನೀನೇ ತಾನೇ ಹೇಳಿದ್ದು? ಏನಯ್ಯ, ಯೋ ನಾನ ಕಾಣಿಸ್ತೀನೇನೆಯ, ನಾನ್ ಹುಚ್ಚ ಏನಯ್ಯ, ನಾ ಹಣೆ ಮೇಲೆ ಬರ್ಕೊಂಡಿದ್ದೀನಿಯ ಏನಯ್ಯ? ಯೋ ನಾನು 20 ಲಕ್ಷ ರೂಪಾಯಿ ಬಿಸ್ನೆಸ್ ಹಾಳು ಮಾಡ್ದಲ್ಲಯ್ಯ, ನಾನ್ ನಿನ್ ಸುಮ್ನೆ ಬಿಡ್ತೀನೇನೆಯ, ಮಾನ್ನಷ್ಟು ಮೊಕದ್ದಮೆ ಹುಡ್ತೀನಿ, ಕೋರ್ಟ್ ಗೆಳೀತೀನಿ, ಬೇಡಿ ತೊಡಿಸ್ತೀನಿ, ಲಾಕಪ್ಪಿ ತೊಳಿಸ್ತೀನಿ. ನೀವ್ ಈ ತರ ಗಲಾಟೆ ಮಾಡೋದನ್ನ ನೋಡಿದ್ರೆ ನೀವು ಹುಚ್ಚ ಅಂತ ಹೇಳಿ ನೀವೇ ಕನ್ಫರ್ಮ್ ಮಾಡ್ಕೊಂಡಾಗತ್ತಷ್ಟೇ. ನಾನ್ ಬಿಸ್ನೆಸ್ ಮಾಡೋ ಜಾಗದಲ್ಲಿ ನೀನ್ ಯಾಕೋ ನಾನು ಹುಚ್ಚ ಅಂತ ಹೇಳಿದ್ದು? ನಾನಲ್ಲ ಸರ್, ಅಮಾವಾಸ್ಯ ಅಮಾವಾಸ್ಯೆ ಬಟ್ಟೆ ಎಲ್ಲ ಹರ್ಕೊಂಡು ಪಲ್ಟಿ ಹೊಡಿತೀರಿ ಅಂತ ನಿಮ್ ಸೋದರಳಿಯ ಪಾಂಡ್ರಂಗ್ರಾವ ಹೇಳಿದ್ರು. ಪಾಂಡ್ರಂಗ್ನ? ಹೌದು, ಸೋದರಳಿಯ ಪಾಂಡ್ರಂಗ್ನ. ಹೌದು ಸರ್. ಯಾವ ರೂಮ್ ನಲ್ಲಿದ್ದಾನೆ ಅವನು? 601. ಬಚಾವಾದಿ, ಬದುಕೋ ಹೋಗು. ಪಾಪ 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 ಪಾಪ, ಇಲ್ಲಿ ಬಾ ಮೈಲ್ 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 ನಿಜವಾಗ್ಲೂ ಇದು ಅದೃಷ್ಟದ ಮಗು ಅಲ್ಲ? ಹೌದ್ರಿ, ಇದು ಬಂದ್ಮೇಲೆ ನಮಗೆ ಪ್ರೈಸ್ ಬಂತು, 1,05,000 ಆಯ್ತು. ನಮ್ ಕಷ್ಟ ಎಲ್ಲ ತೀರ್ತು. ಹೌದು, 2.5 ಲಕ್ಷ ತಗೊಂಡ್ ಏನ್ ಮಾಡ್ತೀಯ? ಅದೆಲ್ಲ ನಿಮ್ಗೆ ಯಾಕೆ? ಹಣನ ಯಾಕೆ ಭಾಗ ಮಾಡ್ತೀರಾ? ಇಲ್ಲ ನಿಮ್ದೆ, ನನ್ನ ಸೇರಿಸಿ. ಹೌದಲ್ಲ, ನಮ್ಮ ಹಣದಲ್ಲಿ ಅದೃಷ್ಟವಂತ ಮಗುಗೂ ಭಾಗ ಇದೆ ಅಲ್ಲ? ಅದೃಷ್ಟದ ಮಗು ಯಾವ್ದೋ ಅವಿವೇಕಿ, ನಿನ್ನ ಆಟ ನನ್ನಂತ ನಡೆಯಲ್ಲ ಕಣೋ. ನಿನ್ ಗುಟ್ಟೆಲ್ಲ ರಟ್ಟಾಗೋಯ್ತು. ಮಾವ ಯಾವನೋ ನಿನ್ ಮಾವ? ಏಯ್, ನಾನ್ ಆಫ್ ಕ್ರ್ಯಾಕೇನು, ಲೂಸೇನು, ಅಮಾವಾಸ್ಯ ಅಮಾವಾಸ್ಯ ಶೆಲ್ಟರ್ ಕೊಂಡು ಲಾಗ ಆಗ್ತೀನೇನು? ಏಯ್, ಯು ಹ್ಯಾವ್ ಸ್ಪಾಯ್ಲ್ಡ್ ಮೈ 20 ಲ್ಯಾಕ್ಸ್ ಬಿಸ್ನೆಸ್. ನನ್ ವ್ಯಾಪಾರಕ್ಕೆ ಕಲ್ಲಾಕಿ ಬಾಯಿ ಮಣ್ಣು ಹಾಕ್ತಿದ್ಯಾ, ಯು ಸ್ಕೌಂಡ್ರಲ್. ನಾನ್ ನೀನ್ ಸುಮ್ನೆ ಬಿಡ್ತೀನಿ ಅನ್ಕೊಂಡ್ಯಾ? ಬಾಡಿಗೆ ಹೆಂಡತಿ, ಬಾಡಿಗೆ ಮಗು, ಬಾಡಿಗೆ ರೂಮು, ಬಾಡಿಗೆ ಹೋಟ್ಲು, ಬಾಡಿಗೆ ಬಿಗ್ಗು, ನ್ಯೂ ರಾಸ್ಕಲ್, ಡಬ್ಬಲ್ ರಾಸ್ಕಲ್. ಏ, 5 ಲಕ್ಷ ರೂಪಾಯಿ ಕಮಾಯಿಸೋಕೆ ಒಂದ್ ಕಂಪನಿ ಚೆಕ್ ಮಾಡ್ತಾ ಇದ್ಯಾ, ಯು ಸ್ಕೌಂಡ್ರಲ್. ನನ್ನ ಉಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಅಂತಿರೋ ನಿನ್ನ ನಾನು ಜೈಲಿಗೆ ಕಳಿಸ್ತೇ ಹೋದ್ರೆ ನನ್ನ ಹೆಸರು ತರಲೆ ತಮ್ಮಯ್ಯನೇ ಅಲ್ಲ ಕಾಣು. ಮ್ಯಾನೇಜರ್, 5 ಲಕ್ಷ ಅಂತ ಅನೌನ್ಸ್ ಮಾಡಿ ಆಗಿದೆ ಮೇಡಮ್. ನಾನು ಹೇಳ್ತಾ ಇದ್ದೀನಿ, ಮತ್ತೆ ಅನೌನ್ಸ್ ಮಾಡಿ 1 ಲಕ್ಷ ಅಂತ. ಎಲ್ಲಾ ಕಡೆಯಲ್ಲೂ ಪಬ್ಲಿಸಿಟಿ ಕೊಟ್ಟು ಆಗಿದೆ, ಈಗ ಮನಸ್ಸು ಬದಲಾಯಿಸಿದ್ರೆ ಕಂಪನಿ ಪ್ರೆಸ್ಟೀಜ್ ಹಾಳಾಗಲ್ಲ? 4 ಲಕ್ಷ ಲಾಸ್ ಮಾಡ್ಕೊಳ್ಳೋದು ಕಂಪನಿ ಪ್ರೆಸ್ಟೀಜ್. ನೀವು ಮಾಡಿರೋ ಕಾಂಪಿಟೇಷನ್ಗೆ ಸಾಕು 1 ಲಕ್ಷ. ಪಾರು, ಇನ್ನು ನಾವಿಲ್ಲಿದ್ದ ಅಪಾಯ. ಆ ತರಲೆ ತಮ್ಮ ಹೋಗಿ ಎಲ್ಲ ಹೇಳ್ಬಿಡ್ತಾನೆ, ನಮ್ ಗುಟ್ಟೆಲ್ಲ ಹೊರಗಡೆ ಬಂದು ಬಿಡ್ತಾರೆ. ಆದಷ್ಟು ಬೇಗ ಈ ಜಾಗನ ಖಾಲಿ ಮಾಡ್ಬೇಕು ನಾವು. ಬನ್ನಿ. ಮ್ಯಾನೇಜರ್, ಮೋಸ, ಭಾರಿ ಮೋಸ. ಬನ್ನಿ ಬನ್ನಿ ಬನ್ನಿ, ಸ್ವಲ್ಪ ಬನ್ನಿ. ಯಾರು ನೀವು? ನಾನ ತೀರ್ಥಮ್ಮಯ್ಯ ಅಂತ, ರಿಯಲ್ ಎಸ್ಟೇಟ್ ಏಜೆಂಟು. ನೋಡಿ, ನೀವೀಗ ಅವಾರ್ಡ್ ಕೊಡ್ತಾ ಇದ್ದೀರಲ್ಲ, ಅವ್ರು ಶುದ್ಧ ಮೋಸಗಾರರು. ಅವರಿಬ್ರಿಗೂ ಮದುವೆನೇ ಆಗಿಲ್ಲ. ಬಾಡಿಗೆ ಹೆಂಡತಿ, ಬಾಡಿಗೆ ಗಂಡ, ಚಿಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ನರಸಿಂಗರಾಮ್, ನಿಜನ ಇವ್ರು ಹೇಳ್ತಿರೋದು? ಮೇಡಮ್, ನನ್ ಮಾತು ಸುಳ್ಳಾದ್ರೆ ನಾಲ್ಗೆ ಸೇರಿ ಉಪ್ಪಿನಕಾಯಿ ಹಾಕ್ಬಿಡ್ತೀನಿ. ಬನ್ನಿ ಬನ್ನಿ, ನನ್ ಜೊತೆ ಬನ್ನಿ. ಬನ್ನಿ. ಬನ್ನಿ
ಸರ್ ಬನ್ನಿ ಬನ್ನಿ, ಇಲ್ಲೋಡಿ ಇಲ್ಲೋಡಿ. ಅರೆ ಅಯ್ಯೋ ಅಯ್ಯೋ, ಕಳ್ಳರು ಕದಿಬ್ರು ಸರ್, ಅದ್ ಕಂಡಿಟ್ಟು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಸರ್. ಬಿಸ್ಲ ತಮ್ಮಯ್ಯ ಬಿ ಕ್ವೈಟ್. ಅವ್ರು ತಪ್ಪಿಸ್ಕೊಂಡ್ರೆ ನಾನೇ ಆಗ್ತಾರೆ ಬಿ ಕ್ವೈಟ್. ದೇವ್ರ ಹಾಗ ಬಂದು ನನ್ನ ಮಾನ ಕಾಪಾಡಿದ್ರೆ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇವ್ರಿಗೆ ಅವಾರ್ಡ್ ಕೊಟ್ಟಿರೋದು ಏನು? ನಿನ್ನ ಅಂಥ ಅಪಾಯದಿಂದ ಕಾಪಾಡ್ದೋನೆ ಆತ. ಹೌದು ಮಾವ, ಅವತ್ತಿನ ಪರಿಸ್ಥಿತಿಲಿ ಅವ್ರು ಯಾರು ಏನು ಅಂತ ಒಂದು ತಿಳ್ಕೊಳ್ದೆ ಹಾಗೆ ಹೊರಟೋಗ್ಬಿಟ್ಟೆ. ಅವ್ರನ್ನ ಹುಡ್ಕೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಆಕಸ್ಮಿಕವಾಗಿ ಇವತ್ತು ಗೊತ್ತಾಯ್ತು ಅವ್ರು ಇಲ್ಲೇ ಇದ್ದಾರೆ ಅಂತ. ಅಲ್ರಲ್ಲಯ್ಯ, ಅವರು ಆದರ್ಶ ದಂಪತಿಗಳ ಅವಾರ್ಡ್ ಬಂದಿತ್ತಲ್ಲ ಅವರು ಕಣಯ್ಯ. ಅಯ್ಯೋ ಡೇಂಜರು 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 ಡೇಂಜರು, ಆದರ್ಶ ದಂಪತಿಗಳು ಆಕ್ಸಿಡೆಂಟ್. ಅದೇನ್ ಸರಿಯಾಗಿ ಹೇಳಯ್ಯ, ಅರ್ಧ ರಿಪೇರಿ ಮಾಡ್ತಿದ್ ಕಾರಣ ಹೇಳಿದ ಕೆಲಸ ತಗೊಂಡಿದ್ರು ಸರ್. ಸ್ಟೇರಿಂಗ್ ರಾಡ್ಗೆ ನಟ್ ಫಿಕ್ಸ್ ಮಾಡ್ತಿದ್ದೆ, ಅಷ್ಟ್ರಲ್ಲಿ ಪೂರ್ತಿ ಕೆಲಸ ಮುಗ್ದಿಲ್ಲ, ಕಾರ್ ತಗೊಂಡು ಹೊರಟೋದ್ರು. ಈಗ ಕಾರ್ ಹೋಗ್ತಾ ಹೋಗ್ತಾ ನಟ್ ಬಿಚ್ಕೊಳ್ತದೆ, ಅದೆಲ್ಲಾದ್ರೂ ಒಂದ್ಸರಿ ಕೆಳಬಿದ್ರೆ ಸ್ಟೇರಿಂಗು ವೀಲ್ಗೂ ಸಂಬಂಧನೇ ಇರಲ್ಲ ಸರ್, ಎಲ್ಲಿ ಬೇಕಾದ್ರೂ ಆಕ್ಸಿಡೆಂಟ್ ಆಗ್ಬೋದು. ಮೊದ್ಲು ಅವ್ರನ್ನ ಕಾಪಾಡ್ಬೇಕು. ಪಾಂಡ್ರಂಗ, ನನ್ನಿಂದ ನಿನ್ ಪ್ರಾಣಕ್ಕೆ ಸಂಸ್ಕಾರ ಬಂತಲ್ಲಪ್ಪ, ನಾನು ನಿನ್ ವೈರಿ ಎಲ್ಲ ಕಡೋ ನಿನ್ ಕೋತ್ರ ಮಾವ. ನನ್ನ ಮಗು ನನ್ನ ಮಗು, ಹಲೋ ಹಲೋ, ಇದು ಪೊಲೀಸ್ ಸ್ಟೇಷನ್, ಇನ್ಸ್ಪೆಕ್ಟರ್ ಇದ್ದಾರಾ? ನಾವೆಷ್ಟು ಸ್ಪೀಡಾಗಿ ಹೋಗ್ತಿದ್ರು ಕಾಣಿಸ್ತಾ ಇಲ್ವಲ್ಲ ಆತ, ಇನ್ನೆಷ್ಟು ಸ್ಪೀಡಾಗಿ ಹೋಗ್ತಿರ್ಬೇಕಪ್ಪ? ಕಳ್ಸ್ಕೊಂಡ್ರೆ ಏನ್ ಗತಿ ಮಾವಯ್ಯ? ಏನ್ ಸರ್ ಏನಾಯ್ತು? ರೇಡಿಯೇಟರ್ ಬಯಲಾಗ್ಬಿಟ್ಟಿದೆ, ಸ್ವಲ್ಪ ನೀರ್ ಬೇಕಾಗಿತ್ತು. ನೀರ್ ಬೇಕಾ? ತರ್ತೀನಿ. ಥ್ಯಾಂಕ್ಸ್. ಹಲೋ, ಎಂ ವೈ ಯು 169 ರೆಡ್ ಕಲರ್ ಮೇಲ್ ಕ್ಯಾರಿಯರ್ ಇದೆಯಾ? ನಟ್ ಲೂಸಾ ಸರ್? ಈಗ ಹೋಗ್ತಾನೆ ಸರ್, ಹೋಯ್ತು ಸರ್ ಸರ್ ಸರ್. ನಾನು ನೆಕ್ಸ್ಟ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್, ಮಾಡ್ತೀನಿ ಸರ್. ಯಾವುದೋ ಸಕ್ಸಸ್ ಮುಗಿದಿರ್ಬೇಕು. ಓವರ್ಟೇಕ್ ಮಾಡ್ರಿ, ಈ ಲಾರಿಗಳು ಸಿಕ್ಬಿಟ್ರು ಓವರ್ಟೇಕ್ ಮಾಡ ಬಹಳ ಕಷ್ಟ. Thank you.
ಅದೆಷ್ಟೋ ದೂರದಲ್ಲಿದೆ, ಇಲ್ಲಿವರೆಗೂ ಕೇಳಿಸುತ್ತೆ. ಕಾರ್ ಇನ್ನೂ ಬಂದಿಲ್ಲ ಸರ್, ಬಂದ ತಕ್ಷಣ ಸ್ಟಾಪ್ ಮಾಡ್ತೀನಿ. ಸರ್, ಕಾರ್ ಬರ್ತಾ ಇದೆ. ಸ್ಟಾಪ್ ಸ್ಟಾಪ್. ನನ್ನ ಉಳಿಸೋರ ನಾನೇ ಅಪಾಯದ ಸಿಕ್ಕಿಸ್ಬಿಟ್ಟೆ, ಅವರೇ ಇವರು ಅಂತ ತಿಳಿದೆ ದುಡುಕ್ಬಿಟ್ಟೆ. ನೀನು ಒಬ್ಳೇ ಅಲ್ಲ ದುಡುಕಿದ್ದು, ನಾನು ದುಡುಕ್ತೇ ಕಣಮ್ಮ. ಈಗ ಅದನ್ನೆಲ್ಲ ಮರೆತು ಬಿಟ್ಟು ಸರಿಪಡಿಸೋದು ನೋಡೋಣ. ಏನೇನೋ ಬಂದಾಗ ಆ ಮಾತ್ರೆ ಕೊಡಿ, ಈಗ ತಕ್ಷಣಕ್ಕೆ ಈ ಮಾತ್ರೆ ಕೊಡಿ. ಅರ್ಜೆಂಟ್ ಎರಡು ಪೇಷಂಟ್ ನೋಡ್ಕೊಳ್ಬೇಕು ನಾನು. ಸರ್ ಸರ್, ಇದು ಎರಡನೇ ತಾರೀಕು ಸರ್. ಹೌದ್ರಿ, ನನ್ನೇನ್ ಮಾಡುವಂತೀರಾ? ಎರಡು ಸಲಾನು ಬರುತ್ತೆ, ಹಾರ್ಟ್ ವೀಕ್ ಆಗಿದ್ರೆ ಮೂರು ಸಲಾನು ಬರುತ್ತೆ. ಮುಖ್ಯವಾಗಿ ಎಮೋಷನ್ ಅವಕಾಶ ಕೊಡಬಾರ್ದು. ಎದೆ ಎದೆ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಗೊತ್ತಾಯ್ತೇನ್ರಿ, ಈಗ ನನ್ ನೋಡಿ, ನನ್ನ ಎದೆ ಯಾವುದಕ್ಕೂ ಜಪ್ಪ ಅಂದ್ರೆ ಜಗೋದಿಲ್ವೇ. ತಕ್ಷಣಕ್ಕೆ ಮಾತ್ರೆ ತಗೊಳ್ಳಿ, ನಾನಾಗಿ ಟ್ಯಾಬ್ಲೆಟ್ಸ್ ತಂದು ಬಿಡ್ತೀನಿ. ನನ್ನ ಮಗು ಕೆಳಗಟ್ಟು, ನನ್ನ ಮಗು ಕೆಳಗಟ್ಟು. ನಮ್ಮ ಆಸ್ತಿಯ ಕಾರ್ಮಿಕರೇ, ಆಡಳಿತ ವರ್ಗದ ಕಡೆಗೆ ಒಗ್ಗಟ್ಟು, ಒಗ್ಗಟ್ಟಿನಿಂದ ಕಾರ್ಖಾನೆ ಆವರಣದೊಳಗೆ ತಾವೆಲ್ಲರೂ ಕೆಲಸಕ್ಕೆ ಹಾಜರಾಗಿದ್ದಕ್ಕೆ ಧನ್ಯವಾದಗಳು. ಮಿಸ್ಟರ್ ಪಾಂಡುರಂಗ, ಈಗ ಎಲ್ಲ ಸೆಟ್ಲ್ ಅದಾಗತ್ತಲ್ಲ, ಈಗ ಸ್ವತಃ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ನಮ್ಮ ಚೇರ್ಮನ್ನೇ ದಯಮಾಡ್ತಿದ್ದಾರೆ. ಚೇರ್ಮನ್ನು? ಹೌದಪ್ಪ, ಅಷ್ಟು ಜನರಲ್ಲ. ಪಾರ್ವತಿ, ತಾತ ನಾನು. ತಾತ? ನನ್ನ ಮೊಮ್ಮಗಳಪ್ಪ. ಪಾರ್ವತಿ,
ಒಂದೊಂದ್ಸಲ ನಾ ಪ್ರೀತಿಯಿಂದ ಹತ್ತಿರ ಬಂದಾಗ್ಲೂ ನೀನ್ ಈ ತಾತನಿಂದ ದೂರ ಹೋಗ್ತಾನೆ ಇದ್ದೆ. ಆದ್ರೆ ಇನ್ಮೇಲೆ ಹಾಕ್ಬಾರ್ದ ಹಾಗಿಲ್ಲ. ಆನಂದ ಎಂಟರ್ಪ್ರೈಸಸ್ ಮ್ಯಾನೇಜರ್ ಡೈರೆಕ್ಟರ್ ನನ್ನ ಸೊಸೆ ಆಶಾನೇ ಒಪ್ಕೊಂಡ್ಬಿಟ್ಟಿದ್ದಾಳೆ ನೀವಿಬ್ರು ಆದರ್ಶ ದಂಪತಿಗಳು ಅಂತ. ನಿಮ್ಮಿಬ್ರಿಗೂ ಮದುವೆ ಮಾಡ್ತೀವಿ, ಬಹುಮಾನ ಕೊಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈ ರೀತಿ ಪಾರ್ವತಿ ಪಾಂಡುರಂಗ ಇಬ್ಬರು ವಿವಾಹವಾಗಿ ಭಾಗ್ಯಲಕ್ಷ್ಮಿಯ ಕೃಪಾಕಟಾಕ್ಷದಿಂದ ಆನಂದವಾಗಿದ್ದರು ಎಂಬಲ್ಲಿಗೆ ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಪುರಾಣದಲ್ಲಿ ಪಾಂಡುರಂಗ ಪಾರ್ವತಿಯರ ಅಧ್ಯಾಯ ಮುಗಿಯಿತು. ಈ ಕತೆ ಕೇಳಿದವರಿಗೂ ನೋಡಿದವರಿಗೂ ಹೇಳಿದವರಿಗೂ ಭಾಗ್ಯಲಕ್ಷ್ಮಿಯು ಒಲಿದು ಸುಖವಾಗಿರುವರು. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮ ಮನೆ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ.